Stingy father, stingy mother's mischievous son. Dirty father's dirty mother's peculiar son. పరందామయ్య ఊర్బాగ్లు. ఓహో, అమ్మా తాయే భిక్షాక్రమ, అమ్మా హాత్ పైసా ఆక్రమ. అనా అనా అనా, ప్లీజ్ గివ్ మీ 10 paisa. ఓ, ఫారిన్ భిక్షక. గాడ్ బ్లెస్ యు మై బాయ్. అమ్మా భిక్షాక్రమ. నమస్కార భిక్షక సార్. హలో, ప్రెసెంట్ టు మీ. ಅಲ್ಲ, ಆ ಮನೇಲಿ ಭಿಕ್ಷೆ ಬೇಡದ್ರಿ, ಈ ಮನೆ. ಈ ಮನೇಲಿ ಯಾಕೆ ಭಿಕ್ಷೆ ಬೇಡಲಿಲ್ಲ ಅಂತಾನೆ ನೀವು ಕೇಳ್ತಾ ಇರೋದು? ಹೌದು, ಹಿಡ್ಕೊಳ್ಳಿ, ಕೊಡಿ ನೋಡಿ ಸ್ವಾಮಿ. ನನ್ನ ಹೆಸರು ಬಲಿ ಚಕ್ರವರ್ತಿ ಅಂತ. ಓಹೋ, ನಾನು 1972 ಅಂದ್ರೆ ಬರಗಾಲ. ಆ ಬರಗಾಲದಿಂದ ನಾನು ಇದೇ ಏರಿಯಾದಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ. ಎಂತೆಂತ ಕಾಂಜಿ ಪಿಂಜಿ ನನ್ನ ಮಕ್ಕಳ ನನಗೆ 10 paisa 4 ಆಣೆ 8 ಆಣೆ ಭಿಕ್ಷೆ ಹಾಕ್ತಾರೆ. ಆದ್ರೆ ಈ ದರಿದ್ರ ನನ್ನ ಮಗ, ಲೋಫರ್ ನನ್ನ ಮಗ, ಭಿಕ್ಷುಕ ನನ್ನ ಮಗ, ಕಂಜೂಸ್ ನನ್ನ ಮಗ 10 paisa ಹಾಕೋದ್ರಿ ಸ್ವಾಮಿ. ನನ್ನ ಹತ್ರನೇ 10 rupees ತಗೊಂಡು 10 ವರ್ಷ ಆಯ್ತು, ಇನ್ನೂ ಕೊಡ್ಲಿಲ್ಲ. ಹೌದಾ? ಅಫ್ಕೋರ್ಸ್, ನನ್ ಮೇಲೆ ಇನ್ನೂ ನಿಮ್ಗೆ ನಂಬಿಕೆ ಬರ್ಲಿಲ್ವಾ? ಹಿಡ್ಕೊಳ್ಳಿ ನೋಡಿ ಸ್ವಾಮಿ, ಇದು 50 paisa coins. ಇದನ್ನ ನಾನು ಒಳಗಡೆ ಹಾಕ್ತೀನಿ, ಆಮೇಲೆ ಏನಾಗುತ್ತೆ ನೀವೇ ನೋಡಿ. ನೋಡಿ ಹಾಕದೆ ನೋಡಿ, ಹಾಕ್ತೀನಿ ಒಳಗೆ ಹಾಕ್ತೀನಿ. ನಮಸ್ಕಾರ ಸುಬ್ಬಲಕ್ಷ್ಮಿ ಅವರಿಗೆ. ನಮಸ್ಕಾರ. ಯಾಕೆ ಗ್ಯಾಸ್ ಖಾಲಿ ಆಗಿದ್ಯಾ? ಇಲ್ವಲ್ಲ, ಫುಲ್ ಆಗಿದೆ. ಮತ್ತೆ ಈ ಒದ್ದಾಟ ಎಲ್ಲ ಯಾಕೆ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಅಡಿಗೆ ಮಾಡೋಕ್ ಬೇಕಾಗಿರೋದೇನ್ ಹೇಳಿ? ಬೆಂಕಿ. ಅದು ಇದ್ರಿಂದಲೇ ಬರುವಾಗ ಇನ್ನು ಗ್ಯಾಸ್ ಯಾಕೆ ವೇಸ್ಟ್ ಮಾಡ್ಬೇಕು? ಓ, ಅದೇನ ಸರಿ, ಮತ್ತೆ ಯಾಕೆ ಗ್ಯಾಸ್ ಒಲೆ ಎಲ್ಲ ಇಟ್ಕೊಂಡಿದ್ದೀರಾ? ಅದಕ್ಕೆ ನಿಮ್ ತಲೆ ಇಲ್ಲ ಅನ್ನೋದು. ಬನ್ನಿ ಇಲ್ಲಿ. ಏನ್ ಹೇಳಿ? ಮತ್ತೆ ಹೊರಗಡೆಯವ್ರು ಯಾರಾದ್ರೂ ನಮ್ ಮನೆಗ್ ಬಂದಾಗ ನಾವು ಒಂದ್ ರೇಂಜ್ ನಲ್ಲಿ ಇದೀವಿ ಅಂತ ತೋರ್ಸ್ಕೊಳಕ್ಕೆ. ಓಹೋ, ಬಹಳ ಒಳ್ಳೆ ತಲೆ ಬಿಡಿ ನಿಮ್ಗೆ. ಈ ತಲೆ ಆ ತರ್ಲೆ ನನ್ ಮಗನಿಗೆ ಇಲ್ವಲ್ಲ? ತರ್ಲೆ ನನ್ ಮಗನ? ಅಂತಿಂತ ತರ್ಲೆ ಅಲ್ಲ, ಹುಟ್ಟ ತರ್ಲೆ ನನ್ ಮಗ. ಎಲ್ಲಿದ್ದಾರೆ ಅವರು? ಅಂಗಡಿಲಿದೆ. ಒಂದ್ ಪೌಂಡ್ ಬ್ರೆಡ್ ಕೊಡು. ಇತ್ತು ಹೋಗ ಆ ಕಡೆ. ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ನೀನ್ ಈ ತರ ಓಡ್ಕೊಂಡು ಕೂತ್ರೆ. ನಮಸ್ಕಾರ ಹೀರೋ ಸರ್. ನಮಸ್ಕಾರ. ಏನ್ ಸರ್, ಅಂಗಡಿಗೆ ಬಂದ್ ಗಿರಾಕಿನೆಲ್ಲ ಓಡಿಸ್ತಾ ಇದ್ರಲ್ಲ, ಅಲ್ಲಿ ನಿಮ್ಮಪ್ಪ ನೋಡ್ರ 50 paisa ಉಳಿಸೋಕೋಸ್ಕರ ಮೋರಿಲ್ ಬಿದ್ದು ಒದ್ದಾಡ್ತಾನೆ. ಹಂಗಂತ ನಾನು ಒದ್ದಾಡ್ಲೇನ್ರಿ, ಡರ್ಟಿ ಫಾದರ್. ಆಗಲ್ಲ ಸರ್, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಸರ್ ಸರ್ ರೀ ಡೌ ಹೊಡಿತಾನೆ, ಡಿಸ್ಟರ್ಬ್ ಮಾಡ್ಬೇಡ್ರಿ. ಡೌವ? ಇದ ವಿಷಯ. ಇರಿ ಇರಿ, ನಿಮ್ ಅಪ್ಪಂಗೆ ಹೇಳ್ತೀನಿ. ರೇ ಅಂತ ಫಿಟ್ಟಿಂಗ್ ಏನಾದ್ರು ಇಟ್ಬಿಟ್ಟಿರ ನೀವು? ಮತ್ತಿನ್ನೇನ್ರಿ, ನೀವ್ ಮಾಡ್ತೀರ ತಪ್ಪಲ್ಲೇನ್ರಿ? ಯಾಕ್ರಿ ತಪ್ಪು? ನಮ್ಮಪ್ಪ ಹಣಕ್ಕೋಸ್ಕರ ನನ್ನ ಮಾರ್ಕೋಬೇಕು ಅಂತ ಇದ್ದಾನೆ ಕಣ್ರಿ. ಇಲ್ಲೋಡ್ರಿ, ವರದಕ್ಷಿಣೆಗೋಸ್ಕರ ಹಣಕ್ಕೋಸ್ಕರ ಎಂತೆಂತ ಹುಡುಗಿರ್ನ ನೋಡವನೇ. ಇವಳಗ್ ನೋಡ್ರಿ ಕಣ್ಣೇ ಇಲ್ಲ. ಇವಳು ನೋಡ್ರಿ ಒಳ್ಳೆ ತುರಿಯ ಮನೆ ಇದ್ದಂಗ ಅವಳೆ. ಇವಳು ನೋಡ್ರಿ ಒಳ್ಳೆ ಕ್ಯಾಬ್ರೆ ಡ್ಯಾನ್ಸರ್ ಇದ್ದಂಗ ಅವಳೆ. ಇವಳನ್ನ ನಾನೇನಾದ್ರೂ ಮದುವೆ ಆಗ್ಬಿಟ್ರೆ ಗಂಡಸ್ರುಗಳೆಲ್ಲ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ, ಆಮೇಲೆ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇಷ್ಟೆಲ್ಲ ಯಾಕ್ರಿ? ಮೊನ್ನೆ ಯಾರೋ 5 lakh rupees ವರದಕ್ಷಿಣೆ ಕೊಡ್ತೀನಿ ಅಂದ ತಕ್ಷಣ ನಮ್ಮಪ್ಪ ಅವ್ನ ಫಿಗರ್ನ ಸೆಟಪ್ ಮಾಡವನೆ, ಅವಳಿಗೆ ಎಡಗೈಯೇ ಇಲ್ಲ ಕಣ್ರಿ. ಇದನ್ನು ನಾನೇ ಮಾಡ್ಲೇನ್ರಿ, ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟೆ. ನನಗೆ ಹಣ ಅಲ್ಲ ಮುಖ್ಯ, ಗುಣ ಮುಖ್ಯ. ಅಲ್ಲಿ ನೋಡ್ರಿ, ಒಳ್ಳೆ ರೂಪವಂತೆ ಗುಣವಂತೆ ಏನೇ ಆದ್ರೂ ಇವಳನ್ನ ಡೌಡ್ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾರೇನೇ ಅಂದ್ರೆ ಐ ಡೋಂಟ್ ಕೇರ್. ಅದಿರ್ಲಿ, ನಿಮ್ ಲವ್ ಒನ್ ವೇನಾ ಟೂ ವೇನಾ? ಸದ್ಯಕ್ಕೆ ಒನ್ ವೇ. ಹಾಗಾದ್ರೆ ಟೂ ವೇ ಮಾಡಿಸ್ಬಿಡ್ಲಾ? ಬೇಡ ರೇ, ನಾವ್ ಏನೇ ನಮ್ಮ ಅರ್ಧ ಅಮರ್ಧ ಸೆಟ್ ಅಪ್ ಮಾಡಿದೀವಿ, ನೀವು ಅಳ್ಳಾಡಿಸ್ಬಿಡಿ ಆಮೇಲೆ ಗ್ರಾಚಾರ. ಹೋಗ್ಲಿ ಬಿಡಿ, ನಾವು ನಿಮ್ ಡೌನ್ ಸ್ವಲ್ಪ ಮಾತಾಡಿಸ್ಬೋದಾ? ಮಾತಾಡಿಸಿ ಆಮೇಲೆ ಏನಾದ್ರೂ ಇಂಟರ್ವ್ಯೂ ಮಾಡೋಣ. ಎಪ್ಪ ಡೋಗಿ ಹೊಡಿಯಕ್ ಹೋದ್ರೆ ಮಳ್ಳರ್ ಮಾಡಾಕ್ಬಿಡ್ತೀನಿ. ಚೇ, ಹಾಗ್ ಮಾಡಲ್ಲ ಸರ್. ಕ್ಯಾರಿ ಆನ್, ಕ್ಯಾರಿ ಆನ್. ನಮಸ್ಕಾರ ರಂಗೋಲಿ ರಾಣಿ ಅವ್ರಿಗೆ. ನಮಸ್ಕಾರ. ಏನು ಆಗ್ಲಿಂದ ರಂಗೋಲಿ ಬಿಡ್ತಾನೆ ಇದ್ದೀರಾ? ಈಗಿನ ಕಾಲದಲ್ಲಿ ಸಂಗೀತ ಅಂದ್ರೆ ಯಾರಿಗೂ ಆಸಕ್ತಿನೇ ಇಲ್ಲ. ಆದ್ರೆ ಎದುರಂಗಡಿ ಸಂತೋಷನ್ ನೋಡಿ, ಸದಾ ಕಾಲ ಅವನ ಕಣ್ಣು ಈ ಕಡೆ ಹಾಯಿಸ್ತಾನೆ ಇರ್ತಾನೆ.
ಸಂಗೀತ ಅಂದ್ರೆ ಪಂಚ ಪ್ರಾಣ ಅವನಿಗೆ. ಹೌದೌದು, ಅವನಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ಅವರಪ್ಪ ಅವನಿಗೆ ಸಂಗೀತ ಕಲಿಯೋಕೆ ಅವಕಾಶನೇ ಕೊಡ್ತಾ ಇಲ್ಲ. ಶುದ್ಧ ಜಿಪಣ, ಜುಗ್ಗ, ಕಂಜೂಷ್. ಅದೇ ನಮ್ ಸಂತೋಷ, ಚಿನ್ನದಂತ ಹುಡುಗ. ಆದ್ರೆ ಅವನ್ ಸ್ನೇಹಿತರು ಶುದ್ಧ ಪೋಖರಿ. ಅಂದಂಗೆ ಏನ್ ಸಮಾಚಾರ? ಏನಿಲ್ಲ, ನಿಮ್ಮೆಲ್ಲರೂ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದ್ರೆ ಎಗರಾಡ್ತಿದ್ದೀರಲ್ಲಪ್ಪ. ಇಷ್ಟೇನ ವಿಷಯ? ಇದ ನೋಡಿ, ಇವನ್ ಚಿಟ್ಕೆ ಸೀನಾ, ಅವನು ತಿರುಬೋಕಿ ರಾಜ, ಇವನ್ ರೇಸರ್ ಮಂಜ, ಶಾ ಟೆಂಪರ್ ನಂಜ, ನಾನು ನಂಜಪ್ಪನ ಮಗ. ಅದೇನೆ 20 ರೂಪಾಯಿ ಬ್ಲಾಕ್ ಕೊಟ್ಟು ಟಿಕೆಟ್ ತಗೊಂಬನ್ನಿ. ನಾವು ಪಿಕ್ಚರ್ ತೋರಿಸಿ ಅಥವಾ ಪುರಾಣ ಹೇಳ್ತೀಯ? ಮಧ್ಯ ಮಧ್ಯೆ ಮೈಕ್ ಹಿಡ್ಕೊಂಡು ತರಲ ಪ್ರಶ್ನೆ ಹಾಕ್ತಾ ಇದೆಯಲ್ಲ, ಯಾವನೇ ನೀನು? ಇದೆ ಮನೆ, ಇದೆ ಮನೆ, ನಿಲ್ಸಿ ನಿಲ್ಸಿ, ಸಾಕು. ಓಹೋ, ಬನ್ನಿ ಬನ್ನಿ. ಗಂಡ ಗಂಡ ಗಂಡ. ನಮಸ್ಕಾರ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕಾಫಿ ಕುಡಿತೀರಾ? ಬೇಡ ಬೇಡ ಬಿಡಿ. ಹಾಗೆ ಮಧುಮಗಳು ಒಂದ್ ಮಾತು ಕೇಳ್ಬಿಡಿ. ಏನಮ್ಮ ಕಾಫಿ ಕುಡಿತೀಯ? ಕಾಫಿ ಬೇಡ, ಬೋರಮ್ಮನ್ ಬೀಟ ಕುಡಿತೀನಿ. ಅದು ಬೋರಮ್ಮನ್ ಬೀಟ ಅಲ್ಲಮ್ಮ, ಬೋರ್ನ್ ಬೀಟ, ಬೋರ್ನ್ ಬೀಟ. ಅಮ್ಮ ಪಾಪ ಮಧುಮಗಳಿಗೆ ಬೋರ್ನ್ ಬೀಟ ತಂದ್ಕೊಡಿ. ಅಮ್ಮ ಹುಡುಗಿ ಪೆದ್ದು ಅಂತ ಕಾಣುತ್ತೆ, ನೀರಿಗೆ ನಸ್ಯ ಸಕ್ಕರೆ ಬೆರೆಸಿ ತಗೊಂಬಾ, ಬೋರ್ನ್ ಬೀಟ ತಾನೇ ಇರುತ್ತೆ. ತರ್ತಾಳೆ ಅಂದ ವಿಷಿಗ್ ಬರೋಣ. ಮೊನ್ನೆ ನನ್ ತಂಗಿ ನೋಡಕ್ ಬಂದಿದ್ರಲ್ಲ, ನಿಮ್ ಮಗನ ಅಭಿಪ್ರಾಯ ಏನು? ಅಯ್ಯೋ ಹುಡುಗಿ ನೋಡ್ತಿದ್ದ ಹಾಗೆ ಅವನು ಓಕೆ ಅಂದ್ಬಿಟ್ಟ. ತಗೊಮ್ಮ ಬೋರ್ನ್ ಬಿಟ್ಟ. ಬರಮನ್ ಬಿಟ್ಟ ಕುಡಿಲ್ಲ. ಕುಡಿಯಮ್ಮ ಕುಡಿ. ತಗೊಳ್ರಿ ತಗೊಳ್ರಿ ಉಂಗ್ರಾನ. ಸರಾನು ತಗೊಳ್ರಿ. ನನ್ ತಂಗಿ ಮದುವೆ ಆಗ್ಲಿ, ಕಾರೇನು ಲಾರಿನೇ ಕೊಡಿಸ್ತೀನಿ. ನನ್ ತಂಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನಮ್ಮ ಏನಂತೀಯ? ಗಂಡ ಗಂಡ ಗಂಡ. ಶಾಸ್ತ್ರಿಗಳೇ ಪತ್ರ ಬರೀರಿ. ಆಗ್ಲಿ ಆಗ್ಲಿ. ನಿಲ್ಸಿ ಸಾವುಕಾರ ಸಿದ್ದಪ್ಪನವರೇ, ನಿಮ್ಮ ಹತ್ರ ಹಣ ಇದೆ ಅಂತ ಊರಿಗೆ ಗೊತ್ತು. ಅಂದ ಮಾತ್ರಕ್ಕೆ ನಿಮ್ಮ ತಂಗಿಗೆ ನಿಮ್ಮ ಹಣದಿಂದ ಒಂದು ಗಂಡನ ಕೊಂಡ್ಕೊಂಡು ಸೇವಕ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ನಿಮ್ಮಂತ ಮುಟ್ಟಾಳ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ನಾನು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡೋನೆ ಹೊರತು ನಿಮ್ಮ ಜುಜುಬೆ ಹಣಕ್ಕಲ್ಲ. ನಾನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗಿದ್ದಾಯ್ತು. ದಯವಿಟ್ಟು ನಿಮ್ಮ ಹಣನ ಒಡವೆನ ತಗೊಂಡು ನೀವು ಬಂದಾರ ಹಿಡಿದು ಗೆಟ್ ಔಟ್. ಏ ಪರಂದಾಮಯ್ಯ, ನಿಮ್ಗೆ ಇಷ್ಟೊಂದು ಹಣದ ಮೇಲೆ ಆಸೆ ಇದ್ರೆ ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡ್ರಿ, 1000 ರೂಪಾಯಿ ಸಂಬಳ ಬಿಸಾಕ್ತೀನಿ. ಆದ್ರೆ ಈ ತರ ಹಲ್ಕ ಕೆಲಸ ಮಾತ್ರ ಯಾವತ್ತೂ ಮಾಡಬೇಡಿ. ಕೊಡ್ರಿ ದುಡ್ಡು ಬಮ್ಮ. ಏನ್ರಿ ಏನಾಯ್ತು, ಯಾಕ್ ಹೋಗ್ಕೊಂಡ್ರಿ? ಕನಸ ಏನಾದ್ರು ಬಿತ್ತ? ಕನಸು ಕನಸೆ ಕನಸು. ಏನ್ ಕನಸು? ಸಂತೋಷ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದ ಕಣೆ. ಅಯ್ಯಯ್ಯೋ ಲವ್ ಮ್ಯಾರೇಜ? ಹ್ಞೂ ಕಣೆ, ಕನಸಲ್ಲಿ 15 ಲಕ್ಷ ರೂಪಾಯಿ ಕೊಡೋ ಸಂಬಂಧ ಕುದುರಿಸಿದ್ದೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು. ನಿಶ್ಚಿತಾರ್ಥ ಸಮಯದಲ್ಲಿ ತರಲೆ ನನ್ ಮಗ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಂದು ಗಲಾಟೆ ಎಬ್ಬಿಸ್ಬಿಟ್ಟ. ಕೊಟ್ಟ ಅಡ್ವಾನ್ಸ್ ವಾಪಸ್ ಕಿತ್ಕೊಂಡು ಹೋಗ್ಬಿಟ್ರು ಕಣೆ. ಅಯ್ಯಯ್ಯೋ ಬೆಳಗಿನ ಜಾವದ ಕನಸು, ನನಸಾದ್ರೆ ಏನ್ರಿ ಗತಿ? ಏನ್ ಗತಿನಾ, ಕನಸಾ ಇದಕ್ಕೆ ಸುಮ್ನೆ ಬಿಟ್ಟಿದ್ದೀನಿ. ಅವನೇನಾದ್ರೂ ಲವ್ ಹೋಗಿ ಒಂದು ಹೋಗ್ಲಿ, ಹೊಂಡ ತೆಗೆದು ಹೂ ತೊಡ್ತೀನಿ. ಹೂ ತಾಕಕ್ಕೆ ನಿನ್ನ ಮಗ ಏನು ಕೊತ್ತಂಬರಿ ಬೀಜ ಅನ್ಕೊಂಡ್ರ? ನೀವೇನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಬಾಬಾ ನಿಮ್ಗೆಲ್ಲ ಹೇಳ್ತೀನಿ ನೋಡಯ್ಯ, ಈ ಹೆಣ್ಣು ಹೆತ್ತವರು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ವರದಕ್ಷಿಣೆ, ವರೋಪಚಾರ, ಈ ಖರ್ಚನೆಲ್ಲ ಉಳಿಸೋಕ್ಕೋಸ್ಕರ ಅವರವ್ರ ಹೆಣ್ಣು ಮಕ್ಕಳಿಗೆ ನಿಮ್ ನಿಮ್ ಗಂಡಂದ್ರ ನೀವೇ ಹುಡ್ಕೊಳ್ಳಿ ಅಂತ ಬೀದಿ ಬಿಟ್ಬಿಟ್ಟಿದ್ದಾರೆ. ಹೌದಾ? ಹ್ಞೂ ಕಣಮ್ಮ, ಈಗಿನ ಹುಡುಗರು ಪ್ರೇಮಲೋಕ, ಮೈನೆ ಪ್ಯಾರಕ್ಕಿ ಅಂತ ಪಿಕ್ಚರ್ಗಳು ನೋಡ್ಕೊಂಡು ಲವ್ ಹೋಗಿ ಅಂತ ಆ ಹುಡುಗಿ ಹಿಂದೆ ಬಿದ್ದು ಡವ್ ಹೊಡ್ಕೊಂಡು ಅವ್ರನ್ನೇ ಮದುವೆ ಮಾಡ್ಕೊಂಡು ಹೀರೋಗಳ ತರ ಮನೆಗೆ ಬಂದು ಬಿಡ್ತಾರೆ. ಅಪ್ಪ ಊರ್ಬಾಗ್ಲು, ನಾನು ವರದಕ್ಷಿಣೆ ವರೋಪಚಾರ ಕೊಡೋ ಸಂಬಂಧ ಕರ್ಕೊಂಡ್ ಬರ್ತೀನಿ,
ಅಷ್ಟರಲ್ಲಿ ನಿನ್ನ ಮಗ ಮದುವೆ ಮಾಡಿಕೊಂಡು ಯಾರನ್ನಾರು ಇಲ್ಲಿ ಕರ್ಕೊಂಬನ್ನೋ ನನಗೆ ಗೊತ್ತಿಲ್ಲ. ಹುಷಾರು ಹುಷಾರು. ಏನ್ರಿ ಮಾಡೋದು? ಡ್ಯಾಡಿ ಮಮ್ಮಿ ಇಬ್ರು ಸೇರ್ಕೊಂಡು ನನ್ನ ಚಿತ್ರಾನ್ನ ಮಾಡಕ್ ಬಿಟ್ರಲ್ಲ. ಏಯ್ ಇನ್ಮೇಲೆ ನೀನ್ ಹೀಗೆ ಇರ್ಬೇಕು. ಹಿಂಗೆ ಇರ್ಬೇಕಾ? ಹೌದು. ಹಂಗಾದ್ರೆ ಒಂದ್ ಭಿಕ್ಷಾ ಪಾತ್ರೆ ಕೊಬ್ಬಿಡಿ ಅಮ್ಮ ತಾಯಿ ಅಂತ ಭಿಕ್ಷಾ ಎತ್ಕೊಂಡ್ ಹೋಗ್ಬಿಡ್ತೀನಿ. ಮುಚ್ಚಬಾಯಿ. ಈಗಿನ ಕಾಲದ ಹುಡುಗಿಯರು ರೋಡಿ ಬಂದ್ಬಿಡಿದಾರಂತೆ. ಸ್ಟೈಲ್ ಮಾಡೋ ಹುಡುಗನ್ ಕಂಡ್ರೆ ಸಾಕು, ಲವಕ್ ಅಂತ ಹಿಡಿದು ಒಳಗ ಹಾಕೊಂಡ್ಬಿಡ್ತಾರಂತೆ. ನೀನೇನಾದ್ರೂ ಸ್ಟೈಲ್ ಗೀಲ್ ಮಾಡಿ ಲವ್ ಗೀವ್ ಅಂತ ಮಾಡ್ದೋ ಮರ್ಡರ್ ಮರ್ಡರ್ ಮಾಡ್ಬಿಡ್ತೀನಿ ನಿನ್ನ. ನೋಡೋ ಅದಕ್ಕೆ ನಾವಿಬ್ರು ನಿನಗೆ ಹೆಣ್ಣು ಹುಡುಕಿ ಮದುವೆ ಮಾಡೋವರೆಗೂ ನೀನ್ ಹೀಗೆ ತಕರ್ ತಕರ್ ಇರ್ಬೇಕು. ಇಲೋ ದನ ಪಿಚಾಚಿಗಳ, ನೀವು ನನ್ನ ಹಿಂಗ್ ಗಲೀಜ್ ಮಾಡ್ಬಿಟ್ರೆ ಕ್ಲೀನ್ ಮಾಡ್ಕೊಂಡು ಹುಡುಗಿರು ಡೌಡಿ ಹಾಕಲ್ಲ ಅನ್ಕೊಂಡ್ಬಿಟ್ಟಿದ್ರ? ನೋಡ್ದೇನೆ ಆಮೇಲೆ ಕ್ಲೀನ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಿದ್ದಾನೆ. ಏನಾರ ಕ್ಲೀನ್ ಕ್ಲೀನ್ ಮಾಡ್ಕೊಂಡ್ಯೋ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಲೈ ಇನ್ಮೇಲೆ ಇವಂಗೆ ಬಾಚಣಿಗೆ ಪೌಡರ್ ಕನ್ನಡಿ ಏನು ಸಿಗ್ಬಾರ್ದು. ಲೈ ನಡಿಯೋ ಅಂಗಡಿಗೆ. ಹಿಂಗೇನ? ಹ್ಞೂ ನಡಿಯೋ. ತಾಯಿ ನೋಡು ತರ್ಲೇನ ತಾಯಿ ತಂದೆಯ ಸೇವೆಯ ಯೋಗ. ಒಳ್ಳೆ ರಾಗಿ ಮಿಷನ್ ತರ ಸೌಂಡ್ ಮಾಡ್ತಾ ಇತ್ತಲ್ಲ. ಬ್ರಿಟಿಷರು ಇಂಡಿಯಾ ದೇಶ ಬಿಟ್ಟೋದಾಗ ನಮ್ ಡ್ಯಾಡಿಗೆ ಇದನ್ನ ಕೊಟ್ಟಿದ್ರು ಅಂತ ಕಾಣುತ್ತೆ. ಇದನ್ನೇ ಕೊನ್ ಸಾಯ್ತಾ ಅವನೇ ಡರ್ಟಿ ಫಾದರ್. ಏನ್ ಮಾಡಿದ್ಯಾ? ತಟ್ಟೆ ಇಡ್ಲಿ ಮಾಡಿದೀನಿ. ಎಷ್ಟ್ ಹಾಕಿದ್ಯಾ? ಮೂರ್ ಇಟ್ಟಿದ್ದೀನಿ, ಎರಡ್ ನೀವ್ ತಿನ್ನಿ, ಒಂದ್ ಅವನಿ ಕೊಡಿ. ಇಷ್ಟು ದೊಡ್ಡ ಇಡ್ಲಿನ ಲೈ ತೊಳೆ, ಎರಡೇ ಸಾಕು, ಅವನೊಂದ್ ನಾನೊಂದ್ ತಿಂತೀವಿ. ಇದನ್ನ ಒಳಗಿಡು. ಒಳ್ಳೇದಾಯ್ತು ಬಿಡಿ. ಡ್ಯಾಡಿ ಜಂಬು ಜಟ್ ರೆಡಿ, ಟೇಕ್ ಆಫ್ ಆಗೋಣ. ಆ ಹುಡುಗಿ ಏನಾದ್ರೂ ಇವನಿಗೆ ಡೌ ಹೊಡೆದು ಬಿಟ್ರೆ. ಏನ್ ಬೇಕು ಪುಟ? ಓ ಬಿಸ್ಕೆಟ್ ಬೇಕಾ? ಎಷ್ಟು ಇದೆ ಬಿಸ್ಕೆಟ್? ಒಂದು ಐದು ಪೈಸೆಗೊಂದು. ಹತ್ತು ಪೈಸೆಗೊಂದು. ಲೈ ಸುಮ್ನಿಲ್ಲ, ಅವನಿಗೆ ಹೊಸದಾಗ ಕೆಲಸ ಸೇರ್ಕೊಂಡಿದ್ದಾನೆ ಛತ್ರಿ ಫಾದರ್. ಅವನಿಗೆ ರೇಟ್ ಗೊತ್ತಿಲ್ಲ. ಎಷ್ಟು ಬೇಕು ಅಂದ್ರಿ? ಐದು ಕೊಡಿ. ಅಮ್ಮ ತಾಯಿ ಲಕ್ಷ್ಮಿ ಪಾಪದ ಮುದುಕ ಜಮಾಯಿಸು. ಏನೋ ಸ್ಕೀಮ್ ಆಗ್ತಾ ಅವನಿ. ತೊಳೆ ಬರೀ ನಾಲ್ಕೈದು ಇದೆಯಲ್ಲ ಸ್ವಾಮಿ. ಏಯ್ ಕೆಳಗೆ ಬಿಳಿಸಿರ ನೋಡಿ. ನೀವೇನ್ರಿ ಬಿಳಿಸಿದ್ದು? ನಾನ್ ಬಿಳಿಸಿದ್ನ. ಕೈ ತಗಲ್ಸಿ ನೀವೇ ಬಿಳಿಸಿರ ನೋಡಿ. ಒಳ್ಳೆ ಸಾಹಸ ಆಯ್ತು ಬಾಪುಟ್ಟ, ಮೈ ಮೇಲೆ ಬೆಳಕ್ ಬರ್ತಾ ನೀವು ಹೋಗೋಣ ಬಾ. ಓ ಬೆಳಗ್ ಬೆಳಗ್ಗೆ ಯಾಕೆ ಅವಾಜ್ ಆಗ್ತೀಯಾ? ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಚಿಲ್ಲರೆ ಕೂಡ ಅನ್ಕೊಂಡ್ಬಿಡ್ತಾರೆ. ಲೈ ಮುಚ್ಚಿಡಿಯೋ. ಒಂದು ಎರಡು ಮೂರು ಇದು ಐದು ಪೈಸಕ್ಕೊಂದು. ತಂದೆ ನೀನಿಲ್ಲೋ ಹಿಂದಿನ ಜನ್ಮದಲ್ಲಿ ಚಾಣಕ್ಯನ್ ಚಪ್ಪಲಿಯವಲನಾಗಿದ್ದೆ ಅಂತ ಕಾಣಿಸುತ್ತೆ. ನೋಡು ಅಂಗಡಿಲಿ ಕುಂಕುಮ ಮುಗಿದೋಗಿದೆ, ಮಾರ್ಕೆಟ್ಗೆ ಹೋಗಿ ತಗೊಂಬರ್ತೀನಿ. ಅಂಗಡಿ ಕಡೆ ಭದ್ರ, ಯಾರಾದ್ರೂ ಗಿರಾಕಿಲ್ ಬಂದ್ರೆ ನಾನ್ ಯಾವ ರೀತಿ ಮೋಸ ಮಾಡದ್ನೋ ಅದೇ ರೀತಿ ವ್ಯಾಪಾರ ಮಾಡ್ಬೇಕು. ಏನು ಆ ಚೀಲ ಕೊಡು. ನೀನ್ ಚಡ್ಡಿನಿ ಗೋಣಿಚೀಲ. ಅಂಗಡಿ ಕಡೆ ಹುಷಾರು. ತಾಯಿ ತಂದೆಯ ಸೇವೆಯ ನಮ್ ಡೌವಿನ ನೋಡ್ಬಿಟ್ರೆ ಈಗ್ಲಾದ್ರೂ ನನ್ ಡೌ ಬರಬಾರ್ದಾ? ಏನಯ್ಯಾ ಕಣ್ಣಿ ಬಿಡಲ್ಲ ಅಂತಾಳೆ, ಒಳ್ಳೆ ಪಂಡ್ರಿ ಬೈತರ ಭಕ್ತಿಯಿಂದ ಪೂಜೆ ಮಾಡ್ತಾವಳೆ. ರೇ ಸ್ವಾಮಿ ಮಂಗಳಾರತಿ ತಗೊಳ್ರಿ. ಅಯ್ಯೋ ಏನು ಐಡಿಯಾನೇ ಬರ್ತಾ ಇಲ್ವೇ ದೇವ್ರೇ, ನೀನಾದ್ರೂ ಸ್ವಲ್ಪ ಕೊಡಪ್ಪ ಐಡಿಯಾನಾ. ಹನುಮಂತಪ್ಪ ಗಣೇಶಪ್ಪನಿಗಿನ್ನ ನೀನೇ ವಾಸಿ, ಒಳ್ಳೆ ಐಡಿಯಾ ಕೊಟ್ಟೆ. ಹಲೋ ಎಕ್ಸ್ಕ್ಯೂಸ್ ಮೀ, ಅದು ಏನು ನಿಮ್ಮ ಹೂವ? ಥ್ಯಾಂಕ್ ಯು. ನಾನು ನಿಮ್ಮ ಮನೆ ಇದೆಯಲ್ಲ. ಮುಚ್ಚಲ ಬಾಯ್ನ. ನಮ್ಮಪ್ಪ ದೇವಸ್ಥಾನದಲ್ಲಿ ಕುಂಕುಮ ಹಾಕಿದ್ರೆ ನಿಮ್ಮಪ್ಪಂದಿರ ಅವ್ರಿವ್ರ ಮನೆ ಇತ್ತಲಿಂದ ಒಣಗಿರೋ ಬಟ್ಟೆಗಳನ್ನ ಕದ್ದು ಬಿಡ್ತಾರೆ ಗೊತ್ತಾ? ನಿಮ್ಮಪ್ಪ ಇಷ್ಟು ಸ್ಟ್ರಿಕ್ಟ್ ಇರ್ಬೇಕಾದ್ರೆ ಎದುರು ಮನೆ ಸಂಗೀತನ ಲವ್ ಮಾಡೋ ಹುಚ್ಚು ನಿಂಗೆ ಯಾಕೆ ಅಂತೀನಿ. ಅಕಸ್ಮಾತ್ ನಿಮ್ಮಿಬ್ಬರು ಲವ್ ಸಕ್ಸಸ್ ಆದ್ರೆ ನಿಮ್ಮಪ್ಪ ಮದುವೆಗೆ ಒಪ್ಕೊಂತೇನೆ ಅಂತ ತಿಳ್ಕೊಂಡಿದ್ಯಾ? ಇದಕ್ಕಿಂತ ನೀನು ಬೇರೆ ರೂಟ್ ನಲ್ಲಿ ಟ್ರೈ ಮಾಡೋದು ಬೆಸ್ಟ್ ಅಂತೀನಿ ನಾನು. ಅದ್ ಯಾವ ರೂಟ್ ಅಂತ ಹೇಳಮ್ಮ? ಆ ರೂಟ್ ಅಲ್ಲಿ ಬೆಟ್ಟ ಇರ್ಲಿ, ಗುಡ್ಡ ಇರ್ಲಿ, ಹಳ್ಳ ಇರ್ಲಿ, ಕೊಳ್ಳ ಇರ್ಲಿ, ಜರಿ ಇರ್ಲಿ, ಪಿರಿ ಇರ್ಲಿ, ಅದನ್ನ ಪಿಹಿ ಕನ್ಸ್ಬಿಟ್ಟು ಒಂದೇ ಮೂಮೆಂಟ್ ಕೊಟ್ಟು ಅವಳು ನಂಗೆ ಸೇರ್ಬಿಡ್ತೀನಿ.
ವಾಟ್ ಇಸ್ ದಟ್? ಅದೇನ್ ಮಾಡ್ಬೇಕು ಐಡಿಯಾ ಕೊಡ್ರಮ್ಮ. ಅವರಪ್ಪ ಸಂಗೀತಗಾರ ಅಲ್ವಾ? ಯಾಗಿದ್ರು ಅವರಪ್ಪ ಸಂಗೀತಗಾರ. ಸಂಗೀತ ಕಲಿತೀನಿ ಅಂತ ಅವ್ರ ಮನೆಗೆ ಎಂಟರ್ ಆಗು. ಸಂಗೀತ ಕಲಿತಾ ಕಲಿತಾ ಸಂಗೀತನೇ ಕದ್ದು ಬಿಡು. ಅವರಪ್ಪನಿಗೂ ಡೌಟ್ ಬರಲ್ಲ, ನಿಮ್ಮಪ್ಪನಿಗೂ ಡೌಟ್ ಬರಲ್ಲ. ಸಂಗೀತ ಕ್ಲಾಸಿಗೆ ಸೇರ್ಕೊಂತೀಯ, ಎಗರಿಸಿ ಕುಂಡೆ ಮೇಲೆ ಒದ್ದೆ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದುರ್ಬೇಕು. ನೂರು ರೂಪಾಯಿ ಎಲ್ಲಿ ಸಿಕ್ತೋ ಅಪ್ಪ? ನಾನು ಯಾರ ಮಗ ಹೇಳು? ನಂಗೇನ್ ಗೊತ್ತು, ನಿಮ್ಮ ಅಮ್ಮನ ಕೇಳು. ಅವನು ನಿಮ್ಮ ಮಗನೇ? ಹೌದು, ನನ್ನ ಮಗನೇ. ಅಬ್ಬ, ಸದ್ಯ ಕನ್ಫರ್ಮ್ ಆಯ್ತಲ್ಲ ಅಪ್ಪ, ನಾನ್ ನಿನ್ನ ಮಗ ಆದ್ಮೇಲೆ ಲಾಭ ಇಲ್ದರ ಕೆಲಸ ಮಾಡ್ತೀನಾ? ಲೋ, ಅದೇನ್ ಬಿಡಿಸಿ ಹೇಳೋ. ಅದು ಬೆಳಗ್ಗೆ ಅಂಗಡಿಲಿ ಯಾರು ಗಿರಾಕಿಗಳಿರಲ್ಲ, ಒಬ್ಬನಿಗೆ ಬೇಜಾರಾಯ್ತು ಅಂತ ಗಂಟೆ ಸಾಲ ಅಂತ ಆಡಕ್ ಶುರು ಮಾಡ್ಬಿಟ್ಟೆ. ಆಗ ಅವ ಪ್ರೊಡ್ಯೂಸರ್ ಬಂದ. ಯಾತಕ್ಕೆ? ಕೊಬ್ಬರಿ ಮಿಠಾಯಿ ತಿನ್ನಕ್ಕೆ. ನನ್ನ ವಾಯ್ಸ್ ನ ಕೇಳಿ ನಾನ್ ಮುಂದೆ ತೆಗಿತಾ ಇರೋ ಚಿತ್ರ ಬಗ್ಗಿ ನೋಡಿದ್ರೆ ಬಂಗಾರಾಗೆ ಬಾರ್ಸು ಅಂದ. ಏನ್ನ ಮ್ಯೂಸಿಕ್ ನ 50,000 ರೂಪಾಯಿ ಕೂಡ ಬಂದ. ಅದು ಬರೀ ಟೋಕನ್ ಅಡ್ವಾನ್ಸು, ಪೂರಾ ಪಿಕ್ಚರ್ ಬಾರಿಸಿದ್ರೆ 2,00,000 ರೂಪಾಯಿ ಕೊಡ್ತೀನಿ. ಏನು ನೀನ್ ಹೇಳ್ತಿರೋದು? ಒಂದ್ ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 2,00,000 ನಿಜವಾಗ್ಲೂ ಕೊಡ್ತಾರ? ಅದು ಹೊಸಬ್ರಿಗೆ. ತಮಿಳಲ್ಲಿ ಅವನೇ ಒಬ್ಬ ಹಳೆಯ ರಾಜ ಅಂತ, ಅವನೊಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 20,00,000. ಕನ್ನಡದಲ್ಲಿ ಅವರಲ್ಲ ಹಂಸ ಲೇಕ, ಒಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 25,00,000. 3 ನಿಮಿಷ ಬಂದು ಆಡೋಗ್ತಾರಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಒಂದು ಪಿಕ್ಚರ್ 30,00,000. ಅಯ್ಯೋ ಅಯ್ಯೋ, ನೀನ್ ಯಾಕೋ ಬಾರಿಸೋದ್ ಕಲೀಲಿಲ್ಲ? ಏನ್ ಸಂಗೀತನ? ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ, ನಮ್ಮ ಗುರುವು ಬಾಯಿ ಬಿಟ್ಟರೆ ಆ ಎಸ್ ಪಿ ಬಾಯಿ ಮುಚ್ಚುತ್ತಾರೆ. ಕತ್ತೆ ಕಾಗೆ ಗೂಬೆಗಳು ಕೋಗಿಲೆಗೆ ಸಾಟಿಯೇ. ಆ ಬಂಗಾರ ಕಣೆ ನಮ್ಮ ಸಂತೋಷ, ನಂಗೂ ಅವರನ್ನ ಕಂಡ್ರೆ ತುಂಬಾ ಸಂತೋಷ, ಸಂತೋಷ. ಸಂಗೀತ ಅವಳ ಸ್ವರ ಸಂಗೀತ, ಸಂತೋಷ ಎಲ್ಲಿಗೆ ಬಂತು ಸಂಗೀತ. ಡ್ಯಾಡಿ ಮಮ್ಮಿ ಕಚ್ಚು 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 ಹೊರಗೂ ಬಂದಿದೆ.
ಸಂಗೀತ ಐ ಲವ್ ಯು ಸಂಗೀತ ಇದನ್ನೇ ಓಕೆ ಮಾಡ್ಬಿಡ್ತೀನಿ. ಹ್ಮ್, 2 ಲಕ್ಷ ರೂಪಾಯಿ ಆಗಲ್ಲ ಊರ್ ಬಾಗಿಲು, 1,10,000 ರೂಪಾಯಿ ಕೊಡ್ತೀನಿ ತಗೋ. ಆಗಲ್ಲಯ್ಯ, 2 ಲಕ್ಷದ ಕಡಿಮೆ ಆಗಲ್ಲ. 1,15,000 1,90 1,20 1,85 ಹೋಗ್ಲಿ, 1,80 1,30 ಅಲ್ಲಪ್ಪ, 1,35 ಲಾಸ್ಟ್, 1,70 ಆಗಲ್ಲಪ್ಪ ನೋಡು, 1,68 ಲಾಸ್ಟ್ ನಿನಗೋಸ್ಕರ 1,5 ಜಾಸ್ತಿ. ಏನ್ ಸ್ವಾಮಿ ಇದು? ಓಹೋ ಕೆಂಚ ಬಾಬಾ, ಏನ್ ದನದ ವ್ಯಾಪಾರ ಮಾಡ್ತಾ ಇದ್ದೀರಾ? ಹಂಗೇನಿಲ್ಲ, ನಮ್ ಸಂತೋಷ್ಗೆ ಹೆಣ್ಣು ನೋಡ್ತಾ ಇದ್ವಿ, ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಏ ಬುದ್ಧಿ ಐತಾ ನಿಮ್ಗೆ, ಇನ್ಮೇಲೆ ಹೆಣ್ಣು ಹುಡ್ಕೋ ಕೆಲಸ ಇಲ್ಲ, ಬಿಟ್ಬಿಡಿ. ಲಕ್ಷ್ಮಿ ನಿಮ್ ಮನೆ ಬಾಗ್ಲ ಹೊತ್ಕೊಂಡ್ ತಾನಾಗೆ ಬತ್ತವಳೆ ಅಂತ ತಿಳ್ಕೊಳ್ಳಿ. ನೀನೇನ್ ಹೇಳ್ತಿದ್ಯಾ? ಏನ್ ರವಾ, ನೀವು ನಿಮ್ ಅಣ್ಣನ್ ಮಗಳು ಸುಂದರಿಗಿಂತ ಸೊಸೆ ಬೇಕಾ ನಿಮ್ಗೆ? ಅವ್ರೆಲ್ಲಿ ನಾವೆಲ್ಲಿ, ನಮ್ಮನೆ ಹೆಣ್ಣು ಕೊಡ್ತಾರ ಅವ್ರು? ಯಾಕ್ ಕೊಡಕಿಲ್ಲ, ನಿಮ್ ಭಾವನೆ ವಿಷಯ ಹೇಳ್ ಕಳ್ಸಿರೋದು. ಏನ್ ಹೇಳಿದೆ ನಮ್ಮಣ್ಣ? ಅದು ಮಗಳ ಕರ್ಕೊಂಡು ನಿಮ್ಮ ಅಣ್ಣ ಇಲ್ಲಿಗೆ ಬರ್ತಾರಂತೆ, ಮದುವೆ ವಿಷಯ ಮಾತಾಡಿ ಹಂಗೆ ನಿಶ್ಚಿತಾರ್ಥ ಮುಗಿಸ್ಕೊಂಡು ಹೋಯ್ತಾರಂತೆ. ಅಲ್ಲ, 2 ವರ್ಷ ಹಿಂದೆನೆ ನಮ್ ಸುಂದ್ರಿಗೆ ಬೇರೆ ಗಂಡು ಹುಡುಕ್ತಿದ್ನಲ್ಲ ನಮ್ಮಣ್ಣ. ಹ್ಞೂ, ಹುಡುಕ್ತಾ ಇದ್ರು, ಯಾವ್ದು ಸರ್ ಬರ್ಲಿಲ್ಲ. ಯಾಕೆ ಯಾಕೆ ಗೀಕೆ ಇಲ್ಲ ನಿಮ್ಗೆ? ಯಾಕೆ, ನಿಮ್ ಅಣ್ಣ ಒಳ್ಳೆ ಶ್ರೀಮಂತರು, ಒಬ್ಳೆ ಮಗಳು. ಯೋಚನೆ ಮಾಡ್ದೆ ನಮ್ ಸುಂದ್ರಮ್ಮನ್ನ ಸೊಸೆ ಮಾಡ್ಕೊಳ್ಳಿ, ಮುಂದಿನ ಮಂಗಳವಾರನೇ ಬತ್ತಾವ್ರೆ ನಿಮ್ ಅಣ್ಣ ನಿಶ್ಚಿತಾರ್ಥಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ನಿಶ್ಚಿತಾರ್ಥನ ನಮ್ಗೊಂದ್ ಪಾರ್ಟಿ ಕೊಡ್ಸು ಗುರು. ಪಾರ್ಟಿ ಅಂದ್ರೆ ಗುಂಡ್ ಪಾರ್ಟಿನಮ್ಮ? ನಂಗೊಂದು ಒಳ್ಳೆ ಫಿಗರು. ನನಗೆ ಫಿಗರು ಪಗರು ಏನು ಬೇಡ, ಒಂದೇ ಒಂದು ಅಮೂಲ್ ಚಾಕ್ಲೇಟ್ ಕೊಡಿಸ್ಬಿಡು ಸಾಕು. ಬಾಯಿ ಮುಚ್ಕೋ, ಸುಮ್ಮನೆ ಕೂತ್ಕೊಳ್ರಲ್ಲ. ನಿಶ್ಚಿತಾರ್ಥ ನನಗೂ ಸಂಗೀತನೂ ಅಲ್ಲ. ಇನ್ಯಾರಿಗೋ? ನನಗೂ ಆ ಸುಂದ್ರಿಗೂ. ಸುಂದ್ರಿನ ಅವಳು ಯಾರೋ? ಅದೇನ ಮಾವ ಲಕ್ಷ್ಮೀಪತಿ ದೊಡ್ಡಬಾವಿ ಇಲ್ವಾ, ಅವ್ರ ಮಗಳು, ದೊಡ್ಡ ಡಗಾರು. ಡಗಾರು ಹಂಗಂದ್ರೇನಾ? ಹಂಗಂದ್ರೆ ತ್ರಿಪುರ ಸುಂದರಿ ಅಂತ. ನೀನಿನ ಚಿಕ್ಕ ಹುಡುಗ, ನಿನಗೆ ವಿಷಯ ಎಲ್ಲ ಗೊತ್ತಾಗಲ್ಲ. ನಮ್ಮಪ್ಪ ನೋಡಿರೋ ಎಲ್ಲಾ ಹುಡುಗಿರಿಗಿಂತ ಇವಳು ಭಯಂಕರ, ಒಂಥರ ರೆಡ್ ಲೈಟ್ ಇದ್ದಂಗೆ, ಬಲೇ ಡೇಂಜರು. ಡೇಂಜರ್ ಅಂತ ಹೇಗೆ ಹೇಳ್ತೀಯಾ? ಹೇಗೆ ಹೇಳ್ತೀಯಾ ನೀನು? 12 ವರ್ಷಗಳ ಹಿಂದೆ. ಬನ್ನಿ ಬನ್ನಿ. ಆಹಾ, ಎಷ್ಟು ದೊಡ್ಡ ಬಂಗ್ಲೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದೇನಪ್ಪ ಇದು? ಫುಲ್ ವೀಲ್ಸ್ ತರ ಫುಲ್ ಫ್ಯಾಮಿಲಿ ಬತ್ತವ್ರಲ್ಲ. ಓ ಚೆನ್ನಾಗಿದ್ಯಾ? ನನಗೇನು ಒಳ್ಳೆ ಫ್ಯಾಂಟಮ್ ಇದ್ದಂಗಿಲ್ವಾ? ಸರಿ, ಇದೇನು ಚಪ್ರ ಗಿಪ್ರ ಎಲ್ಲ ಹಾಕ್ಸ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಓ, ನೀವು ಬರ್ತೀರಿ ಅಂತ ಆಕ್ಸಿದೆ ಅನ್ಕೊಂಡ್ಯಾ? ನನ್ನ ಮಗಳು ದೊಡ್ಡವಳಾದ್ಲು, ಅದಕ್ಕೆ ಇಡೀ ವಿಲೇಜ್ಗೆ ಫುಲ್ ಮೀಲ್ಸ್ ಹಾಕಿಸ್ಬಿಟ್ಟೆ. ಹ್ಮ್, ಏನ್ಲ, ಯಾವ ಕ್ಲಾಸ್ ಓದ್ತಾ ಇದೀಯಾ? SSLC. ಎಷ್ಟಪ್ಪ ಫೇಲ್ ಆಗಿದ್ಯಾ? ಯಾಕೆ? ಮತ್ತ ನನ್ನ ಸ್ವಲ್ಪ ಮೀಸ ಬಿಟ್ಟಿದ್ಯಾ? ಅವನು ಚಿಕ್ಕ ವಯಸ್ಸಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದ. ಏನ್ನ ಶೇವಿಂಗ್ ಮಾಡ್ಕೊಳ್ಳೋದು, ಅದಕ್ಕೆ ಅಷ್ಟೊಂದು ಬೆಳೆದಿದೆ. ಹಂಗೇಳು ಮತ್ತೆ, ನಾನೆಲ್ಲ ಚಿಕ್ಕ ವಯಸ್ಸಲ್ಲೇ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ ಒಳಗೆ. ತಗ ಬೋಟಿ 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 ಎಲ್ಲೋ ಬಿಟ್ಲು ಇವಳು. ಸುಂದ್ರಿ 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 ಏನಿದು? ಹಾಯ್ ಮಾಮಾ. ಸಂತೋಷ ಸಂತೋಷ ಸಂತೋಷ. ಲೇ, ಏನು ಅಪ್ಪ ಅಪ್ಪ ಅಪ್ಪ, ಅಷ್ಟು ಜನ ಒಂದೇ ಪಂಪೋಸ್ನಲ್ಲಿ ಇದ್ರಣ? ತಟ್ಟಿಲಿದ್ರು, ಬಾಯ್ ಮಚ್ಕೊಂಡ್ ಸುಮ್ನಿರ. ಆಮೇಲೆ ಏನಾಯ್ತಮ್ಮ? ಪಂಪೋಸ್ ಅಲ್ಲಿ ಎಲ್ರು ಸೇರ್ಕೊಂಡು ಏನ್ ಮಾಡ್ತಿದ್ರಿ? ಏನು ಇಲ್ಲ, ಅವ್ರಿಗೆಲ್ಲ ಕತೆ ಓದ್ ಹೇಳ್ತಾ ಇದ್ದೆ. ಕತೆನ? ಏನ್ ಕತೆ? ಇದ್ರಾಗಿರೋ ಕತೆ. ಆ ಪೋಲಿ ಪುಸ್ತಕ ಎಲ್ಲ ಓದ್ತಿಯಾ ಅಪ್ಪ? ಅಯ್ಯೋ, ಇದು ಪೋಲಿ ಪುಸ್ತಕ ಅಲ್ಲ ಮಾಮ, ಇದ್ರಾಗೆ ಒಳ್ಳೊಳ್ಳೆ ಕತೆ ಐತೆ. ಒಂದ್ ಕತೆಯಾಗ ಒಬ್ಬಡಿಗೆ ಒಬ್ಳೇ ಮನೇಲಿ ಮಲ್ಕೊಂಡಿರ್ತಾಳೆ, ಆಗ ಒಬ್ಬ ಕಳ್ಳ ಹೆಂಚು ತಗೊಂಡು ಗಬಕ್ ಅಂತ ನುಗ್ಬಿಡ್ತಾನೆ. ನುಗ್ಗಿದ್ಮೇಲೆ ಏನ್ ಮಾಡ್ತಾನೆ? ಆಮೇಲೆ ಏನಾಯ್ತು ಗೊತ್ತಾ? ಅವಳನ್ ತಕ್ಕೊಂಡ್ಬಿಡ್ತಾನೆ. ಆಮೇಲೆ? ಆಮೇಲೆ ಅವಳೇನು ಮಾಡಲ್ಲ. ಆಮೇಲೆ ಏನಾಯ್ತು ಗೊತ್ತಾ? ಅಯ್ಯಯ್ಯೋ, ಡೈಲಾಗ್ ಹೇಳೋ ಸೆನ್ಸಾರ್. ಓಹೋ, ಎಲ್ಲ ಹುಡುಗಿರು ಅಂತ ಪುಸ್ತಕನೇ ಓದ್ತಾರೆ, ಅದಕ್ಕೆ ರೆಡ್ ಲೈಟ್
ಇದು ಡೇಂಜರ್ ಅಂತ ಹೇಳ್ಬಿಡದ? ನಿನ್ನ ಮುಂದಿನ ವಿಷಯ ಗೊತ್ತಿಲ್ಲ ಗುಂಜಾ, ಒಂದಿನ ಏನ್ ಮಾಡುದು ಗೊತ್ತಾ? ಸುಂದ್ರಿ ಸುಂದ್ರಿ ಬತ್ತಿಯಾ ಚೆಂಡಾಟಾಡನ? ಏನಿಂತ ಬ್ಯಾಟಲ್ ಐತೆ ಚೆಂಡಾಟಾಡಕ್ಕೆ? ಆ ಐತೆ ಒಳಗಿಸಿದೀನಿ. ಬ್ಯಾಟ್ ಒಳಗಡೆ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಜಾಸ್ತಿ ಆಟಾಡಿದ್ರೆ ಬ್ಯಾಟ್ ಸೋದೈತೇನೆ ಅಂತ ಅಪ್ಪ ಬೈತಾನೆ. ಈ ಬ್ಯಾಟ್ ಇರೋದೇ ಸೌಸಕ್ಕೆ, ಅದನ್ನ ಒಳಗಡೆ ಇಟ್ಕೊಂಡ್ರೆ ಗೆದ್ಲಿಡ್ತದೆ ಅಂತ ನಿಮ್ಮಪ್ಪನ್ಗೆ ಹೇಳೋಗು. ಸರಿ ಹೇಳ್ಬಿಟ್ ಬರ್ತೀನಿ. ಅಯ್ಯೋ ಮಾಮ ಬೇಡ ಮಾಮ. ಮಾಮ ಮಾಮ ದಿನಾ ಚೆಂಡಾಟ ಆಡಿ ಆಡಿ ಬೇಜಾರೋಗೈತೆ, ನಾವು ಬೇರೆ ಆಟ ಆಡೋಣ. ಆಮೇಲೆ ಏನ್ ಮಾಡ್ತಲ್ಲ? ಏನ್ ಮಾಡ್ಲ? ಅಯ್ಯೋ ಅಯ್ಯೋ. ಲೋ ಆ ಸಂಗೀತನ್ ಬಿಟ್ಟಾಕಮ್ಮ, ಇವಳೆ ನಮ್ಮದೇ ಆಬಿಡು, ನಾವು ನಿಮ್ ಮನೆ ಪಕ್ಕದಲ್ಲೇ ಮನೆ ಮಾಡ್ತೀವಿ. ಕಚಡ ನನ್ ಮಗನೇ, ಅವ್ರ ಮಾವನ್ ಮಗಳು. ಓಹೋ, ಆಮೇಲೆ ಏನಾಯ್ತಮ್ಮ? ಆಮೇಲೆ ಆಮೇಲೆ ಸುಂದ್ರಿ. ಏನು ಬಾ, ನಾನ್ ನಿಂಗೆ ಸಿಟಿ ತೋರಿಸ್ತೀನಿ. ನೀ ನನಗೆ ಸಿಟಿ ತೋರಿಸ್ತೀಯಾ? ಹ್ಞೂ ತೋರಿಸ್ತೀನಿ, ನಡಿ. ಏ ಮಾಮ, ನೀ ನನ್ನ ಸಿಟಿ ತೋರಿಸ್ಲಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು. ನೀ ನನಗೆ ಸಿಟಿ ತೋರಿಸ್ತೀಯಾ? ಕಂಡರು ಕಾರಣ ದಾಂಗ ಸಿಟಿ ನೋಡೋಣ ಸುಂದ್ರಿ. ಆಮೇಲೆ ಅವನ್ ಅವಳ ಕರ್ಕೊಂಡು ಹೋಗಿ ಸಿಟಿ ತೋರಿಸಿದ್ನ. ಅದೇನೋ ಗೊತ್ತಿಲ್ಲಪ್ಪ, ಅವಳ ಪತ್ತೆನೇ ಇರ್ಲಿಲ್ಲ. ಒಂದ್ ವಾರ ಬಿಟ್ಕೊಂಡು ತಿರ್ಗಾ ಮನೆಗೆ ಬಂದ್ಲು. ಅಯ್ಯ, ಇಷ್ಟೆಲ್ಲ ಆದ್ರೂ ಅವ್ರ ಅಪ್ಪ ಏನು ಕೇಳಿಲ್ಲ ಅವಳನ್ನ. ಅವ್ರ ಅಪ್ಪನ ಇದೆಲ್ಲ ಮಾಮೂಲ ಆಗೋಬಿಟ್ಟಿದೆ. ಅವಳು ಅವಾಗ ಅವಾಗ ಸಿಟಿ ನೋಡ್ತೀನಿ ಅಂತ ಯಾರ್ಯಾರ ಜೊತೆ ಹೋಗ್ತಾನೆ ಇರ್ತಾಳೆ. ಮೊದ್ಲೇ ಅವ್ರ ಅಪ್ಪ ಅಮೆರಿಕಾಲ ಇದ್ದವನು, ಇದಕ್ಕೆಲ್ಲ ಅವನು ಕ್ಯಾರೇ ಅನ್ನಲ್ಲ. ಇಂತ ಹುಡುಗಿ ಅಂತ ಗೊತ್ತಿದ್ರು ನಿಮ್ಮಪ್ಪ ಅವಳನ್ನ ಸೊಸೆ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾನಲ್ಲ, ನಿಮ್ ಅಪ್ಪನ ತಲೆಯಲ್ಲಿ ಬುದ್ಧಿ ಇಲ್ವಾ? ಬುದ್ಧಿ ಇದೆ, ಜಾಸ್ತಿ ಇದೆ. ಅವಳನ್ನ ನಾನೇನಾದ್ರೂ ಮದುವೆ ಆದ್ರೆ 70 ಎಕರೆ ಹೊಲ ಜಮೀನು, 150 ಎಕರೆ ತೆಂಗಿನ ತೋಟ, ದೊಡ್ಡ ಬಂಗ್ಲೆ, 100,000 ರೂಪಾಯಿ ಹಣ, ಅವರ ತಾಯಿದು ಅಜ್ಜಿದು ಮುತ್ತಜ್ಜಿ ಕೋಲಜ್ಜಿದು ಒಡೆಗಳು, ನಮ್ದಾಗತ್ತೇನೋ ದುರಾಸೆ. ಓಹೋ ಹಾಗಾ? ಬಿಡು, ಇಷ್ಟೆಲ್ಲ ಆಸ್ತಿ ಇರೋ ಹೆಣ್ಕತ್ತೆ ತೋರಿಸ್ರು ಸಹ ನಿಮ್ಮಪ್ಪ ಸೊಸೆ ಮಾಡ್ಕೊಂಡ್ಬಿಡ್ತಾನೆ. ಅದಿರ್ಲಿ, ಅವ್ರು ಬರ್ತೀನಿ ಅಂದಿರಲ್ಲ, ಈಗೇನ್ ಮಾಡ್ತೀಯಾ? ಅದಕ್ಕೊಂದು ಒಳ್ಳೆ ಸ್ಕೆಚ್ ಹಾಕಿಟ್ಟಿದ್ದೀನಿ, ಅವ್ನ ಮನೆ ಕಡೆ ಬರೋದಿರ್ಲಿ, ನಮ್ಮ ಮನೆ ಕಡೆ ತಲೆನೂ ಹಾಕ್ ಮನಗಬಾರ್ದು, ಹಾಗ್ ಮಾಡ್ತೀನಿ. ಅದಕ್ಕೆಲ್ಲ ನಿಮ್ ಹೆಲ್ಪ್ ಬೇಕಣ್ರೋ. ಅದಕ್ಕೇನು ಹೆಲ್ಪ್ ಮಾಡೋಣ, ಯಾವತ್ತ ಅವ್ರು ಬರ್ತಿದ್ದಾರೆ? ಇದೇನಪ್ಪ ಇದು, ನಮ್ಮ ಮನೆ ಒಳ್ಳೆ ಶಾಂತಿ ಕ್ರಾಂತಿ ಸೆಟ್ ತರ ಪಳಪಳ ಅಂತ ಮಿಂಚ್ತಾ ಇದೆಯಲ್ಲ. ತಂದಾಗಿಂದ ತಿರುಗದಿರೋ ಫ್ಯಾನ್ ತಿರುಗ್ತಿದೆ, ಬಂದಾಗಿಂದ ಬೆಳೆದಿರೋ ದೀಪ ಬೆಳಗ್ತಿದೆ, ಅಂಗಡಿಲಿ ಧೂಳು ಹೊಡ್ಕೊಂಡ್ಬಿದ್ದಿದ ಪೇಪರ್ ಗಳೆಲ್ಲ ಮನೇಲಿ ಮಿಂಚ್ತಾ ಇದೆ. ಇದೆಲ್ಲ ನಮ್ಮ ಡಗಾರ್ ಮಾವನ ವೆಲ್ಕಮ್ ಮಾಡಕ್ಕೆ ಇರ್ಬೇಕು. ಇದೇನಿದು ಮುನಿಯಮ್ಮ ಅವರು ಸ್ವೀಟ್ಸ್ ಎಲ್ಲ ಇಲ್ಲೇ ಇದೆಲ್ಲ, ಯಾರಿಗೂ ಗೊತ್ತಿಲ್ಲ, ದೇಪ್ಕೊಂಡ್ ತಿನ್ಬಿಡ್ಲ. ಏನಿದು ಹಿಂಗ್ ಹೇಳಿದಾಯ್ತಲ್ಲ? ಏ ಛೀ, ವಾಟ್ ಇಸ್ ದಿಸ್? ಡ್ಯಾಡಿ ಮಮ್ಮಿ, ಏನಿದು ಇಬ್ರು ಹಳೆಯ ಪಿಕ್ಚರ್ ರಾಜ್ಕುಮಾರ್ ಭಾರತಿ ತರ ಜೋಡಿಯ ಬಂದ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ಇವತ್ತು ನಿನ್ ಮಾವ ನಿನ್ ಹೆಂಡ್ರು ಬರ್ತಾವ್ರೆ, ಅವ್ರ ಸಂಬಂಧ ಬೆಳೆಸೋ ನಾವು ಅವ್ರ ಹೆಂಗಲ್ಲಿ ಇದೀವಿ ಅಂತ ತೋರ್ಸ್ಕೋಬೇಕಲ್ಲ, ಅದಕ್ಕೆ ಇದೆಲ್ಲ. ಬಸ್ ಸ್ಟ್ಯಾಂಡಿಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಬ. ಅಪ್ಪ ಬಸ್ ಬರೋ ಸ್ವಲ್ಪ ಹೊತ್ತಾಗತ್ತೆ, ಅಷ್ಟರಲ್ಲಿ ಒಂದೇ ಒಂದ್ ಜಾಮೂನ್ ತಿನ್ಬಿಡ್ಲ? ಅದು ತಂದಿಟ್ಟಿರೋದವ್ರು ನೋಡ್ಲಿ ಅಂತ. ನೀನ್ ತಿನ್ಲಿ ಅಂತಲ್ಲ, ಕರೆಕ್ಟ್ ಆಗಿ 12 ಇದೆ, ಅದ್ರಲ್ಲಿ ಒಂದೇನಾದ್ರೂ ಕಡಿಮೆ ಆಯ್ತು ಅಂದ್ರೆ ನಿನ್ನ ಮನೆ ಬಿಟ್ಟು ಹೊರಡ್ತೀನಿ. ಒಂದೇ ಒಂದ್ ಜಾಮೂನು ತಿನ್ನಕ್ ಬಿಡಲ್ಲ ಅಂತಾರೆ, ಡರಟಿ ಕಂಜೂಸ್ ಪೀಪರ್. ಏನಂದೆ? ಒಂದ್ ಜಾಮೂನ್ ಕೊಡ್ತಾ ಹೇಳ್ತೀನಿ. ಹೇಳೋದು ಬೇಡ, ಕೇಳೋದು ಬೇಡ, ಹೋ ಮುಚ್ಕೊಂಡು. ನೀ ಬೆಳ ನಿಂತಿರಂಗ ಬೆಂಗಳೂರು ಬೆಳೀತಾ ಕುಂತದೆ. ಎಲ್ಲಿ ಸರ್? ಈ ಅಡ್ರೆಸ್ ಎಲ್ಲಿ ಬರ್ತದೆ? ಶಂಕರ್ ಮಠ ಪರಂದಾಮಯ್ಯ ಊರ್ಬಾಗ್ಲು, ಇವ್ರ ಮನೆನಾ? ಅದೇ ಆಂಜನೇಯ ತರ ಮುಖ ಇದೆಯಲ್ಲ, ನಮ್ಮನೆ ಪಕ್ಕದಲ್ಲೇ ಇರೋದು, ಕೂತ್ಕೊಳ್ಳಿ. ಅಥವಾ ಹೆಚ್ಚು ಕಮ್ಮಿ ಮುಖ ಎಲ್ಲ ನಿಮ್ ತರನೇ ಇದೆ, ಮೀಟರ್ ಹಾಕೊಂಡ್ ಸರಿಯಾಗಿ ಓಡಿಸಪ್ಪ. ಇದೇ ಸಮಯ ಪರಂದಮ್ಮನವ್ರ ಮನೆ ಆಯ್ತು, ಒಂದು 5-6 ಥ್ಯಾಂಕ್ಸ್ ತಕ್ಕಪ್ಪ.
ಪಾರವ. ಇದೇನವ ಲಾಕ್ಔಟ್ ಆಗ್ಬಿಟ್ಟದೆ? ನಮಸ್ಕಾರ. ನಮಸ್ಕಾರ. ಲಕ್ಷ್ಮೀಪತಿ ಅಂದ್ರೆ ನೀವೇನಾ? ಯಾಕೆ ನಾನ್ ನೋಡೋದ್ರೆ ಗೊತ್ತಾಗಿಲ್ವಾ? ಹಾಯ್ ಹಾಯ್. ನಾವು ಪಕ್ಕದ ಮನೆಯವರು. ಲಕ್ಷ್ಮೀಪತಿ ಬಂದ್ರೆ ಈ ಲೆಟರ್ ಕೊಟ್ಬಿಡಿ ಅಂತ ಪರಂಧಾಮಯ್ಯ ಅವ್ರು ಕೊಟ್ಟರು. ನಂಗ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಎಲ್ಲ ಹಾಳಾಗೋದ ಇವನು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಂಧಾಮಯ್ಯ ಊರ್ಬಾಗ್ಲು ಅನ್ನೋರ್ ಮನೆ ಯಾವ್ದು ಗೊತ್ತರಾ? ಹೌದಯ್ಯ, ಪರಂಧಾಮಯ್ಯ ಊರ್ಬಾಗ್ಲು ನಾನೇ. ಹೌದಾಗಿತ್ತು. ಲಕ್ಷ್ಮೀಪತಿ ದೊಡ್ಡಬಾವಿ ಅನ್ನೋರು ಈ ಲೆಟರ್ ಕಳ್ಸ್ಕೊಟ್ಟವ್ರು ನೋಡಿ. ಏನು ಈ ಚೀಟಿ ಲಕ್ಷ್ಮೀಪತಿ ಅವರೇ ಕಳ್ಸ್ಕೊಟ್ರು? ಓ ಸ್ವಾಮಿ, ನಾನು ಬರಲ. ಒಂದು ನಿಮಿಷ, ನಿನಗೆ ಓದಕ್ ಬರುತ್ತಾ? ಸಾಕತ್ತಾಗ ಬರ್ತದೆ. ಇದು ಓದೇಳು. ನಿಮ್ಗೆ ಓದಕ್ ಬರಕಿಲ್ವಾ? ಅವರು ಹೆಬ್ಬೆಟ್ಟು. ಹೌದಾ? ಇದು ಕನ್ನಡ ನೋಡವ್ವ, ನಾನು ಹೆಬ್ಬೆಟ್ಟನವನು. ಇಂಗ್ಲಿಷ್ ಅಂದ್ರೆ ಬರ್ರ ಅಂತ ಓದ್ಬಿಡ್ತೀನಿ. ಈ ಕನ್ನಡ ಅಂದ್ರೆ ದರ ದರ ಅಂತ ಅಲ್ಲೇ ತಡ್ಕೊಂಡ್ಬಿಡ್ತೀನಿ. ನಾ ಏನು ಮಾಡ್ಲಿ ನೋಡೋ, ಒಂದ್ ಕೆಲಸ ಮಾಡು, ನೀನೆ ಇದನ್ನ ಓದ್ಬಿಡು, ನಾ ಏನು ತಿಳ್ಕೊಂಡ್ಬಿಡ್ತೀನಿ. ಏನೋ ಬೇವರ್. ಏನೋ ಬೇವರ್ ಇದ್ರಲ್ಲಿರೋದ್ರಿ, ಮುಚ್ಕೊಂಡ್ ಹಳ್ಳಿಲಿ ಇರೋಕಾಗಲ್ವಾ? ಯಾವನೋ ಕೆಂಚ ಅನ್ನೋನ್ ಬಂದು ನಿನ್ ಕಿತ್ತೋದ್ ಮಗಳ ಬಗ್ಗೆ ಹೇಳಿದ ಕೂಡ್ಲೆ ನನ್ ಮಗ ಕಾಯ್ಕೊಂಡಿದ್ದಾನೆ ಅನ್ಕೊಂಡಿದ್ಯಾ? ಲಕ್ಷಾಂತರ ರೂಪಾಯಿ ಆಸ್ತಿ ಬರ್ತದೆ, ಒಬ್ಳೆ ಮಗಳು ಅಂತ ಬಾಯಿ ಬಿಟ್ಕೊಂಡು ಜೊಲ್ ಸುರಿಸ್ತಿರೋ ನಿನ್ನಂತ ತಿರುಬಾಕಿಗಳ ಮನೆಗೆ ನನ್ನ ಮಗಳು ಸುಂದರಿನ ಕೊಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಇವತ್ತು ನಂದು ನನ್ ತಂಗಿ ಸಂಬಂಧ ನೆಗೆದು ಬಿದ್ದೋಯ್ತು ಕಣವ. ನೀನ್ ಅಳಬೇಡ ಕಣವ, ಅಳಬೇಡ, ಬರವ, ಊರ್ಗ ವಾಪಸ್ ಹೋಗ್ಬಿಡವ. ಏನಪ್ಪ ಇದು, ಮಾವನಹಳ್ಳಿಯಿಂದ ಬಸ್ ಬಂತು ಹೋಯ್ತು, ಬಂತು ಹೋಯ್ತು, ಯಾವ್ದ್ರಲ್ಲೂ ಮಾವ ಅಡ್ರೆಸ್ ಕೇಳ. ಕಾಯ್ದು ಕಾಯ್ದು ಬೇಜಾರಾಗೋಯ್ತು. ಲೋ ಸಂತೋಷ, ನಮ್ಮ ಅಣ್ಣ ನಮ್ ಪಾಲಿಗೆ ಇವತ್ತು ನೆಗೆ ಬಿದ್ದೋದ. ಹಂಗಂತ ಟೆಲಿಗ್ರಾಮ್ ಅಂತ? ಅಯ್ಯಯ್ಯೋ, ಸೂತ್ಕ ಆಗೋಯ್ತಲ್ಲ ಅವನೆಲ್ಲ. ಸಾಯ್ತಾನೆ ಆ ಚಾಂಡಲ್ಲ, ನಮ್ಮನೆ ಸಹಾಯ ಮಾಡಿದಾನೆ. ಚೀಟಿ ನೋಡು. ಚೀಟಿನ ಏನ್ ಬರ್ದವನೆ? ಅದು ಮೋಸ, ಮೋಸ. ನನ್ನಿಂದ ನನ್ ಸುಂದರಿನ ದೂರ ಮಾಡಿದಾನ. ಇವತ್ತೇ ಹಳ್ಳಿಗೋ ವಿಚಾರಿಸ್ಕೊಂಡ್ಬರ್ತೀನಿ. ಸಂತೋಷ ಅಪ್ಪ, ಅಳಿಬೇಡಪ್ಪ. ಜಾಮೂನ್, ಜಾಮೂನ್, ಆಪಲ್, ಮೋಸಂಬಿ ಜಾಮೂನ್, ಆಫ್ರೇಟ್, ಚೀಪ್ರೇಟ್, ಜಾಮೂನ್, ಜಾಮೂನ್, ಆಪಲ್, ಮೋಸಂಬಿ, ಆಫ್ರೇಟ್, ಚೀಪ್ರೇಟ್, ಆಪಲ್, ಜಾಮೂನ್. ಒಂದ್ ಜಾಮೂನ್ ಕೊಡಪ್ಪ. ತೊಳೆ. ಆಫ್ರೇಟ್, ಚೀಪ್ರೇಟ್, ಆಪಲ್, ಜಾಮೂನ್, ಜಾಮೂನ್. ಭಾವ ಬಂದಿದ್ದಾನೆ, ಏನೋ ಮೋಸ ನಡೆದಿದೆ. ಹಲೋ ಮೈ ಫಿಯರ್ ಸನ್ ಇನ್ ಲಾ. ಸ್ಟ್ಯಾಚು ತರ ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ಟೆ ಪಾಪ ಒಳಕೆ? ನೀವ ಯಾಕೋ ಹಾಗೆ ಕಣ್ಕೊಂಡ್ ಬಿಡ್ತಾ ಇದೀಯಾ? ಅಣ್ಣ ತಂಗಿ ಸಂಬಂಧ ಹಾಳ್ ಮಾಡ್ಬೇಕು ಅಂತ ಯಾವನ ಲೋಫರು ನಮ್ಮಿಬ್ರಿಗೂ ಒಂದೇ ತರ ಪತ್ರ ಬರೆದಿದ್ದ? ಓ, ನಿಮ್ ಅಪ್ಪ ನನ್ ಮ್ಯಾಗೆ ರೊಮ್ಯಾನ್ಸ್ ಎಷ್ಟಿಟ್ಟವನೆ ಅನ್ನೋದಕ್ಕೆ ಅವನು ಬಸ್ ಸ್ಟ್ಯಾಂಡ್ ತಂಗ ಜಾಮೂನ್ ಇಟ್ಕೊಂಡ್ ಬಂದಾಗ್ಲೇ ಮ್ಯಾಟ್ರ್ ಏನು ಅಂತ ಗೊತ್ತಾಗಿದ್ದು. ಇಲ್ಲದೆ ಹೋಗಿದ್ದಿದ್ರೆ ಬ್ಯಾಕ್ ಟು ದ ವಿಲೇಜ್ ಅಂತ ವಾಪಸ್ ಹೊಂಟೋಯ್ತಾ ಇದ್ವಿ. ಲೇ ಭೂತಯ್ಯ, ಜಾಮೂನ್ ಮಾರಕ್ ಹೋಗ್ಬಿಟ್ಟು ಜಾಯಿಂಟ್ ಆಗ್ಬಿಡತ್ತೀಗ ಕನೆಕ್ಷನ್. ವಾಟ್ ಮಿಸ್ಟರ್ ಸಂತೋಷ್, ನನ್ ಮಗಳು ಮೈ ಕೈ ತುಂಬಿಕೊಂಡು ಹೆಂಗ ಅವಳೆ ದೊಡ್ಡ ಡಗಾರ ಇದ್ದಂಗ. ಅವಳೆ ಡಗಾರ? ಡಗಾರ ಅಂದ್ರೆ ತ್ರಿಪುರ ಸುಂದರಿ ಅಂತ. ಈ ಸಿಟಿಲಿರೋ ಹುಡುಗರು ಅದೇನೇನೋ ಹೇಳ್ತಾರೆ. ಸುಂದರಿಗೆ ಡಗಾರು ಅಂತಾರೆ, ಹುಡುಗಿಯರಿಗೆ ಪೀಸು ಪಿಗರು ಅಂತಾರೆ. ಮಧ್ಯ ವಯಸ್ಸಿನವ್ರಿಗೆ ಅದೇ, ನಮ್ಮ ವಯಸ್ಸು ತಕ್ಕನವ್ರಿಗೆ ಆಂಟಿ ಅಂತ. ಐ, ನಿನ್ ಮೇಲೆ ನೀನು ಡಗಾರ್, ನೀನು ಆಂಟಿ ಅಂದಾಗೆ ಫಸ್ಟ್ ನೈಟ್ ಸೆಕೆಂಡ್ ನೈಟ್ ಎಲ್ಲ ನೈಟ್ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಹಂಗಂದ್ರೆ ನಿಶ್ಚಿತಾರ್ಥ ಏನಣ್ಣ ನೀನ್ ಹೇಳ್ತಿರೋದು? ನಾ ಮಾತಾಡೋದಿಲ್ಲ ಇಂಗ್ಲಿಷ್ ಅಲ್ವಾ, ನಿಂಗೆ ಅರ್ಥ ಆಯ್ಕಿಲ್ಲ ಸುಮ್ಕಿರು. ಎರಡ್ ನೈಟ್ ಅದು ಏಳು. ಅಯ್ಯೋ ಅಯ್ಯೋ ಅಯ್ಯೋ, ವಿಲೇಜ್ ಇಡ್ಲಿಗಿಂತ ಸಿಟಿ ಇಡ್ಲಿ ತುಂಬಾ ಲೈಕ್ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಟಗಾರ್ ಎಷ್ಟು ಬೇಕೋ ಅಷ್ಟು ಇಡ್ಲಿನ ಟಗಾರ್ 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 ಅಂತ ತಿನ್ನು. ಓ
ಸುಂದ್ರಿ ಬಂದಿದ್ಲು. ಸುಂದ್ರಿನ ಇಟ್ಟೊತ್ತು ಇಲ್ಲೇ ಇದ್ಲು. ಕೇಳ್ದನವ ಇವನ್ಗೆ ಕನಸು ಬಿದ್ದೈತೆ. ಡಗಾರು ಕನಸಿಗೆ ಬಂದಿದ್ದಕ್ಕೇನೆ ಚಡ್ಡಿ ಉದುರೋಯ್ತು. ಇನ್ನು ದಿಟವಾಗಿ ಬಂದ್ಬಿಟ್ಟಿದ್ರೆ ಅಯ್ಯೋ ಇನ್ಲ ತಗೋ. ಯಾಕೆ? ನಾನು ಮಗಳು ಕರ್ಕೊಂಡು ಸಿಟಿ ತೋರಿಸ್ಕೊಂಡು ಬಾ. ಆಗಕ್ಕಿಲ್ಲ, ಅಂಗಡಿ ಹೋಗ್ಬೇಕು. ನನ್ನ ಮಗಳೇನು ಸಿಟಿ ನೋಡಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ? ವಿಲೇಜ್ ಅಲ್ಲಿ ಇದ್ದಾಗ್ಲೇ ಬಾಯಿಸದೆ ಸಿಟಿ ನೋಡ್ಬಿಟ್ಬಿಟ್ಟವಳೆ. ನಿನ್ ಜೊತೆಲಿ ಯಾಕೆ ಕಳಿಸ್ತಾ ಇವನಿ ಅಂದ್ರೆ ಈ ಊರ್ ಜನಕ್ಕೆ ನನ್ನ ಮಗಳು ನೀನೆ ಕಟ್ಕೊಳ್ಳೋದು ಅಂತ ಗೊತ್ತಾಗ್ಲಿ ಅಂತ. ತಗ ಅಂದ್ರೆ ಸೆಕೆಂಡ್ ಹ್ಯಾಂಡ್ ತರ. ಸಂತೋಷ, ನಮ್ಮ ಅಣ್ಣ ಅಷ್ಟೊಂದು ಕೇಳ್ಕೊಳ್ತಾನೆ, ಕರ್ಕೊಂಡೋಗ. ಹೋಗೋ, ಅವಳು ಸಿಟಿ ತೋರಿಸ್ ಮರಗಳು ಅಂಗಡಿ ಬೇಕಾದ್ರೆ ನಾನು ಹೋಗ್ತೀನಿ. ಆಚಾರ ಆ ನಿನ್ನ ಮಾವನ ಮಗಳು ಡಗಾರ್ ಅವತ್ತು ಹಳ್ಳಿಗೆ ವಾಪಸ್ ಹೋಗ್ಲಿಲ್ವಾ? ನೀನ್ ಆ ಡಗಾರ್ ಜೊತೆ ಬಹಳ ಓಡಾಡ್ತಿದ್ದಂತೆ. ಓಹೋ, ಇದ ವಿಷಯ? ಇಷ್ಟು ಸಣ್ಣ ವಿಷಯಕ್ಕೆ ನೀವೆಲ್ಲ ದೊಡ್ಡ ಸಭೆ ಸೇರ್ಬಿಟ್ಟಿದ್ರಾ? ಇದು ನಿಮಗ್ ಸಣ್ಣ ವಿಷಯ ಇರಬಹುದು, ಆದ್ರೆ ನಮ್ಗಲ್ಲ. ಸಂಗೀತ, ನಾನ್ ಏನ್ ಹೇಳಕ್ಂದ್ರೆ ಆನೇನ್ ಡಗಾರ್ನ ಮದುವೆ ಮಾಡ್ಕೋಬೇಕು ಅಂತ ಇದೀಯಾ? ಅದಲ್ಲ ಕಣ್ರು. ಇಲ್ಲ, ನಿಮ್ಮ ಅಪ್ಪನ್ನ ಎದುರು ಹಾಕೊಂಡು ನಮ್ಮೆಲ್ಲರೂ ತಂಗಿ ಆಗಿರೋ ಸಂಗೀತನ್ನೇ ಮದುವೆ ಆಗಬೇಕು ಅಂತಿದ್ಯಾ? ಎರಡು ಮಾಡಲ್ಲ, ಯಾವ್ದಾದ್ರು ಒಂದು ಮಾಡ್ತೀನಿ. ಇವತ್ತೇ ನಮ್ಮ ಅಪ್ಪನ ಹತ್ರ ಹೋಗ್ತೀನಿ, ನಾನು ಮದುವೆ ಆಗೋದಾದ್ರೆ ಸಂಗೀತಿನಿ ಅಂತ ಹೇಳ್ತೀನಿ, ಬರ್ತೀನಿ. ಏನಂದೆ? ಮದುವೆ ಆಗಲ್ವಾ? ಆಗಲ್ಲ. ತೆಗೆದು ಎಗರಿಸಿ ಜಾಡ್ಸು ಒದ್ದೆ ಅಂದ್ರೆ ಗೋಡೆ ಕಚ್ಕೊಂಡು ಅಪ್ಪ ಆಗ್ಬೇಕು ನಾನು ಮಗನೇ. ನಿನ್ನ ನಾನು ಹೆತ್ತಿದ್ದು ಯಾಕೆ ಅಂತ ತಿಳ್ಕೊಂಡಿ? ನಮಗ್ ವಯಸ್ಸಾದ್ಮೇಲೆ ಅನ್ನ ಹಾಕ್ಲಿ ಅಂತಾಗ್ಲಿ, ನಾವು ಸತ್ತ ಮೇಲೆ ನಮಗೆ ಪಿಂಡ ಹಾಕ್ಲಿ ಅಂತಾಗ್ಲಿ ಅಲ್ಲ. ನಿನ್ನ ಒಂದು ಶ್ರೀಮಂತ ಹುಡುಗಿಗೆ ಮದುವೆ ಮಾಡ್ಕೊಟ್ಬಿಟ್ಟು ಹಣ ಮಾಡ್ಕೋಬೇಕು ಅಂತ. ಹೆಣ್ಣ ಹುಟ್ಟಿದ್ರೆ ಅವತ್ತೆ ಕುತ್ತಿಗೆ ಹಚ್ಚಿ ಸಾಯಿಸ್ಬಿಡ್ತಿದ್ದೆ. ನಿನ್ನ ಮರೆ ಬಿಟ್ಟು ಓಡಿಸಿ ಇನ್ನೊಬ್ಬನ ದತ್ತು ತಗೊಂಡಾದ್ರೂ ಈ ಮದುವೆ ಮಾಡಿಸ ಮಾಡಿಸ್ತೀವಿ. ನಾಡಿದ್ದು ತಲೆ ಮೇಲೆ ತಲೆ ಬೀಳಿ, ನಿಶ್ಚಿತಾರ್ಥ ನಡೆದೇ ನಡೆಯುತ್ತೆ. ಹಾ, ಕುಂ ಶ್ರೀ ಚೀ ಸೋ ಸುಂದರಿ ದೊಡ್ಡ ಭಾವಿ ಇವರ ಶುಭ ವಿವಾಹವನ್ನು ಶ್ರೀ ಗುರು ನರಸಿಂಹ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಇದಕ್ಕೊಂದು ರುಜು ಹಾಕಿ ಫಲತಾಂಬೂಲ ಬದಲಾಯಿಸ್ಕೊಳ್ಳಿ. ತಗೋಬಾವಾ. ಇನ್ಸ್ಪೆಕ್ಟ್ರೇ, ಏನ್ರಿ ಇದೆಲ್ಲ? ಇದು ಲೈಟ್ರು, ಇದು ನಿಶ್ಚಿತಾರ್ಥ ಪತ್ರ. ನೋಡಿದ್ರೆ ಹೇಗೆ ದಗ ದಗ ಅಂತ ಉರಿತಾ ಇದೆ. ಯಾಕ್ರಿ ಆ ಪತ್ರ ಉರಿಸ್ತಾ ಇದೀರಾ? ಯಾಕೆ ಅಂದ್ರೆ ನನ್ ಹೊಟ್ಟೆ ಉರಿತಾ ಇದೆ. ಯಾವ ಪೊಲೀಸ್ ಅಪ್ಪ, ನಾವು ಫಸ್ಟ್ ನೈಟ್ ಮಾಡ್ಕೊಳ್ಳಕ್ಕೂ ನಿಂಗ್ ಹೊಟ್ಟೆ ಉರಿಯಕ್ಕೂ ಏನೇ ಕನೆಕ್ಷನ್? ಕನೆಕ್ಷನ್ ನನ್ನ ಹೊಟ್ಟೆ ಉರಿಯೋದಕ್ಕೆ ಈ ನನ್ನ ತಂಗಿ ಹೊಟ್ಟೆ ಊದಿರೋದೇ ಕಾರಣ. ನಿಮ್ಮ ತಂಗಿ ಹೊಟ್ಟೆ ಊದಿರೋದಕ್ಕೂ ನನ್ನ ಮಗನ ನಿಶ್ಚಿತಾರ್ಥ ಪತ್ರ ಸುಡೋದಕ್ಕೂ ಏನ್ರಿ ಸಂಬಂಧ? ಈ ಹೊಟ್ಟೆಗೂ ನಿಮ್ಮ ಮಗನಿಗೂ ಇರೋ ನಿಗೂಢ ಸಂಬಂಧ. ಅಮ್ಮ ನಿನ್ನಾಣೆಗೂ, ಅಪ್ಪ ನಿನ್ನಾಣೆಗೂ, ನಮ್ಮ ದೊಡ್ಡಬಾವಿ ಮಾವನಾಣೆಗೂ ದಾರಿ ಬಿಡು. ಈ ಡಗಾರಾಣೆಗೂ ಈ ಹೊಟ್ಟೆಗೂ ನನಗೂ ಯಾವ ಸಂಬಂಧ ಅಲ್ಲ ರೀ ಇನ್ಸ್ಪೆಕ್ಟ್ರೆ. ಇವಳು ಹೊಟ್ಟೆಗೂ ನನಗೂ ಸಂಬಂಧ ಇರೋದಕ್ಕೆ ಏನ್ರಿ ಸಾಕ್ಷಿ? ಮಿಸ್ಟರ್ ಸಂತೋಷ್ ಕುಮಾರ್ ಊರುಬಾಗಲ್, ನಾನು ಯಾರು ಗೊತ್ತಾ? ಎಸ್ ಪಿ ಸಾಂಗ್ಲಿಯಾನ. ಅವನು ತಮ್ಮ ಎಸ್ ಐ ಸಾಲಿಯಾನ. ಈ ಎಸ್ ಐ ಸಾಲಿಯಾನ ಸಾಕ್ಷಿ ಮೇಲೆ ಯಾವ ಕೇಸನ್ನು ಮುಟ್ಟಲ್ಲ, ಮುಟ್ಟದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅಂಡರ್ಸ್ಟ್ಯಾಂಡ್? 90 ವಾಟ್ಸ್ ನಾನ್ ಸೆನ್ಸ್? ಏನಯ್ಯ ಇದೆಲ್ಲ? ಲವ್ ಲೆಟರ್ಗಳು. ನಿಮ್ಮ ಮಗ ನಿಮ್ಮ ಅಂಗಡಿಯಲ್ಲಿ ಕೂತ್ಕೊಂಡು ಬೇಜಾರಾಗಿ ನೊಣ ಹೊಡಿತಾ ಇದ್ದಾಗ ನನ್ನ ಮಗಳಿಗೆ ಬರೀತಿದ್ದ ಪ್ರೇಮ ಪತ್ರಗಳಿವು. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಮಿಸ್ಟರ್ ಊರುಬಾಗಲ್. ಅಯ್ಯೋ, ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಯಾವ ಹುಡುಗಿರು ನೀನ್ ನೋಡಬಾರ್ದು ಅಂತ ನಾನ್ ಮಾಡಬಾರ್ದಲ್ಲ ಮಾಡ್ದಲ್ಲೋ, ನಮ್ ಕಣ್ ತಪ್ಪಿಸಿ ಇಂತ ಕೆಲಸ ಮಾಡಿದೀನೋ? ಅಯ್ಯೋ ದೇವರಾಣೆ, ನನಗೆ ಏನು ಗೊತ್ತಿಲ್ಲಪ್ಪ. ಊರುಬಾಗ್ಲು, ಮೈ ಡಿಯರ್ ಬ್ರದರ್, ವಾಟ್ ನೇಮ್ ಯು? ರೇಜರ್ ಮಂಜ.
ಹಾಕಿರೋದು ಪೊಲೀಸ್ ಡ್ರೆಸ್. ರೈಜನ್ ಮಂಜಾನ್ ಇಟ್ಕೊಂಡಿದ್ಯಲ್ಲ, ನಿಂಗ್ ಯಾರು ಹಿಡ್ಕೊಳ್ಳಿಲ್ವಾ? ಏನೀಗ ಹೇಳ್ಕೊಡ್ತೀನಿ ಬಾ ಬಾ. ಸಾಹೇಬ್ರೆ, ಎರಡು ರೂಪಾಯಿ ತಗೊಂಡಿಲ್ಲ, ಏನ್ ನಡೆದಿಲ್ಲ ಅಂತ ಮುಚ್ಚಾಕ್ಬಿಡಿ. ನನ್ಗೆ ಲಂಚ ಕೊಡಕ್ ಬರ್ತೀಯಾ? ನಂಬರ್ 65 ಇವನಿಗೆ ಬೇಡಿ ಹಾಕಿ, ಬಟ್ಟೆ ಬಿಚ್ಚಿ, ಬರೀ ಮೈಲಿ ಬೀದ್ ಬೀದಿಲಿ ಮೆರವಣಿಗೆ ಮಾಡಿ ಲಾಕ್ ಅಪ್ ತಳ್ಳಿ. ಯೌ ಬೆಲ್ಲಗ್ ಮಾತಾಡಯ್ಯ. ಏನಪ್ಪ ಕಳತನ ಮಾಡಿದಿನ, ಕೂಕತ್ತಿಯಲ್ಲ ನೋಡು, ಸಾಲ್ದೆ ಹೋದ್ರೆ ತಕ್ಕ ಇನ್ನೋಸಿ ಮಡಿಕ. ಟೇಕ್ ಟೇಕ್ ಅಯ್ಯ. ತಪ್ಪಾಯ್ತು, ಮಣ್ಣಿನ ಕೆಲಸ ಮಾಡ್ಬಿಟ್ಟೆ ಸಾಹೇಬ್ರೆ, ನನ್ ಬಿಟ್ಬಿಡಿ ಸಾಹೇಬ್ರೆ. ಇವನು ಲಂಚ ಕೊಡ್ತಿದ್ದಾನೆ ಸರ್. ನಂಗೇನ್ ಗೊತ್ತು ಇವ್ರು ಲಂಚ ತಗೊಳಕ್ಕಿಲ್ಲ ಅಂತ. ಹಾಗಾದ್ರೆ ಅವನ್ಗೂ ಬಟ್ಟೆ ಬಿಚ್ಚು. ಎಂತ ಕೆಲಸ ಮಾಡ್ಬಿಟ್ಟು ಸಾಹೇಬ್ರೆ, ಈಗ ನಾವ್ ಏನ್ ಮಾಡ್ಬೇಕು? ಈ ತಾಳಿನ ನಿಮ್ಮ ಮಗ ನನ್ ತಂಗಿ ಕುತ್ತಿಗೆ ಕಟ್ಟಬೇಕು. ಆಗಲ್ಲ. ನನ್ ಮಗ ಮದುವೆ ಆಗೋದಾದ್ರೆ ನಮ್ ಡಗಾರ್ನೆ ಮದುವೆ ಆಗೋದು ಆಗಲ್ವಾ? ನಂಬರ್ 65 ಇವ್ರು ಎಲ್ಲರಿಗೂ ಬೇಡಿ ಹಾಕಿ, ಬಟ್ಟೆ ಬಿಚ್ಚಿ, ಬರೀ ಮೈನಲ್ಲಿ ಬೀದ್ ಬೀದಿಲಿ ಮೆರವಣಿಗೆ ಮಾಡಿ ಲಾಕ್ ಅಪ್ ತಳ್ಳಿ, ಬೂಟ್ಸ್ ಕಲರ್ ಜಾರ್ಸ್ ಒದ್ದು ಒದ್ದು ಮೂಳೆಲ್ಲ ಮುರಿದು. ನಾನು ಬೇಲ್ ತಗೊಂಬರ್ತೀನಿ. ಅಪ್ಪ ನೀ ಬೇಲನ್ನು ತರಬೇಡ, ಪೂರಿನೂ ತರಬೇಡ, ಸ್ವಲ್ಪ ಸುಮ್ಮನೆ ಕೂತ್ಕ. ನೀ ಬಾ ಅಮ್ಮ. ಕೊಡಿ 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 ನಡಿಯಮ್ಮ. ಶಾಸ್ತ್ರಿಗಳೇ ನೀವು ಮಂತ್ರ ಶುರು ಮಾಡಿ. ಓಂ ಮಂಗಲ್ಯಂ ತಂತು. ಸ್ಟಾರ್ಟ್. ಓ ಮಾಂಗಲ್ಯಂ ತಂತು. ನಿಲ್ಸಯ್ಯೋ, ಕಟ್ಟು ತಾಳಿ. ಕಟ್ಟಕ್ಕಾಗಲ್ಲ. ಕಟ್ಟ ಕಟ್ಲೇಬೇಕ? ಹಾಗಾದ್ರೆ ಊನಾರ ಕೊಡು. ಕೊಡಿ ತಗೊಳ್ಳಿ. ಮಾಡ್ಲ ಶುರು ಮಾಡಿದೀನಿ. ಅಪ್ಪ ನಾನ್ ತಾಳಿ ಕಟ್ಟಲ್ಲ. 965 ಕಟ್ಟ ತಾಳಿ. ಸಂಗೀತ ಕಂಠೇ ಭದ್ರಾಮಿ ಸುಭಗೇ ಸಹ ಜೀವನ ಚರಳಾಂಶತಂ ಸುಲಗ್ನ ಸಾವಧಾನ ಸುಮೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಮೇಘಾನಾದ ಘಟಪಟ ಘಾಟಾಪಟ ವಕ್ಷತೆ ವಿಕ್ತಕೋಟಿ ಕಿಕಿಪಿಕಿ ಕಿಕಿಪಿಕಿ ಗೀಯತೆ ಜಂಬೋ ಕಶ್ಯ ಕಕವಕೋ ಕಾಕೋಬಕೋ ಗೀಯತೆ ಶ್ರೀ ವಿಕ್ತೇ ರಾಜ ಹಂಸ ಮಿದುನಾಹಾಂ ಧನಂ ಧಾ. ಅಮ್ಮ ನೀನ್ ಒಟ್ಟೆ ಡಮಾರ್ ಅಂತ ಇಲ್ಲ, ಮೋಸ ಮೋಸ. ಅಪ್ಪ ನೋಡಿದ್ಯಾ, ಒಟ್ಟಿಗೆ ಬೆಲೂನ್ ಕಟ್ಕೊಂಡ್ ಬಂದು ಬಸರಿ ಅಂತ ನಾಟಕ ಆಡ್ಬಿಟ್ಲು. ಈಗಲಾದ್ರೂ ಗೊತ್ತಾಯ್ತಾ ನಂದೇನು ತಪ್ಪಿಲ್ಲ ಅಂತ? ನನ್ ತಂಗಿನ ಲವ್ ಮಾಡಿ ಬೇರೆವಳ್ಳ ಮದುವೆ ಮಾಡ್ಕೊಳಕ್ ಕೊಟ್ಟಿದ್ನಲ್ಲ, ಅದಕ್ಕೋಸ್ಕರ ಈ ನಾಟಕ ಆಡಿದ್ದು. ಸಾಕು, ಮುಚ್ಚಯ್ಯ ಕಂಡಿದ್ದೀನಿ. ನೀವೇನು ಮಾಡ್ಕೊಳಕ್ ಆಗಲ್ಲ, ಎಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ಊರುಬಾಗಲ್? ನನ್ ತಂಗಿನ ಒಂದು ಕೂದಲು ಕೊಂಕಬಾರ್ದು. ಈ ಮನೇಲಿ ಈ ತರ ಒಂದು ಒಂದು ಕೂದ್ಲೇನಾದ್ರೂ ಕಂಡು ಬಂದ್ರೆ ಒಬ್ಬೊಬ್ಬರನ್ನು ಬೆಂಡ್ ಬೆಂಡ್ ಎತ್ಬಿಡ್ತೀನಿ. ನೆಂಡಿಡು ತಂದಿಡು ಬಾ ಅಮ್ಮ ಬಾ. ನಿತ್ಕೋ ಐವತ್ತು ಕೆಜಿ ಇದ್ದಾಳೆ ನನ್ ತಂಗಿ, 50 ಕೆಜಿ ಇದ್ದಾಳೆ. ಒಂದು ಗ್ರಾಮ್ ಏನಾದ್ರೂ ಹೆಚ್ಚು ಕಮ್ಮಿ ಬಂದ್ರೆ ಒಬ್ಬೊಬ್ಬರು ಚಂಪೆ. ಹಂಗಂದ್ರೇನು ಅಂದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಸಂಗೀತ ಹೆದರು ಬೇಡ, ನಾನಿದ್ದೀನಿ, ನೀನು ಹೋಗು. ನೈನಿಟು ಕಮಾನ್ ಲೆಟ್ಸ್ ಗೋ. ಅಪ್ಪ ಊರು ಬಾಗ್ಲು, ನಾನು ಬರ್ತೀನಿ. ನಾನು ಬೀಗರ ಔತ್ನ ಮುಗಿಸ್ಕೊಂಡೇ ಹೊರಡ್ತೀನಿ. ಹೆದರ್ಬೇಡಿ, ನಾನು ಹೊರಟೆ. ಹೌದ್ರಿ, ಎಲ್ಲ ನೀವೇ ಮಾಡಿದ್ದು. ಪಾಪ ಮಗು, ನಂಗೇನು ಗೊತ್ತಿಲ್ಲ ನಂಗೇನು ಗೊತ್ತಿಲ್ಲ ಅಂದ್ರು ಬಲವಂತವಾಗಿ ನೀವೇ ತಾಳಿ ಕಟ್ಸಿದ್ರಿ, ನಿಮ್ದೇ ತಪ್ಪು. ಅಷ್ಟೇ ಅಲ್ಲ, ಅಂಗಡಿ ಮುಂದೆ ದಿನ ನನಗೆ ಡೌ ಹೊಡಿತಾ ಇದ್ಲು, ಲವ್ ಲೆಟರ್ ಬರಿತಾ ಇದ್ಲು. ಡಗಾರು ಡಗಾರು, ನಿನ್ನ ಮದ್ವೆ ಆಗ್ಬೇಕು ಅಂತ ನಾನು ಎಷ್ಟು ಆಸೆ ಇಕ್ಕೊಂಡಿದ್ದೆ. ನನ್ನ ನಿನ್ನ ಮಧ್ಯ ಸುಂಟ್ರ ಗಾಳಿ ಬಂದಂಗ್ ಬಂದ್ಬಿಟ್ಲಲ್ಲ, ಅವಳೇನ್ ಚಾಲ್ಬಾಸ್ ಪಿಚ್ಚರ್ ಶ್ರೀದೇವಿ ಅಂತ ತಿಳ್ಕೊಂಬಿಟ್ಟವಳ. ಒಂದ್ ನಿಮಿಷ ಇರು, ಒಳಗಡೆ ಹೋಗಿ ಅವಳಿಗೆ ಚೆನ್ನಾಗಿ ಜಾಡ್ಸೋದ್ ಬರ್ತೀನಿ. ಸಂಗೀತ ಸಂಗೀತ, ಕೊನೆಗೂ ನನ್ನ ಪ್ಲಾನ್ ಸಕ್ಸಸ್ ಆಗ್ಬಿಡ್ತು. ಏನೇ ಬಲೂನ್ ಕಟ್ಕೊಂಡ್ ಬಸ್ರಿ ಅಂತ ನಾಟಕ ಆಡ್ತೀಯಾ? ನಿನ್ನ ಜಾಡ್ಸಿ ಓದಿತೀನಿ. ಸಾರಿ ಸಂಗೀತ, ನಿನ್ ಮದುವೆ ಗ್ರ್ಯಾಂಡ್ ಆಗಿ ನಡಿಬೇಕು ಅಂತ ನೀನ್ ಕನ್ಸ್ ಕಂಡಿದ್ಯೋ ಏನು?
ಆದ್ರೆ ಈ ತರ ನಾಟಕದ ಮದುವೆ ಆಗ್ಬೇಕಾಗಿತ್ತು. ಐ ಆಮ್ ಸಾರಿ. ಹೇಗೋ ಒಟ್ನಲ್ಲಿ ಮದ್ವೆ ನಡೀತಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು. ಬಾಗಿಲ್ ತೆಗಿಲ್ಲ, ನಾವು ನೋಡ್ತೀವಿ, ನಾವು ನೋಡ್ತೀವಿ. ಸಂಗೀತ, ಒಂದ್ ಮೂರ್ ದಿನ ಅಡ್ಜಸ್ಟ್ ಮಾಡ್ಕೋ, ಅವ್ರನ್ನೆಲ್ಲ ಒದ್ದೋಡಿಸ್ಬಿಡ್ತೀನಿ, ಆಮೇಲೆ ಅಪ್ಪ ಅಮ್ಮನ ಬದಲಾಯಿಸ್ಬಿಡೋಣ. ಓಕೆ, ನಿಮಗೋಸ್ಕರ ನಾನು ಏನ್ ಆಟಕಾಡಕ್ಕೂ ರೆಡಿ. ಥ್ಯಾಂಕ್ ಯು. ಬಂದೆ. ಇವಾಗ ನಾನು ಒದ್ದಿರೋದು ಬರೀ ಸ್ಯಾಂಪಲ್, ರಾತ್ರಿ ಬಂದು ಟೋಟಲ್ ಆಗಿ ಎಲ್ಲ ಸೇರಿಸಿ ಓದಿತೀನಿ. ಸಂತೋಷ, ನೀನ್ ಅವಳನ್ನು ಒದೆಯ ರಭಸದಲ್ಲಿ ಅವಳು ಕೂದಲು ಉದ್ರಿಲ್ಲ ತಾನೇ, ಆಮೇಲೆ ಅವಳ ಅಣ್ಣ ಬಂದು ದೊಡ್ಡ ರಾತ ಅಂತ ಮಾಡ್ಬಿಡ್ತಾನೆ. ಯಾವ್ದಕ್ಕೂ ನೀನೊಂದ್ಸಾರಿ ಕಸ ಗುಡಿಸು, ಕೂದಲು ಸಿಕ್ಕ ಸುಟ್ಟ ಹಾಕ್ಬಿಡು. ಹಂಗಿರ್ಲಿ ಮಾವ, ನಿನ್ನ ಜೊತೆ ಬಾ. ಎಲ್ಲಿಗೆ? ಲಾಯರ್ ಆಫೀಸ್ಗೆ. ಯಾತ್ಕೆ? ಡೈವರ್ಸ್ ಕೊಡಕ್ಕೆ. ಇವತ್ತಿನ ಇವತ್ತೇ ಅವಳನ್ನ ಈ ಮನೆಯಿಂದ ಒದ್ದೋಡಿಸ್ತೀನಿ, ಇಲ್ಲ ಅಂದ್ರೆ ನನ್ನ ಹೆಸರು ಸಂತೋಷ ಅನ್ನೆಲ್ಲ. ಫಾಲೋ ಮೀ. ನಡಿ. ಓಹೋ, ಇದು ಸಮಾಚಾರ? ಇದು ಬರೀ ಸಮಾಚಾರ ಅಲ್ಲ, ನನ್ನ ಮೇಲೆ ನಡೀತಾ ಇರೋ ಅನಾಚಾರ, ವ್ಯಭಿಚಾರ, ಅತ್ಯಾಚಾರ, ಭ್ರಷ್ಟಾಚಾರ, ವಾಮಾಚಾರ, ಒಟ್ಟಾರೆ ನನ್ನ ಗ್ರಾಚಾರ. ಮುಗೀತೋ ನಿಮ್ ವಿಚಾರ? ಮಾಡಬೇಡಿ ಪ್ರಚಾರ. ಲಾಯರಪ್ಪ, ಹೆಂಗಾರ ಮಾಡಿ ನಮ್ಮ ಹುಡುಗನಿಗೆ ಡ್ರೈವ್ ವಾಶ್ ಕೊಡಿಸ್ಬಿಡಪ್ಪ. ಮಾವ, ಡ್ರೈವ್ ವಾಶ್ ಅಲ್ಲ, ಡೈವೋರ್ಸ್. ಯಾವ್ದೋ ಒಂದ್ ವರ್ಸು. ನೀವೆಂತ ಸಿಟಿ ಲಾಯರು, ಡಗಾರ್ ಅಂದ್ರೆ ಸುಂದ್ರಿ ಅಂತ. ಈಗ ಏನ್ ಮಾಡೋದು ಲಾಯರೇ? ಈಗಿರೋದು ಒಂದೇ ದಾರಿ, ಇನ್ನೊಂದ್ ಆರು ತಿಂಗಳು ಸಂಗೀತನ್ನ ನಿಮ್ಮನೇಲೆ ಇಟ್ಕೊಂಡಿರಿ, ಅವಳಿಗೇನು ತೊಂದರೆ ಕೊಡಬೇಡಿ, ಆಮೇಲೆ ನಾನೇ ಡೈವರ್ಸ್ ಕೊಡಿಸ್ತೀನಿ. ಮಾವ, ಡಗಾರ್ನ ಕರ್ಕೊಂಡು ಊರ್ಗ ಹೋಗು, ಒಂದ್ ಆರು ತಿಂಗಳು ಬಿಟ್ಕೊಂಡ್ ಬಾ, ನಾನು ಸಂಗೀತನ ಜಾಡಿಸಿ ಜಾಡಿಸಿ ಓದಿತೀನಿ. ಅಟ್ರಲ್ಲಿ ನಮ್ ಲಾಯರ್ ಗುಂಜಪ್ಪನವರು ಡೈವರ್ಸ್ ಕೊಡಿಸ್ಬಿಡ್ತಾರೆ. ಗ್ಯಾರಂಟಿ? ಆಯ್ತಪ್ಪ, ಸಿಕ್ಸ್ ಮಂತ್ಸ್ ತಾನೇ ಕಾಯ್ತೀನಿ, ನಾನು ಬರ್ತೀನಿ ಲಾಯರ್. ಗುಂಜಪ್ಪ ಲಾಯರ್. ಮಲ್ಲಿಗೆ ಹೂವು ಕದ್ದಿ ಎಕ್ಸೈಸ್ ಮಾಡ್ಬೇಕು ಅಂದ್ರು ಬೇಕೇ ಬೇಕು ಸಿಂಗಾರ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾಗ. ನಿನ್ನ ಜಾಡಿಸಿ ಓದಿತೀನಿ, ಡಿಸೈನ್ ಡಿಸೈನ್ ಓದಿತೀನಿ. ಏನ್ ತಿಳ್ಕೊಂಡ್ಬಿಟ್ಟಿದ್ಯ ನಿನ್ನ? ನಿನ್ನ ಅಯ್ಯೋ, ಒಂದ್ ಸೆಕೆಂಡ್ ಅಲ್ಲಿ ನನ್ನ ಹಾಲ್ಟ್ ಹಂಗೆ ಹಾಲ್ಟ್ ಮಾಡಾಕ್ಬಿಟ್ಟಿಯಲ್ಲಿ ನಿನ್ನ ನನ್ನ ನಿನ್ನ ಮಧ್ಯೆ ದರಳಿಸ್ನ ಪಿಟಿ ಉಸಿರ ಹಂಗೆ ಹಾರ್ಕೊಂಬಂದ್ಬಿಟ್ಟೆ. ಈಗ ಉಳಿದಿರೋದು ಒಂದೇ. ಏನ್ರಿ ಅದು? ಸೋಬಾನ ಸೋಬಾನ ಸೋಬಾನವೇ. ನಿಮ್ಮಪ್ಪ ಬಂದ್ರೆ? ನಮ್ಮಪ್ಪ ಬಾ ಬೆಪ್ಪ, ಅವನ್ ತಲೆ ಮೇಲೆ ಗೂಬೆ ಕುಡಿಸಿದೀನಿ. ಈಗ ಹೋಗಿ ಕಾಗೆ, ಗುಬ್ಬಚ್ಚಿ, ಬಾವುಲಿ, ನವಿಲು ಎಲ್ಲ ಕುಡಿಸ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ಸಂತೋಷ. ಮುನ್ಸಿಪಾಲ್ಟಿ ನನ್ನ ಮಗ, ಜಸ್ಟ್ ಎ ಮಿನಿಟ್. ಸಂತೋಷ. ಅಯ್ಯೋ ಕರಡಿ ನನ್ನ ಮಗ, ಏ ಡಡ್ಡಿ ಚಿತ್ರಾನ್ನ ಫೇಲ್. ಏನಪ್ಪ ಏನೋ ಮಾಡ್ತಿದ್ದೆ? ಅವಳನ್ನ ಜಾಡ್ಸ್ ಓದಕ್ಕೆ ಎಲ್ಲ ಏರ್ಪಾಟ್ ಮಾಡ್ತಾ ಇದ್ದೆ. ಲೋ, ಅವಳ ಸಿಕ್ಕಾಪಟ್ಟೆ ಜಾಸ್ ಓದಿಬೇಡವು, ಅವ್ರ ಅಣ್ಣ ಮಹಾ ಡೇಂಜರು. ಅಪ್ಪ, ಅವ್ರ ಅಣ್ಣ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವ್ರ ತಾತ ಬಂದ್ರು ಸರಿ, ಇವತ್ತು ಇಡೀ ರಾತ್ರಿ ಒಳ ಅಯ್ಯೋ ಅಮ್ಮ ಅನ್ಬೇಕು ಹಂಗ್ ಜಾಡ್ಸ್ ಓದಿತೀನಿ. ನೀನೇನ್ ಹೇಳ್ತಿದ್ಯೋ, ಅವ್ಳು ಇಡೀ ರಾತ್ರಿ ನಿನ್ ರೂಮಲ್ಲಿ ಮಲ್ಕಳ? ಓ ಮತ್ತೆ ಬೇಡ ಬೇಡ, ನೀನ್ ಅವಳು ಜಾಸ್ ಓದ್ಬಿಡು, ಅವ್ರ ಅಣ್ಣ ಬಂದು ನಮಗ್ ಜಾಸ್ ಓದಿತಾನೆ. ನೀನೇನ್ ಬಲಿ ಫಿಗರು? ಅವಳು ಓಡ್ಸೋದಿಕ್ಕೆ ನಾನೇ ಒಂದ್ ಪ್ಲಾನ್ ಮಾಡ್ತೀನಿ. ಬೇಕಾಗಿಲ್ಲ, ನಿಮ್ದೆಲ್ಲ ಕಾಂಜಿ ಪಿಜಿ ಪ್ಲಾನು, ನಾನ್ ಜಾಡ್ಸ್ ಓದ್ರೇನೆ ಅವ್ಳು ಓಡಾಗೋದು ಗೊತ್ತಾ? ಸಂತೋಷ ಬೇಡ ಕಣೋ, ನನ್ ಮಾತ್ ಕೇಳೋ, ನೀನ್ ಅವಳನ್ನು ಒದೆಯ ರಭಸದಲ್ಲಿ ಅವಳು ಕೂದ್ಲೇನಾದ್ರೂ ಉದುರೋಗ್ಬಿಟ್ರೆ ಅವ್ರ ಅಣ್ಣ ಬಂದು ದೊಡ್ಡ ರಾತ ಅಂತ ಮಾಡ್ಬಿಡ್ತಾನೆ. ನೀನ್ ಯೋಚನೆ ಮಾಡ್ಬೇಡಮ್ಮ, ಅವಳದೊಂದು ಕೂದ್ಲು ಉದುರ್ದಂಗೆ ಜಾಡ್ಸ್ ಓದಿತೀನಿ, ಬರ್ಲ? ಅಬ್ಬಾ, ಅವನಿಗೆ ಅವಳ ಮೇಲೆ ಅದೆಷ್ಟು ಕೋಪ ರೀ, ನಿಜವಾಗಿ ಇವನ್ ಅವಳನ್ನು ಒಂದ್ ತಿಂಗಳಲ್ಲಿ ಓಡಿಸ್ಬಿಡ್ತಾನೆ. ಅದೇನೋ ಸರಿ, ಇವತ್ತೇ ಅವಳನ್ನ ಜಾಡ್ಸ್ ಓದಿತೀನಿ ಅಂತಾನಲ್ಲ, ಯಾಕೆ? ಏನಾದ್ರು ನಾಟಕ ಆಡ್ತೀಯಾ ನೆನೆ? ನಿಮಗೆ ಎಲ್ಲಾರ ಮೇಲೂ ಅನುಮಾನನೆ ಅಲ್ರಿ, ಅವನ ಮುಖ ನೋಡಿದ್ರು ಗೊತ್ತಾಗಲ್ವೇನ್ರಿ ಅವನಿಗೆ ಎಷ್ಟು ಕೋಪದಲ್ಲಿದ್ದಾನೆ ಅಂತ. ಅದೇನೋ ಸರಿ, ಅವನು ಎಷ್ಟೊತ್ತು ಅಂತ ಜಾಸ್ ಓದಿತಾನೆ, ಮೈ ಕೈ ನೋವಾಗೋವರೆಗೂ ಓದಿತಾನೆ. ಆಮೇಲೆ ಅಚ್ಚಾ, ನಿನ್ನ ಫಸ್ಟ್ ನೈಟ್ ಒಳ್ಳೆ ಆನಂತನ ಅವಾಂತರ ತರ ಆಗೋಯ್ತಲ್ಲೋ. ಸ್ವಲ್ಪ ಅದುಮ್ಕೊ ಸುಮ್ಮನೆ ಇರ್ತೀರಾ, ಬೇಕಾಗ ಚೆಲ್ಲಾಟ ಅಂದ್ರೆ ಇಲ್ಲಿಗೆ ಪ್ರಾಣ ಸಂಕಟ, ನನಗೆ ಕಷ್ಟ ನನಗೆ ಗೊತ್ತರಯ್ಯ. ಮಿಸ್ಟರ್ ಸಂತೋಷ್ ಕುಮಾರ್ ಊರ್ಬಾಗಲ್, ನಿನ್ ಫಸ್ಟ್ ನೈಟ್ ತಾನೆ, ಇವತ್ ನರಳಿ ನಡೆಯುತ್ತೆ. ಅದು ಹೇಗೋ? ನಂಬರ್ 9265.
ಸರ್ ಎಸ್ ಸರ್ ಸತ್ಯ ಹೌಸ್ ಏನ್ ಹುಡುಕ್ತಿದ್ದೀರಾ ಸರ್ ನನ್ನ ತಂಗಿ ಕೂದ್ಲು ಸರಿಯಾಗಿ ಕಸ ಗುಡಿಸಿದ್ದೇನೆ ಹ್ಞೂ ಗುಡಿಸ್ದೆ ಒಂದ್ ಕೂದ್ಲು ಸಿಕ್ತು ಆಗ್ಲೇ ಸುಟ್ಟಾಕ್ಬಿಟ್ಟೆ ಸರ್ ಕೂದ್ಲು ಸಿಗ್ಲ ಸರ್ ವೆರಿ ಗುಡ್ ವೆರಿ ಗುಡ್ ನನ್ನ ತಂಗಿ ಇದೇನಾದ್ರೂ ಕೂದ್ಲು ಸಿಕ್ಕಿದ್ದಿದ್ರೆ ನಿಮ್ಮನ್ನ ಏರೋಪ್ಲೇನ್ ಏರೋಪ್ಲೇನ್ ಹತ್ತಿಸ್ಬಿಡ್ತಿದ್ದೆ ಎಲ್ಲಿ ನನ್ ತಂಗಿ ಓ ಅಣ್ಣ ಬಾ ಅಮ್ಮ ಬಾ ಚೆನ್ನಾಗಿದೀಯಮ್ಮ ಚೆನ್ನಾಗಿದ್ದೀನಿ ಎಲ್ಲಮ್ಮ ನಿನ್ ಗಂಡ ಇಲ್ಲೇ ಇದೀನಿ ಭಗವಂತ ಗಂಡ ಹೆಂಡತಿ ಬೇರೆ ಬೇರೆ ರೂಮಲ್ಲಿ ಇದ್ದಾರೆ ಯಾಕೆ ಯಾಕೆ ಅಂತ ಅವ್ರಿಬ್ರು ಒಂದೇ ರೂಮ್ ನಲ್ಲಿ ಬಿಟ್ರೆ ಅವನು ಅವಳು ಜಾಸ್ ಓದಿತಾನ್ ಸರ್ ಹಾಗಾದ್ರೆ ಇವರಿಬ್ಬರನ್ನು ಒಂದೇ ರೂಮಲ್ಲಿ ಬಿಟ್ಟಿಲ್ವಾ ಇಲ್ಲ ಸರ್ ಹಾಗಾದ್ರೆ ಫಸ್ಟ್ ಟೈಟ್ ಆಗಿಲ್ವಾ ಆಗಿಲ್ಲ ಸರ್ ಹಾಗಾದ್ರೆ ಇವತ್ತು ಫಸ್ಟ್ ಟೈಟ್ ನಡಿಲೇ ಬ್ಯಾಕ್ ಆಗ್ಲಿ ಸರ್ ಆಗಲ್ಲ ಆಗಲ್ಲ ಏನು ಆಗಲ್ವಾ ಬ್ಲಡಿ ಕಾಂಜಸ್ ಫೆಲೋ ನೀನ್ ಒಳಗಡೆ ಹೋಗಮ್ಮ ಹ್ಮ್ ನೀನು ಹೋಗು ಆಗಲ್ಲ ಯಾ ಭಗವಂತ ನನಗೆ 1965 ನನ್ ಮಗ ಎಷ್ಟ್ ಕಿಲಾಡಿ ಎಷ್ಟಾದ್ರೂ ನನ್ ಮಗ ಅಲ್ವಾ ಏಯ್ ಊರ್ಬಾಗಲ್ ಅವ್ರ ರೂಮಲ್ಲಿ ಹಾಡು ಹೇಳ್ಕೊಂಡು ಫಸ್ಟ್ ನೈಟ್ ಮಾಡ್ತಾರೆ ನೀನ್ ಅದ್ರ ತಕ್ಕನಾಗಿ ತಬಲಾ ತಟ್ಟಬೇಕು ನೀನ್ ತಾಳ ಹಾಕ್ಬೇಕು ಬಾವಾ 1 2 3 4 ನಿನ್ನ 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 ಜಾಡ್ಸಿ ಓದಿದ್ದೀನಿ ಅಮ್ಮಮ್ಮ ಅಬ್ಬಬ್ಬಾ ಅಯ್ಯಯ್ಯೋ ದಮ್ಮಯ್ಯ ನಿನ್ನ 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 ಜಾಡ್ಸಿ ಓದಿದ್ದೀನಿ ಅಮ್ಮಮ್ಮ ಅಬ್ಬಬ್ಬಾ ಅಯ್ಯಯ್ಯೋ ದಮ್ಮಯ್ಯ ದವ ದವ ತೃತಿ ಬಿಡುವೆನು ಎರ ಬೀರಿ ಚಚ್ಚಿ ಬಿಡುವೆನು ಅಮ್ಮಮ್ಮ ಅಬ್ಬಬ್ಬಾ ಜಜ್ಜಿ ನಜ್ಜಿ ಗುಜ್ಜಿ ಬಜ್ಜಿ ಮಾಡುತ್ತೀನಿ ಕಚ್ಚಿ 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 ಪಚ್ಚಿ ಮಾಡುತ್ತೀನಿ ನಿನ್ನ 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 ಚಾಡ್ಸಿ ಓದಿತೀನಿ ಅಮ್ಮಮ್ಮ ಅಬ್ಬಬ್ಬಾ ಅಯ್ಯಯ್ಯೋ ದಮ್ಮಯ್ಯ ನಿನ್ನ 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 ಚಾಡ್ಸಿ ಓದಿತೀನಿ ಅಮ್ಮಮ್ಮ ಅಬ್ಬಬ್ಬಾ ಅಯ್ಯಯ್ಯೋ ದಮ್ಮಯ್ಯ ಹಣ್ಣಿನ ಸಿಪ್ಪೇನ ಬೆಚ್ತೀನಿ ಆಗಿರೋ ಜಾಗನ ಕಚ್ತೀನಿ ಚುಪ್ಪಿರೋ ಚಾಕುನ ಚುಚ್ತೀನಿ ಯಾಕಡ್ ನಿಲ್ಸಿದ್ದು 9265 ಬೇಡಿ ತನ್ನಿ ನಿನ್ನ 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 ಜಾಡ್ಸಿ ಓದಿದ್ದೀನಿ ಅಮ್ಮಮ್ಮ ಅಬ್ಬಬ್ಬಾ ಅಯ್ಯಯ್ಯೋ ದಮ್ಮಯ್ಯ ನಿನ್ನ 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 ಜಾಡ್ಸಿ ಓದಿದ್ದೀನಿ ಅಮ್ಮಮ್ಮ ಅಬ್ಬಬ್ಬಾ ಅಯ್ಯಯ್ಯೋ ದಮ್ಮಯ್ಯ ಒತ್ತಿ ನಿನ್ನ ಹಿಡಿತೀನಿ
ಮೈ ಬಿಗಿದು ಮುರಿತೀನಿ. ಅವ್ರದೆಲ್ಲ ಒಳಗಡೆ ಫಸ್ಟ್ ನೈಟ್ ಮುಗ್ದೋಗಿದೆ, ನೀವು ಊಟ ಮಾಡಿ ಬಲ್ಕೋ ಹೋಗಿ. ಅಂಡರ್ಸ್ಟ್ಯಾಂಡ್? ಏನಾಯ್ತು? ಅವಳ ಅಣ್ಣ ಬಂದಿದ್ದ ತಕ್ಷಣ ಬೋಲ್ಡ್ ಔಟ್ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ರ, ಅವಳಿಗೆ ಸಖತ್ತಾಗಿ ಜಾಡಿಸ್ಬಿದ್ದೀನಿ. ಸದ್ಯ ಇನ್ಮೇಲೆ ಅವ್ರ ಅಣ್ಣ ಇಲ್ಲಿಗೆ ಬರಲ್ಲ ಅಂತ ಅನ್ಸುತ್ತೆ. ನಾನ್ ಬರ್ಲಾ? ಹೋಗಿ. ನಾನು ನಾಳೆನೂ ಬರ್ತೀನಿ, ನಾಡಿದ್ದು ಬರ್ತೀನಿ, ದಿನ ಬರ್ತಲೇ ಇರ್ತೀನಿ. ನನ್ನ ತಂಗಿಗೊಂದು ಮಗು ಆಗತ್ತ ತನಕ ಬರ್ತಾನೇ ಇರ್ತೀನಿ ಮಿಸ್ಟರ್ ಊರುಬಾಗಲ್. ಏನೇ ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ? ಇವರಿಬ್ಬರು ಒಂದೇ ರೂಮ್ ನಲ್ಲಿ ಮಲಗಕ್ ಬಿಟ್ರೆ ತುಂಬಾ ಕಷ್ಟ ಅಲ್ವೇನೆ? ಹೌದಲ್ರಿ. ಏನೇ ಮಾಡೋದು? ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಸತ್ತಾರ ಹೋಗ್ಬಾರ್ದ? ಏನಂದೆ? ಸತ್ತೋಗ್ಬಾರ್ದ ಅಂದೆ. ಅವಳನ್ನ ಸಾಯಿಸ್ಬಿಟ್ರೆ ಬುದ್ಧಿಗಿದ್ದಿ ಇದೇನ್ರಿ ನಿಮ್ಗೆ? ಮೊದ್ಲೇ ಅವಳ ಅಣ್ಣ ಇನ್ಸ್ಪೆಕ್ಟರ್, ಆಮೇಲೆ ನಾವು ಜೀವಮಾನ ಎಲ್ಲ ಜೈಲಲ್ಲೇ ಇರ್ಬೇಕಾಗತ್ತೆ. ಹಾಗಲ್ವೇ, ಅವಳು ಕೊಲೆ ಮಾಡಿದ್ರು ಅದು ಕೊಲೆ ಅಂತ ಗೊತ್ತಾಗ್ಬಾರ್ದು, ಹಾಗೆ ಮಾಡ್ಬೇಕು. ಅಂದ್ರೆ ಅವಳ ಮೇಲೆ ಲಾರಿ ಹಚ್ಚಬಿಡೋದ? ಲಾರಿ ಗೀರಿ ಎಲ್ಲ ಕಾಸ್ಟ್ಲಿ ಆಗುತ್ತೆ, 25 ಪೈಸದಲ್ಲೇ ಮುಗಿದೋಗ್ಬೇಕು. ಅಂದ್ರೆ ಅಂದ್ರೆ ಇದನ್ನ ನಾಳೆ ಮಧ್ಯಾಹ್ನ ಊಟದಲ್ಲಿ ಹಾಕಿ ಅವಳಿಗೆ ಕೊಡೋಣ. ಅವ್ರ ಅಣ್ಣ ಬಂದ್ ಕೇಳಿದ್ರೆ ಪಾತ್ರೆ ಮುಚ್ಚಳ ಮುಚ್ಚಿರ್ಲಿಲ್ಲ, ಅದಾಗೆ ಬಿದ್ದೋಯ್ತು ಅಂತ ಹೇಳೋಣ. ಸರಿ ಸರಿ. ನಾಳೆ ಮಧ್ಯಾಹ್ನ ಅವಳ ಕತೆ ಮುಗೀತು. ಹಾಕ್ಬಿಡ್ತೀರೇನ್ರಿ? ನಂಗ್ಯಾಕೋ ಭಯ ಆಗುತ್ತೀರಿ? ಹೆದರ್ಕೋಬೇಡ, ನಾನಿದ್ದೀನಿ. ಜೊಜ್ಜೋಯ್ತೇನ್ರಿ? ಚೆನ್ನಾಗಿ ಕಲ್ಸು. ಇನ್ನೊಂದ್ಸಾರಿ ತಿಂದ್ರೆ ನೀನೇ ಸತ್ತು ಹೋಗಲ್ಲ, ಬಂದು ಊಟ ಮಾಡು. ಹಾಗಲ್ಲ ಮಾವ, ಹಾಗೂ ಇಲ್ಲ ಹೀಗೂ ಇಲ್ಲ, ಸುಮ್ಮನೆ ಬಂದು ಕೂತ್ಕೊಂಡು ಊಟ ಮಾಡು. ಆಮೇಲೆ ನಿಮ್ಮಣ್ಣ ಬಂದು ನಮ್ ತಂಗಿ ತೂಕ 50 ಕೆಜಿಯಿಂದ 40 ಕೆಜಿ ಇಳಿತು ಅಂತ ನಮ್ಮನ್ನ ಜೈಲಿಗೆ ಹಾಕಿದ್ರೆ ನಾವೆಲ್ಲಿಗೆ ಹೋಗೋಣ? ಊಟ ಮಾಡು. ಇದೇನಿದು, ಎರಡನೇ ರೌಂಡ್ ಫುಡ್ ಹಾಕೊಂತ ಇದ್ಯಾ? ಬಹುಶಃ ನಮ್ಮ ಅಪ್ಪ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ಎರಡನೇ ಸರಿ ಊಟ ಆಗ್ತಾ ಇರೋದು. ತಿನ್ನು ಅಲ್ವೇನಪ್ಪ? ತಿನ್ನು ತಿನ್ನು. ಏನಮ್ಮ ಸಂಗೀತ, ಏನಂತಿದ್ದಾರೆ ನಿನ್ನ ತಮ್ಮವ ಸೋನಿಯಾ ಸೊಟ್ಕ ಅಂತ? ಏನಾದ್ರೂ ಕಿರಿಕ್ ಮಾಡ್ತಾ ಇದ್ದಾರಾ? ಬೇಡ ತಿನ್ಬೇಡಮ್ಮ. ಯಾಕೆ, ಯಾಕೆ ತಿನ್ಬಾರ್ದು? ಅದು ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ. ಉಪ್ಪು ಜಾಸ್ತಿ ಹಾಕಿದ್ದೀರಾ? ಎದ್ದೇಳಮ್ಮ ಎದ್ದೇಳು, ಬನ್ನಿ ಕೂತ್ಕೊಳ್ಳಿ. ಯಾಕೆ ಬಂದು ಕೂತ್ಕೊಳ್ಳಮ್ಮ? ಉಪ್ಪು ಜಾಸ್ತಿ ಹಾಕಿ ಸೊಸೆ ತಿನ್ನಿಸ್ಬೇಕು ಅಂತ ನೋಡ್ತಾ ಇದ್ದೀರಾ? ಇದನ್ನ ನೀವೇ ತಿನ್ನಿ. ಆಗಲ್ವಾ? 65. ನೀನ್ ಎದ್ದಳಮ್ಮ? ನಾ ತಪ್ಸ್ಕೊಂಡಪ್ಪ. ಬನ್ನಿ. ಬೇಡ ಬೇಡ ಸರ್. ಪರವಾಗಿಲ್ಲ ಹೋಗಪ್ಪ, ಉಪ್ಪು ಜಾಸ್ತಿ ಆದ್ರೆ ಏನಂತೆ, ಅಡ್ಜಸ್ಟ್ ಮಾಡ್ಕೊಂಡು ಕಚಪಚ ಅಂತ ತಿನ್ಬಿಡು, ಹೋಗು. ಬೇಡ ಸರ್. ಬನ್ನಿ. 62 65 ತಿನ್ನಿ. ದಯವಿಟ್ಟು ಬೇಡ ಸರ್. ತಿಂತಿರೋ ನಾನೇ ತಿನ್ನಿಸ್ತು. ಚಂಪೇಸ್ತಾನು ಅಂದ್ರೆ ಸಾಯಿಸ್ಬಿಡ್ತೀನಿ. ಅಪ್ಪ ಮೀಟ್ರಾಫ್ ಆಗೋಯ್ತಾ? ಹಲ್ಕಾ ನನ್ ಮಗ ಇನ್ಸ್ಪೆಕ್ಟರ್, ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟ.
₹5 ಅನ್ನ ವೇಸ್ಟ್ ಆಗೋಯ್ತಲ್ಲ. ಆ ಕೋತಿ ನನ್ನ ಮಗ ಬರದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇವಳು ಗೊಟಕ್ ಕಂಡ್ಬಿಡ್ತಿದ್ಲು. ಆ ಸುಂದರಿ ಜೊತೆಗೆ ನನ್ನ ಮಗನ ಮದ್ವೆ ನಡೆದೇ ಹೋಗ್ತಿತ್ತು. ಏನೇ ಇದು, ಯಾರ ಮಕ್ಕಳು? ನನಗೇನ್ರಿ ಗೊತ್ತು? ನಡಿ ನಡಿ ನೋಡೋಣ. ಕೆಟ್ಟದ್ದನ್ನು ಕೆಟ್ಟದ್ದನ್ನು ಮಾಡಬಾರದು. ಏನಮ್ಮ ಇದೆಲ್ಲ, ಇದೇನು ಮನೆಯನ್ನ ಛತ್ರನೋ? ಯಾರು ಇಲ್ಲಲ್ಲ ಮಾವ. ಅದು ಏನದು ಇದು ಅಂತೀಯ? ನಿಮ್ಮ ಅಣ್ಣನ ಸಪೋರ್ಟ್ ಇದೆ ಅಂತ ನೀನ್ ಏನೇ ಮಾಡಿದ್ರು ಸುಮ್ನೆ ಇರ್ತೀನಿ ಅನ್ಕೊಂಡಿದ್ಯಾ? ತಗೊಳ್ಳಿ ಅತ್ತೆ. ಅತ್ತೆ ಇನ್ಮೇಲೆ ನಾನು ಈ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ ಅತ್ತೆ. ಮನೇಲಿ ಸುಮ್ನೆ ಕೂರೋದಕ್ಕಿಂತ ನನಗೂ ಟೈಮ್ ಪಾಸ್ ಆಗುತ್ತೆ, ಹಣನೂ ಸಿಗುತ್ತೆ. ಒಳ್ಳೆ ಕೆಲಸನೇ ಮಾಡಿದ್ಯಮ್ಮ, ಹೇಳ್ಕೊಡು. ಬೇಕಾದ್ರೆ ಇನ್ನೂ 4 ಜನ ಹುಡುಗನ್ ಕರ್ಕೊಂಡ್ ಬರ್ತೀನಿ, ಸೇರ್ಸ್ಕೋ ಅಂತೆ. ಹ್ಮ್, ನಾನ್ ಬೇಕಾದ್ರೆ ನಾಳೆ ಆಕಾಶಕ್ಕೆ ಒಂದು ದೊಡ್ಡ ಗೋಣಿ ಚೀಲ ಕಟ್ಕೊಡ್ತೀನಿ, ಸಣ್ಣ ಸ್ಕೂಲೇ ಸ್ಟಾರ್ಟ್ ಮಾಡ್ಬಿಡು. ಹೋಗಮ್ಮ, ಹೋಗು, ಪಾಠ ಹೇಳ್ಕೊಡು. ಲೈ ಬಾರೆ, ತೊಂದರೆ ಕೊಡಬೇಡ. ಲೇ, ಇವ್ಳು ಬಹಳ ಛತ್ರಿಕಣೆ, ನಮಗೆ ಜುಜ್ಬಿ ಹಣ ಕೊಟ್ಟು ಕಣ್ಣಿಗೆ ಮಣ್ಣೆ ಹಚ್ಚಕ್ ಪ್ರಯತ್ನ ಪಡ್ತಿದ್ದಾಳೆ. ಹೌದೌದು, ಲಕ್ಷಾಂತರ ರೂಪಾಯಿ ಆಸ್ತಿನ ನಾವು ಮರಿಬಾರ್ದು. ಇವ್ಳಿಗೆ ಏನಾದ್ರು ಒಂದು ಗತಿ ಕಾಣಿಸ್ಬೇಕಲ್ಲ. ಏನ್ ಮಾಡೋಣ? ಏನ್ ಮಾಡೋದು? ಹಾಳಕ್ಕಾಗೆ ತಲೆ ಮೇಲೆ, ಅವಳ ತಲೆ ಮೇಲೆ ಕಲೆ ತಾಕ್ಬಿಟ್ರೆ. ಅವ್ರ ಅಣ್ಣ ಬಂದ್ರೆ? ಅವ್ರ ಅಣ್ಣ ಬಂದ್ರೆ ಏನೇ, ಅಕಸ್ಮಾತ್ ಮೇಲಿಂದ ತಲೆ ಮೇಲೆ ಕಲ್ ಬಿತ್ತು ಅನ್ನೋದು. ಕಲ್ ಮೇಲೆ ಯಾರ್ದು ಫಿಂಗರ್ ಪ್ರಿಂಟ್ಸ್ ಬೀಳ್ಬಾರ್ದು ಅಷ್ಟೇ. ಅತಿ ಆಸೆ ಗತಿ ಕೇಡು. ಸಂಗೀತ, ಏನತ್ತೆ ಈ ಬಟ್ಟೆನ್ ತಗೊಂಡೋಗಿ ಹೊರಗಡೆ ಒಣಗಿಸ್ತೀಯಮ್ಮ? ಆಗ್ಲತ್ತೆ. ಸರಿ, ಆಗೋಯ್ತು. ಆಗೋಯ್ತಾ ಬಾ. ಹಾ, ದೊಡ್ಡ ಕಲ್ಲು ಇದನ್ನ ಎತ್ತಾಕಿದ್ರೆ ಸತ್ಯ ಹೋಗ್ತಾಳೆ. ಹಿಡ್ಕೋ, ಹೇಳಿ, ಫಿಂಗರ್ ಪ್ರಿಂಟ್ಸ್ ಬೀಳ್ಬಾರ್ದು, ಸೀರಿಯಲ್ ಇಟ್ಕೊಳೆ. ನೀವು ಹುಷಾರಿ. ಲೇ, 20 paisa ಕಣೆ ತಗೊಳ್ಳಿ. ಕಾಲು ಏನಾಯ್ತಪ್ಪ? ಅಯ್ಯೋ, ಏನಾಯ್ತು? ತೆಗೀರಿ ಕಣ್ಣ. ಎತ್ತಲೇಬೇಕಾ? ಮೇಲೆ ಎತ್ತೆ. ಇದೊಳ ಮೆಲ್ಲಿಗೆ ಒಂದ್ ಕಾಲು ಹೋಯ್ತು, ನೀನ್ ಎರಡು ಹೋಗಿರ್ಬೇಕಾಗಿ. ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆ, ಏನು ಫುಡ್ ತಿಂದಿದೆ ಇಷ್ಟು ಭಾರ ಇದೆಯಲ್ಲ? ಸರಿಯಾಗಿ ಫುಡ್ ನಿನಗೆ ಹಾಕ್ಬಿಟ್ಟಿದ್ರೆ ಕಾರ್ಪೊರೇಷನ್ ಲಾರಿ ಬರ್ಬೇಕಾಯ್ತು ಎತ್ಕೊಂಡು ಹೋಗಕ್ಕೆ. ಮೆಲ್ಲಿಗೆ ಮೆಲ್ಲಿಗೆ, ಏನ್ ವೇಟ್ ಅಪ್ಪ. ಮೆಲ್ಲಿಗೆ ಕೂತ್ಕೊಳ್ಳಿ. ಏನಾಗೋಗ್ಬಿಟ್ಟಿದೆ ಅಂತ ಹಿಂಗ್ ಪಡ್ಕೊಂತ ಇದ್ಯಪ್ಪ ನೀನು? ಏನಾಗಿದೆ ಅಂತ ಕೇಳ್ತಿದ್ಯಲ್ಲೋ, ರಕ್ತ ಸುರಿತಾ ಇದೆ. ನಮಗ್ ಗೊತ್ತು. ಎಂತ ದೊಡ್ಡ ಕಲ್ಲದು, ಏನ್ ಕಥೆ? ತುಂಬಾ ನೋವಾಗ್ತಾ ಇದ್ಯಮ್ಮ. ಹಾಕಿ ಚಿಕ್ತಾ ಇದೆಯಲ್ಲೋ ಕತ್ತೆ. ಅಬ್ಬಾ, ಈ ತಣ್ಣಗಾಗ್ತಾ ಇದೆ. ಅಚ್ಚಮ್ಮ ಆಮೇಲೆ ಖಾಲಿ ಆಗೋಗ್ಬಿಡುತ್ತೆ. ಏನೇ ಮುಲಾಮ್ ಹೇಳ್ಕೊಂಡು ಹಂಗ್ ಬೆಳೀತಾ ಇದ್ಯಾ? ಇದ್ರ ಬೆಲೆ ಎಷ್ಟು ಗೊತ್ತೇನೆ? 6 ರೂಪಾಯಿ. ಅಯ್ಯೋ, ಎಷ್ಟೊಂದು ಬೆಳೆದಾಗ್ತದೆ, ಎಲ್ಲ ವೇಸ್ಟ್ ಮಾಡಕ್ಬಿಟ್ಟೆ. ಮಗನೇನೋ ನೀನು, ಯಮದೂತ ಯಮದೂತ ಕಣೋ ನೀನು. ಇಲ್ಲ, ನಮ್ ಕಾಲೆ ಕಿತ್ತು ಹೋಗಿದೆ. ನೀನು 6 ರೂಪಾಯಿ ಅಯಿಂಟ್ಮೆಂಟ್ ಅಂತೀಯಲ್ಲ, ಮಗನೇನೋ ನೀನು. ನೀನೇ ವಾಸಿ ಕಣಮ್ಮ.
ಯೋ ಎಷ್ಟೊತ್ ಬೇಕಯ್ಯ? ಎರಡ್ ನಿಮಿಷ ಸಾಕ್ರಿ. ಯೋ ಇನ್ನು ಎಷ್ಟೊತ್ತಯ್ಯ? ಏ ಸ್ವಲ್ಪ ತಡ್ಕೊಳ್ರಿ, ನಮ್ಮ ವೀಕ್ತಾನೆ ಊಟ ಮಾಡಿ ಮಲಗೈತೆ, ಒಂದ್ ಸಣ್ಣ ನಿದ್ದೆ ಹೊಡೆದು ಆಮೇಲೆ ಕಚ್ಚದ್ರಿ. ನಿದ್ದೆ ಹೊಡಿತಿದ್ಯಾ? ಯೋ ಪುಂಗಿ ಹೂದಯ್ಯ, ಹಾವೇಳುತ್ತೆ. ಹಾ ಈಗ ನಮ್ಮ ಹಾವೆದ್ದೆ ಹೇಳತ್ರಿ. ನಿಂಗೆ ಯಾಕೆ ಗೊತ್ತಾಯ್ತು? ಏ ನಮ್ಮ ಹಾವೆದ್ರೆ ನಮ್ಗೆ ಗೊತ್ತಾಗಕ್ಕಿಲ್ವಾ? ಎಲ್ಲಯ್ಯ ಸೌಂಡೇ ಕೇಳಿಸ್ತಿಲ್ಲ. ಈ ಕೇಳಿಸ್ತದೆ ನೋಡ್ರಿ. ಕೇಳಿಸ್ತು ಕೇಳಿಸ್ತು. ಇನ್ ಎರಡೇ ನಿಮಿಷ ರೀ. ಇನ್ನು
ಬಂದು ಈ ಹುಡುಗಿನ ಹೋಮ್ನಾಗ ಇಟ್ಕೊಂಡಿದ್ರಾ? ಅಲ್ಲ, ಅವ್ರ ಅಣ್ಣ. ಏನ್ ಅಣ್ಣ ಗಿಣ್ಣ ಅಂತಿದೆಯಲ್ಲ, 6 ಮಂತ್ ಇಂದ ನಾನು ವೆಯ್ಟ್ ಮಾಡಿ 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 ಸಾಕಾಗ್ಬಿಟ್ಟದೆ. ಇನ್ ನನ್ ಕೈಲಿ ತಡ್ಕೊಳಕ್ ಆಗಕ್ಕಿಲ್ಲ. ನಮ್ ಡಗಾರ್ಗೂ ವಯಸ್ಸಾಯ್ತಾ ಬಂತು. ನಮ್ ಡಗಾರ್ನ ಏನಂತ ತಿಳ್ಕೊಂಡಿದ್ಯ? ಅಂತ ಡಗಾರ್ಗು ಒಂದು ಬಾಯಿ ಸಿಗಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ಹಾಗಲ್ಲ ಅಣ್ಣ. ಅದ ಆಗಲ್ಲ ಹೀಗಲ್ಲ ಅಂದ್ರೆ ಹೆಂಗೆ? ನೋಡು, ನಂಗಿನ್ ವೈಟಿಂಗ್ ಮಾಡಕ್ ಆಗಕ್ಕಿಲ್ಲ. 3 ಮಂತ್ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ಈ ಹುಡುಗಿಯ ಈ ಓಮಿಂದ ಆಚೆ ಕಳಿಸ್ಬಿಟ್ಟು ನನ್ ಡಗಾರ್ನ ಮನೆಗೆ ತುಂಬಿಸ್ಕೊಂಡ್ರೆ ನೀನು ಸರಿ, ಇಲ್ಲ ಅಂದ್ರೆ ನೋಡು ಒಳ್ಳೆ ಬಾಯಿನ ನೋಡ್ಬಿಟ್ಟು ಮ್ಯಾರೇಜ್ ಮುಗಿಸ್ಬಿಡ್ತೀನಿ. ಆಮ್ಯಾಕ್ ನೀವಿಬ್ರು ಮೊದಲ ಮನೆಗೆ ಬಂದು ಚಂದಾಗ ಉಂಡ್ಬಿಟ್ಟು ಮಗನ ಇಳಿ ಬಿಟ್ಕೊಂಡು ಒಬ್ರಿಗೊಬ್ರು ನೋಡ್ಕೊಂಡ್ಬಿಡ್ಬೇಕಾಯ್ತು. ಗಪ್ತಿ ಮಾಡಿಕ ಈಗೇನ್ರಿ ಮಾಡೋದು? ನಾನ್ ಬರ್ತೀನಿ. ಎಲ್ಲಿಗೇರಿ? ಇದುವರೆಗೂ ನನ್ ಕೈಲಿ ಏನಾರ ಆಗುತ್ತಾ ಅಂತ ನೋಡಿದೆ. ಇನ್ನು ಉಳಿದಿರೋದು ಒಂದೇ ದಾರಿ. ಸಮಾಧಾನ ಮಾಡ್ಕೊ, ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಸಮಾಧಾನ ಮಾಡ್ಕೊ. ನಿಜಾನ? ಹ್ಞೂ ಕಣೆ. ಯಾಕೋ ನನಗೆ ನನ್ನ ಮಗನ ಮೇಲೆ ಅನುಮಾನ. ಏನೇ ಏನೇ ಏನೇನು ಯೋಚನೆ ಮಾಡ್ತಾ ಇದೀಯಾ? ಕೊನೆ ಮಚ್ಚನ. ಹೇ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಆ ಸಂತೋಷ ನಮಗೆ ಹೇಗೆ ಕಣ್ಣಿಗೆ ಮಣ್ಣೆರ್ಚಿ ಮೋಸ ಮಾಡಿದ್ನು, ನಾವು ಅದೇ ರೀತಿ ಮಾಡಬೇಕು. ಏನೇ ಮಾಡೋದು? ನಾಳೆವರೆಗೂ ಕಾದ್ ನೋಡಿ. ಮಾವ, ಅತ್ತೆ, ಸುಂದ್ರಿ ಬಾಮ್ಮ ಬಾ. ನಾನು ಅನಾಥ ಆಗ್ಬಿಟ್ಟೆ ಅತ್ತೆ, ನನಗ್ ನೀವೇ ದಿಕ್ಕು. ಅಪ್ಪ ದೇವ್ರ ದೊಡ್ಡವನು, ನೀನ್ ಸೊಸೆ ಮಾಡ್ಕೊಳ್ಳೋ ಮುಂಚೆ ಎಲ್ಲ ಆಗೋಯ್ತು. ಇಲ್ಲ ಅಂತಿದ್ರೆ ಮಾವ ಏನ್ ಹೇಳ್ತಾ ಇದೀರ ನೀವು? ನೋಡಮ್ಮ, ನೀನು ಸೊಸೆ ಮಾಡ್ಕೋಬೇಕಂತಿದ್ದು ನಿನ್ ಆಸ್ತಿ ನೋಡಿ. ಈಗ ಮದುವೆ ಗಂಡಿಗೆ ಅದೇ ಇಲ್ಲ ಅಂದ ಹಾಗೆ ಬರೀ ಕೈಲಿ ಬಂದಿರೋ ನಿನಗಿಂತ ನಮ್ ಸಂಗೀತನ ಎಷ್ಟೋ ವಾಸಿ. ಮಕ್ಳಿಗೆ ಪಾಠ ಹೇಳ್ಕೊಟ್ಟ ಅದ ಸಂಪಾದನೆ ಮಾಡ್ತಾಳೆ. ನೋಡಮ್ಮ, ಆಗಿದ್ದಾಗೋಯ್ತು, ಈಗ ನೀನ್ ವಾಪಸ್ ಹಳ್ಳಿಗೆ ಹೋಗು. ಪಾಪ ಒಂಟಿ ಹೆಣ್ಣು ಇಲ್ಲಿ ಹೋಗ್ತಾಳೆ, ಬೇಕಾದ್ರೆ ಒಂದೊತ್ತು ಊಟ ಹಾಕು. ನಮ್ಮ ಮನೇಲಿ ಏನಾದ್ರು ಕೆಲಸ ಮಾಡ್ಕೊಂಡ್ಬಿದ್ದಿರ್ತಾಳೆ. ಸುಂದ್ರಿ ನೀನ್ ಒಳಗಡೆ ಹೋಗು, ನಿನ್ನ ಯಾರು ತಡೀತಾರ ನಾನ್ ನೋಡ್ತೀನಿ. ಹ್ಮ್, ಹೋಗೊಳಗೆ ನಡಿ ಒಳಗೆ. ಲೋ ಸಂತೋಷ, ಇನ್ಮೇಲೆ ಆಟಗ ಸುಂದ್ರ ಮರ್ತ್ಬಿಡು, ನಮ್ ಸಂಗೀತಾನೆ ಒಳ್ಳೆವಳು. ಸಂಗೀತ, ನಿನಗೆ ಏನೆಲ್ಲ ಬೈದ್ವಿ, ಏನೇನೆಲ್ಲ ತೊಂದ್ರೆ ಕೊಟ್ವಿ, ನಮ್ ಮೇಲೆ ಕೋಪ ಇಲ್ಲ ತಾನೆ? ಚೇಚಿ, ಮಕ್ಕಳಿಗೆ ದೊಡ್ಡವ್ರು ಬೈದೆ, ಇನ್ಯಾರು ಬೈತಾರತ್ತೆ? ನನ್ ಮುದ್ದಿನ ಸೊಸೆ ಅಂದ್ರೆ ನೀನೇ ಕಣಮ್ಮ. ರೀ, ಆ ಡಗಾರಿಗೆ ಪುಕ್ಷತೆ ಕೂಳೆ ಯಾಕೆ ಹಾಕ್ಬೇಕು? ಅವಳ ಕೈಲಿ ಪಾತ್ರ ಉಜ್ಜಿಸ್ತೀನಿ. ಅಷ್ಟು ಮಾಡೋಗು. ಲೋ, ಯಾಕೋ ಮಂಗನಂಗ್ ಆಡ್ತಾ ಇದೀಯಾ? ಸ್ಟೋರಿ ಚೇಂಜ್ ಆಗೋಯ್ತಲ್ಲ ಅದಕ್ಕೆ. ತಗೋ 10 ರೂಪಾಯಿ. ಯಾಕಪ್ಪ? ಎಂದಿನಲ್ಲಿ ಮಣ್ಣಿನ ಮಗ ಪಿಕ್ಚರ್ ಬಂದಿದೆ, ಸಂಗೀತನ ಕರ್ಕೊಂಡು ಹೋಗಿ ತೋರ್ಸಂಬ. ಆಟೋಗೆ ಭಗವಂತ ಕಾಲ್ ಕೊಟ್ಟ. ಯಾಕೆ? ನಡಿಯೋಕೆ. ಅರ್ಥ ಆಯ್ತಾ? ನಡಿ ಬಾರೇ, ಟೆಂಟಿಗೆ ಹೋಗೋಣ ಬಾ. ಏನ್ ಮಾವ ಹಂಗ ನೂಕೋದು ನೋಡು, ನನ್ ಕೈ ಹೆಂಗ ಆಗೈತೆ. ತಪ್ಪಾಯ್ತಮ್ಮ, ಡ್ರಾಮಾ ನ್ಯಾಚುರಲ್ ಆಗಿ ಬರ್ಲಿ ಅಂತ ಹಂಗ್ ಮಾಡ್ದೆ. ಇಲ್ದೇ ಇದ್ರೆ ಅತ್ತರ್ಲೆ ನಮಗ ನಂಬ್ತಿದ್ದ. ನೀನು ಚೆನ್ನಾಗಿ ನಾಟಕ ಆಡ್ದಿ ಕಣಮ್ಮ. ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಓ, ಇವತ್ತಿನಿಂದಲೇ ಶುರು ಆಗ್ಬೇಕು. ರೀ, ಆ ಶಾಸ್ತ್ರಿಗಳಿಗೆ ಹೇಳಿದಿರ್ತಾನೆ ಇವತ್ ರಾತ್ರಿನೇ ಬರ್ತಿದ್ದಾರೆ. ಚೈತ್ರ ವೈಶಾಖ ಶು
ನಾಲ್ಕು ನಾಲ್ಕೆರಡು ಎಂಟು ಎಂಟರಲ್ಲಿ ಹದಿನಾರು. ರಾಹು ಆ ಕಡೆ ಹೋದ, ಶುಕ್ರ ಈ ಕಡೆ ಬಂದ, ಛೇ ಶನಿ ಕಡೆ ಬಂದ. ರೀ ಶಾಸ್ತ್ರಿಗಳೇ, ಯಾಕ್ರಿ ಪಂಚಾಂಗ ಅಂತ ತಿರುಗಾಕ್ಸ್ತಾ ಇದೀರಾ? ನಾವಿಬ್ರು ಸೇರಕ್ಕೂ ನಿಮ್ ಪಂಚಾಂಗಕ್ಕೂ ಏನ್ರಿ ಸಂಬಂಧ? ಸ್ವಲ್ಪ ತಡ್ಕೊಳ್ಳೋ ಶಾಸ್ತ್ರಿಗಳೇ, ಪ್ರಸ್ತುತಕ್ಕೆ ಕೆಟ್ಟ ದಿನ ಆಗ್ಬಾರ್ದು, ಸರಿಯ ನೋಡಿ. ಇಲ್ಲಪ್ಪ, ಈ ಜಾತಕದ ಪ್ರಕಾರ ಇವರಿಬ್ರು ಇನ್ನು ಹದಿನೈದು ದಿವಸ ಕೂಡ ಹಾಗೇನೇ ಇಲ್ಲ. ರೇ ಸ್ವಾಮಿ, ನಾವಿಬ್ರು ಕೂಡಿ ಕಳದಿ ಬಾಕ್ಸಿ ಗುಣಿಸಿ ಎಲ್ಲ ಮಾಡಿದಾಗೋಯ್ತು, ನಿಮ್ ಪಂಚಾಂಗ ತಗೊಂಡೋಗ್ಲಿ ಆಚೆ ಅಡಿಯೊಳಗೆ. ಆರ್ ತಿಂಗಳಿಗೆ ಹುಡ್ದೋನಂಗ ಆಡ್ಬೇಡ, ಸುಮ್ನಿರ. ಶಾಸ್ತ್ರಿಗಳೇ, ದಿವಸ ಯಾಕೆ ಚೆನ್ನಾಗಿಲ್ಲ ನೋಡೇ ಊರುಬಾಗ್ಲು? ಈ ಹದಿನೈದು ದಿವಸದಲ್ಲಿ ಇವರಿಬ್ರು ಏನಾದ್ರು ಕೂಡಿದ್ರೆ ಒಂದು ಭೂತದ ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ್ರೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಊರುಬಾಗ್ಲಾಗೋಗುತ್ತೆ. ಹೌದಾ? ಈ ಶಾಸ್ತ್ರಿ ಮೇಲೆ ರೈಲ್ ಬಿಟ್ಟ ಬಾರಿ ಒಳಗೋಗ. ಅಯ್ಯೋ ಇದೆಲ್ಲ ಏನ್ ಬಿಡಪ್ಪ ಬಿಡಪ್ಪ. ಇನ್ನು ಹದಿನೈದು ದಿವಸ ನಿನ್ನ ಹೆಂಡತಿ ಕಡೆ ಕಣ್ಣೆ ತೊಳ್ಬಾರ್ದು. ಸರಿ ಸ್ವಲ್ಪ ನೀನ್ ದೂರ ಇರು. ನಾನ್ ದೂರ ಮಲ್ಕೊಂಡ್ರೆ ನಿನ್ ಹೆಂಡತಿ ರೂಮ್ ಹೋಗ್ಬಿಡ್ತೀನಿ, ಮಲ್ಕೊಳ್ಳೋ ಸುಮ್ನೆ. ನೋಡಪ್ಪ, ನನ್ನ ತಲೆ ಕೆಟ್ಟೋಗ್ಬಿಟ್ಟೈತೆ, ಆಮೇಲೆ ನಿನಗೆ ರಾತ್ರಿ ಗ್ಯಾಡ್ ಸೋತ್ಬಿಟ್ಟು ದೂರ ಮನ್ಕೋ. ಸುಮ್ ಮಲ್ಕೋ. ಅಯ್ಯೋ ತಪ್ಪ ತಿಳ್ಕೊಬೇಡಮ್ಮ ಸಂಗೀತ, ಅವನಿಗೆ ಹುಡುಗ ಬುದ್ಧಿ, ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಭೂತದ ಮಗ ಹುಟ್ಬಿಡುತ್ತೆ. ಸರಿ ಅತ್ತೆ. ನಿನಗೆ ಇನ್ನೊಂದು ವಿಚಾರ ಹೇಳದ್ ಬರ್ತೀನಿ. ಏನತ್ತೆ? ನಮ್ಮ ಅಣ್ಣನ ಮಗಳಿದ್ದಾಳಲ್ಲ, ಅವಳು ತುಂಬಾ ಡೇಂಜರು, ಕಾಮುಕಿ. ಈಗ ನೀನ್ ದೂರ ಇರೋದ್ರಿಂದ ನಿನ್ ಗಂಡನ ಬಗ್ಗೆ ಹುಷಾರಾಗಿರ್ಬೇಕು. ಹದಿನೈದು ದಿವಸ ಹಾಲು ಸಿಗದೆ ಹೋದ್ರೆ ಬೆಕ್ಕು ನೀರಿಗೆ ಬಾಯಿ ಹಾಕುತ್ತೆ. ನಿಮ್ಮ ಉಸಿರಿನ ದುರ್ವಾಸನೆ ನೀಗಿಸಲು ಉಪಯೋಗಿಸಿ. ಅಮ್ಮ ಸಂಗೀತ. ಏನ್ ಮಾವ? ಬಚ್ಚಲ್ಲಿ ಟವಲ್ ಮಾಡ್ ಬಂದಿದ್ದೀನಿ, ತಗೊಂಬರಮ್ಮ. ಆಯ್ತು ಮಾವ. ಟೌಲಲ್ಲಿ ಇಟ್ಬಿಟ್ಟವಳೆ. ಲೇ ಸಂಗೀತ, ಟೌಲಲ್ಲಿ ಇಟ್ಟಿದೆಯೇ ಸಂಗೀತ? ಟೌಲ್ ಎಲ್ಲಿಟ್ಬಿಡ್ತಾರೆ? ಇಲ್ಲೂ ಇಲ್ಲ. ಏ ಸಂಗೀತ, ಟೌಲ್ ಬೇಗ ತಗೊಂಬರೆ, ನಾನು ಅಂಗಡಿಗೆ ಹೋಗ್ಬೇಕು. ಒಳ್ಳೆ ಹೆಂಗಸ್ರಾಯ ಇವರು. ತಗೊಳ್ಳಿ. ಹಲೋ, ಒಂದು ಬಬಲ್ ಗಮ್ ಕೊಡ್ತೀರಾ? ಏ ಮಿಸ್ಟರ್, ಎದುರು ಮರಲಿ ಸಂಗೀತ ಅಂತ ಒಬ್ಳು ಹುಡುಗಿ ಇದ್ಲಲ್ಲ, ಅವಳು ಎಲ್ಲಿದ್ದಾಳೆ ಗೊತ್ತಾ? ನಿಮ್ಗೂ ಅವ್ರಿಗೂ ಏನ್ರಿ ಸಂಬಂಧ? ಏನಿಲ್ಲ, ನಾವಿಬ್ರು ಒಂಥರ ಕಾಲೇಜ್ ಮೇಟ್ಸ್, ಬಹಳದಿಂದ ಕಾಣಿಸ್ತಿಲ್ಲ, ಅದಕ್ಕೆ ಕೇಳಿದೆ. ಏನ್ ಆಗ್ಬಿಡ್ತೀರಾ? ಬರ್ತೀನಿ. ಗಂಟೆ ಏಳಾಯ್ತು, ಬೇಗ ರೆಡಿ ಆಗು. ಲೇ ಸಂತೋಷ, ಏನಪ್ಪ ಈ ಚೀಲ ತಗೊಂಡು ಮನೆ ಕೊಟ್ಬಾ, ಆಮೇಲೆ ತಗೊಂಡು ಕೊಡ್ತೀನಿ. ಏಯ್ ಹೇಳ್ದಷ್ಟು ಕೇಳೋ, ನಿಮ್ಮ ಅಮ್ಮ ಬೇಗ ಬಾ ಅಂತ ಹೇಳಿದಾಳೆ, ತಡೋಗು. ಅಮ್ಮ ಸಂಗೀತ, ನಾವು ಸ್ವಲ್ಪ ಅಂಗಡಿ ಹೋಗ್ಬರ್ತೀವಿ, ತರಕಾರಿ ತಗೊಂಬರ್ಬೇಕಾಗಿತ್ತು. ನಾನು ಹೋಗ್ತಾ. ಅಯ್ಯೋ ಬೇಡಮ್ಮ, ನೀನ್ ಈ ಮನೆ ಸೊಸೆ, ನೀನ್ ಇಂಥ ಕೆಲಸ ಮಾಡಬಾರ್ದು. ನೀನ್ ರಂಗೋಲಿ ಹಪ್ಪಿರು, ನಾವು ಅಂಗಡಿ ಹೋಗ್ಬರ್ತೀವಿ. ಏ ಬಾರೆ, ಮಕ ಏನ್ ನೋಡ್ತೀವಿ, ಹೋಗೋಣ. ನಮಸ್ಕಾರ. ನಮ್
ನಮಸ್ಕಾರ. ಭೀಮಯ್ಯನವರ ಮನೆ ಇದೆ ತಾನೆ? ಅಲ್ಲ, ಇದು ಪರಂದಾಮಯ್ಯನವರ ಮನೆ. ಭೀಮಯ್ಯನವರ ಮನೆ ಇದೇ ರೋಡಲ್ಲಿ ಬರುತ್ತೆ ಅಂದ್ರಲ್ಲ. ನಂಗೆ ಗೊತ್ತಿಲ್ಲ, ಮುಂದೆ ಹೋಗಿ ಕೇಳಿ. ಒಂದ್ ನಿಮಿಷ, ನೀವು APS ಕಾಲೇಜಿನಲ್ಲ ಓದಿದ್ದು? ಹೌದು. ಯಾಕೆ? ನಿಮ್ಗೆ ರಾಧಾಕೃಷ್ಣ ಗೊತ್ತಾ? ನೋಡಿ, ಮನೇಲಿ ಯಾರು ಇಲ್ಲ, ದಯವಿಟ್ಟು ಹೋಗಿ. ಓ ಸಾರಿ, ನಾ ಸ್ವಲ್ಪ ತಲಾಟೆ ಮಾತು ಜಾಸ್ತಿ. ಸಂಗೀತ, ಸಂಗೀತ, ಸಂಗೀತ! ಏನು? ಈಗ ಹೊರಗಡೆ ಬಂದೋದ್ನಲ್ಲ, ಅವನು ಯಾರು? ಯಾರು ಅಡ್ರೆಸ್ ಕೇಳ್ಕೊಂಡು ಬಂದಿದ್ರು. ಸುಂದರಿ, ಏ ಸುಂದರಿ, ಏನ್ ಮಾವ? ಸಂತೋಷ ಅದು ಹೋಗು. ಸಂಗೀತಾ, ಸಂಗೀತಾ, ಏನತ್ತೆ? ಯಾಕೋ ತುಂಬಾ ಬಾಯಿರಿಕೆ ಆಗ್ತಿದೆ, ಒಂದ್ ಲೋಟ ನೀರ್ ತರ್ತೀಯಮ್ಮ? ಸರಿಯತ್ತೆ. ಮಾಮ ಬಿಡು ಮಾಮ. ಅಯ್ಯೋ ಬೇಡ ಮಾಮ. ಅತ್ತೆ ಮಾವ ನೋಡ್ಬಿಟ್ರೆ ಬಿಡು ಮಾಮ, ಬೇಡ ಮಾಮ, ಬಿಟ್ಬಿಡು ಮಾಮ. ಅಯ್ಯೋ ಯಾರು ನೋಡ್ಬಿಟ್ರೆ ಬೇಡ ಮಾಮ. ಬಾಮ ಸಂಗೀತ, ನಿಂಗೆ ಎಣ್ಣೆ ನೀರು ಸ್ನಾನ ಮಾಡಿಸ್ತೀನಿ. ನನ್ ಸ್ನಾನ ಆಯ್ತು ಅತ್ತೆ. ಹಾಗಲ್ಲಮ್ಮ, ಇವತ್ತು ಶ್ರಾವಣ ಶುಕ್ರವಾರ, ಎಲ್ಲಾ ಸೊಸೆಯಂದರು ಅತ್ತೆಂದ್ರ ಕೈಲಿ ಎಣ್ಣೆ ನೀರು ಸ್ನಾನ ಮಾಡಿಸ್ಕೊಳ್ಳೇಬೇಕು. ನಿಂಗ್ ಗೊತ್ತಾಗಲ್ಲ, ಬಾ ಬಾ. ಅಂಕಲ್, ಅಂಕಲ್. ಏನಪ್ಪ? ಸಂಗೀತ ಆಂಟಿಗೆ ಲೆಟರ್ ಕೊಡು ಅಂತ ರೆಡ್ ಶರ್ಟ್ ಅವ್ರು ಹೇಳಿದ್ರು. ನನ್ನಲ್ಲೇ ಸಂಗೀತ, ಮದುವೆ ಆಗಿದ್ದರೂ ನನ್ನ ಜೊತೆ ಸಂಬಂಧ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ನಿನ್ನ ನನ್ನ ಸಂಬಂಧ ಅತಿ ಮಧುರ. ನಿನ್ನ ಬೆನ್ನ ಮೇಲಿರುವ ಸುಂದರವಾದ ಮಚ್ಚೆ, ಮಚ್ಚೆ ಗುಡ್ಡದ ಮೇಲಿರುವ ದೇವಸ್ಥಾನದ ಹತ್ತಿರವ, ಅಲ್ಲಿಂದ ಹೋಗಿ ಸ್ವರ್ಗದ ಬಾಗಿಲು ತಟ್ಟೋಣ. ಸ್ವರ್ಗದ ಬಾಗಿಲು ತಟ್ಟಿಯೇನೋ ಅಲ್ಕ ನನ್ನ ಮಗನೇ. ಹೋದ ಹೋದ, ಹೋಗೋಣ. ನಾನು ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ? ಬಾವಾ, ನೀನು ಹೋಗು, ವಾಂತಿ ಮಾಡು, ಹೋಗು ಹೋಗು ಹೋಗು. ಏನಮ್ಮ ಇದು? ನಿನಗೂ ಸಂಗೀತರು ಏನೋ ಸಂಬಂಧ? ಏನೋ ಸಂಬಂಧ ಇಲ್ಲ ಸರ್. ಸಂಬಂಧ ಇಲ್ಲ ಅಂದ್ರೆ ಈ ಫೋಟೋ ಹೆಂಗೋ ಬಂತು ಹೇಳು. ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದೀ ಹೇಳೆ? ಇಲ್ಲ ಅತ್ತೆ, ಯಾವುದನ್ನು ಸಂಬಂಧ ಇಟ್ಕೊಂಡಿಲ್ಲ. ಯಾರ ಜೊತೆ ಸಂಬಂಧ ಇಲ್ಲದೆ ವಾಂತಿ ಮಾಡ್ಕೊಳ್ತೀನಿ ಕತ್ತೆ ಲೌಡಿ ಹೇಳು. ಹೇಳು ಲೋಫರ್, ನಿಂತಿಗೂ ಏನೋ ಸಂಬಂಧ ಹೇಳು. ಹೇಳಿ ಕತ್ತೆ ಲೌಡಿ. ಮಾರನೇ ದಿನ ಬೆಳಿಗ್ಗೆ ನೋಡಿದ್ರೆ ಅವಳು ನನ್ನ ಬೆಡ್ಡಲ್ಲಿ ಇರಲಿಲ್ಲ, ಆಮೇಲೆ ಅವಳು ಸಿಕ್ಕಿದ್ದು ಮೊನ್ನೆ ನಿಮ್ಮನೇಲೆ. ನಾನೇನಂತ ಅನ್ಯಾಯ ಮಾಡಿದೆ ಅಂತ ನನಗೆ ದ್ರೋಹ ಮಾಡಿದೆ ನೀನು? ನೀವು ಆ ಸುಂದರಿ ಜೊತೆ ಆಡ್ತಿರೋ ಕಣ್ಣ ಮುಚ್ಚಲೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ. ನಿನಗೂ ಆ ರೆಸ್ಟೋರೆಂಟ್ ಅವ್ರಿಗೂ ಏನೇ ಸಂಬಂಧ? ನಾನು ನಿನ್ನ ಮದುವೆ ಆಗಿದ್ದು ನಿನ್ನ ಗುಣ ನೋಡಿ, ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡಿ. ಯಾರುಂಟು
ಎರವಿನ ಸಂಸಾರ ಯಾರಿಗೆ ಯಾರು. ಅಂತೂ ಆ ಪೀಡೆನ ಗೆಟ್ ಔಟ್ ಮಾಡಿದ್ರೆ ಏನ್ ಅದು ಅಷ್ಟು ಸುಲಭವಾಗಿ ತೊಲಗೋ ಪೀಡೆ ಅನ್ಕೊಂಡಿ ಅಣ್ಣ, ಅವಳನ್ನು ಓಡಿಸೋಕೆ ಎಷ್ಟೊಂದು ತಲೆ ಖರ್ಚು ಮಾಡ್ಬೇಕಾಗ ಬಂತು ಗೊತ್ತಾ? ಏನೋ ತಲೆ ಖರ್ಚ? ಹ್ಮ್, ಈ ನನ್ನ ತಲೆನ ರಿವಾಲ್ವರ್ ಮಾಡ್ಕೊಂಡು ಸುಂದ್ರಿ ನಾ ಬುಲೆಟ್ ತರ ಉಪಯೋಗಿಸಿ ಜೋಡಿಯಾಗಿದ್ದ ಹಕ್ಕಿಗಳು ಒಂದು ಆ ಕಡೆ ಒಂದು ಈ ಕಡೆ ಪಟ 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 ಅಂತ ಹಾರೋಯ್ತು. ಅದೇನು ಅಂತ ಎಡ್ ಓಪನ್ ಮಾಡಿ ಹೇಳು. ಅಂಥದೇನಿಲ್ಲ ಅಣ್ಣ, ಆ ಸಂತೋಷ ನಮ್ಗೆ ಹೇಗ್ ಮೋಸ ಮಾಡಿದ್ನೋ ನಾವು ಹಾಗೆ ಮಾಡಿದ್ವಿ. ಶಾಸ್ತ್ರಿಗಳ ಕರೆಸಿ ಪ್ರಸ್ಥಾನ ಪೋಸ್ಟ್ ಪೋನ್ ಮಾಡಿಸಿದ್ವಿ. ಡಗಾರ್ಗೂ ನಮ್ ಸಂತೋಷಗೂ ಸಂಬಂಧ ಇದೆ ಅಂತ ಸಂಗೀತ ನಂಬಾಗ ಮಾಡಿದ್ವಿ. ಇದ್ರ ಮಧ್ಯ ಮಧ್ಯ ಆ ಕೆಂಪ್ ಶರ್ಟ್ ನವನಿಗೆ ಎರಡೆರಡು ಮೂರ್ ಮೂರ್ ರೂಪಾಯಿ ಆಗ ಕೊಟ್ಟು ಸಂಗೀತನಿಗೂ ಆ ಕೆಂಪ್ ಶರ್ಟ್ ನವನಿಗೂ ಕನೆಕ್ಷನ್ ಇದೆ ಅನ್ನೋ ತರ ನಮ್ ಸಂತೋಷನಿಗೆ ಅನುಮಾನ ಬರ್ತಾನೆ ಮಾಡಿದೆ. ಸಂಗೀತಂಗೆ ಸಂತೋಷನ ಮೇಲೆ ಕೋಪ ಬಂತು, ಸಂತೋಷಂಗೆ ಸಂಗೀತನ ನಡವಳಿಕೆ ಬಗ್ಗೆ ಅನುಮಾನ ಬಂತು. ಈ ನಮ್ ಸುಂದ್ರಿ ಸಂಗೀತನ ಮುಂದೆ ಒಂದು ಬಾಂಬ್ ಹಾಕಿದ್ಲು. ಆ ಕೆಂಪ್ ಶರ್ಟ್ ನಾನು ಸಂತೋಷ ಮುಂದೆ ಒಂದು ಬಾಂಬ್ ಹಾಕ್ದ. ಇಂಡಿಯಾಗೂ ಮಂಡ್ಯಾಗೂ ವಾರ್ ಡಿಕ್ಲೇರ್ ಆಗೋಯ್ತು. ನೋಡ್ದೇನಮ್ಮ, ಅದಕ್ಕೆ ಹೇಳೋದು ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ. ಐ ಎಮ್ ಸಾರಿ ಸಂಗೀತ, ನಮ್ಮ ಅಪ್ಪ ಅಮ್ಮ ಆಡಿದ ನಾಟಕದಿಂದ ನಾನ್ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ಆಗಿದ್ದಾಗೋಯ್ತು, ಬಾ ಮನೆಗೆ ಹೋಗೋಣ. ಇಷ್ಟೆಲ್ಲ ಆದ್ಮೇಲೆ ನೀವು ನನ್ನನ್ನ ಆ ಮನೆ ಕರಿತಿದ್ದೀರಲ್ರಿ. ನೀನೇನ್ ಹೇಳ್ತಾ ಇದೀಯ? ಆಸ್ತಿ ಹಣ ಸಿಕ್ಕುತ್ತೆ ಅಂತ ನಿಮ್ ಅಪ್ಪ ಅಮ್ಮ ಇಷ್ಟೆಲ್ಲ ಮಾಡಿದ್ರು, ನಾನ ಆ ಮನೆಗೆ ಬಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನಿನ್ಗೇನು ಆಗದೆ ನಾನು ನೋಡ್ಕೊಂತೀನಿ ಸಂಗೀತ. ಅಲ್ಲ ಅಳೆ ಅಂದ್ರೆ, ಆ ಸುಂದ್ರಿನೋ ಅವ್ರ ಅಪ್ಪನೋ ನಿಮ್ ಮನೆಯಲ್ಲೇ ಇದಾರೆ ಅಂತೀರ, ಈಗ ನಿಮ್ ಜೊತೆ ಇವಳು ಬಂದ್ರೆ ಅವ್ರು ಸುಮ್ನೆ ಇರ್ತಾರ? ಏನ್ ಮಾಡ್ತಾರೆ, ಏನ್ ಮಾಡಕ್ ಸಾಧ್ಯ? ಈ ಸರಿ ಏನಾದ್ರು ಆದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಮಾಡ್ತೀರಾ, ಬೇರೆ ಮನೆ ಮಾಡ್ತೀರಾ? ಬೇರೆ ಮನೇನ? ಯಾಕೆ ಬೇರೆ ಮನೆ ಅಂದ ತಕ್ಷಣ ಇಷ್ಟೊಂದ್ ಗಾಬರಿ ಆಗ್ತೀರಾ? ಮಾವ, ಇದೊಂದ್ ಕೆಲಸ ಮಾತ್ರ ನನ್ನಿಂದ ಆಗಲ್ಲ. ಬೇರೆ ಮನೆ ಮಾಡಿದ್ರೆ ಹೆಂಡತಿನ್ ಸಾಕೋದು ಕಷ್ಟ ಆಗುತ್ತೆ ಅಂತನ? ನನ್ನ ಬಗ್ಗೆ ಅಷ್ಟೊಂದು ಚೀಪ್ ಆಗಿ ತಿಳ್ಕೊಬೇಡ ಕಣೆ. ಈ ಕೈ ಕಾಲಿನ ಶಕ್ತಿ ಇರೋರ್ಗೂ ಕೂಲಿ ನಾನೇನಾದ್ರೂ ಮಾಡಿ ನಿನ್ನ ಸಾಕ್ತೀನಿ. ಒಂದ್ ವೇಳೆ ಈ ಕೈ ಕಾಲ್ ಬಿದ್ದೋಗ್ಬಿಟ್ರೆ ನಾಲ್ಕು ಮನೆ ಭಿಕ್ಷೆ ಆಯ್ತಾದ್ರು ನಿನ್ನ ಸಾಕ್ತೀನಿ ಕಣೆ. ನಮ್ಮ ಅಪ್ಪ ಅಮ್ಮ ಕೆಟ್ಟೋಗಿರ್ಬೋದು ನಿಜ, ಆದ್ರೆ ನಾನು ಒಬ್ಬನೇ ಕಣೆ ಅವ್ರ ಮಗ. ಮುತ್ ಕೊಡೋಳ್ ಬಂದ್ಲು ಅಂದಿದ ತಕ್ಷಣ ತುತ್ ಕೊಟ್ಟೋಣ ಮರ್ತ್ಬಿಟ್ಟ ಅಂತ ಈ ಸಮಾಜ ಆಡ್ಕೋಬಾರ್ದು ನೋಡು. ಅದಕ್ಕೋಸ್ಕರ ನಾನು ಇಷ್ಟು ದಿನ ಆದ್ರೂ ಆ ಮನೇಲಿ ನಾಟ್ಕಾಡ್ಕೊಂಡಿದ್ ಗೊತ್ತಾ ನಿನ್ಗೆ? ಹಾಗಂತ ಬರೀ ಒಳ್ಳೆ ಮಗ ಮಾತ್ರ ಆಗಿದ್ರೆ ಸಾಲ್ದೂರಿ, ಒಳ್ಳೆ ಗಂಡನೂ ಆಗಿರ್ಬೇಕು. ಇನ್ನು ಬಣ್ಣ ಹಚ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಮುಂದೆ ನಾಟ್ಕಾಡಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರಿಗೆ ಹಣನೇ ಮುಖ್ಯ ಆದ್ರೆ ಆ ಸುಂದ್ರಿನೇ ಮದ್ವೆ ಆಗಿ ಒಂದಲ್ಲ ಒಂದಿನ ಅವ್ರಿಗೆ ಹಣಕ್ಕೂ ಗುಣಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ. ಅವರಾಗ ಅವರೇ ಬಂದು ನನ್ನ ಸೊಸೆಯಿಂದ ಸ್ವೀಕರಿಸೋವರೆಗೂ ನಾನು ಮನೆಗೆ ಬರೋಲ್ಲ. ಅಳಿಯಂದ್ರೆ, ನಾ ನಿಮ್ಮಪ್ಪನ ಇವತ್ತಿನ ನೋಡ್ತಿಲ್ಲ, ನೀವು ಹುಟ್ಟೋಕ್ ಮೊದಲಿಂದಲೂ ನೋಡ್ತಿದ್ದೀನಿ. ಅವನಿಗಿರೋ ಹಣದ ದಾಹ ಯಾವತ್ತೂ ಆರಲ್ಲ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಗಾದೆ ನೀವು ಕೇಳಿದಿರಲ್ಲ. ಮಾವ, ಈ ಗಾದೆ ನಾನು ಸುಳ್ಳು ಮಾಡ್ತೀನಿ. ನಮ್ಮಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸ ನಾ ತಿಳ್ಕೊಳ ಮಾಡ್ತೀನಿ. ಹೌದೇನೋ? ಹೌದಮ್ಮ, ನೀವೆಲ್ಲ ನನಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನಾನು ಸಂಗೀತ ಸೇರೋಕೆ ಸಾಧ್ಯ ಇಲ್ಲ. ನಮ್ಮಿಂದ ಏನಾಗ್ಬೇಕು ಹೇಳಮ್ಮ? ಏನಿಲ್ಲ, ನಮ್ಮಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸ ಗೊತ್ತಾಗ ಮಾಡ್ಬೇಕು. ನಮ್ಮಪ್ಪ ಅಮ್ಮನ ಮುಂದೆ ಡಗಾರ್ನ ಚೆನ್ನಾಗಿ ಓಡಾಡಿಸಿ ನೋಡಕ್ ಹೆಂಗಿರ್ಬೇಕು ಗೊತ್ತಾ? ಹಂಗಿರ್ಬೇಕು. ನಮ್ಮಲ್ಲಿ ಕೇಸು ಅಣ್ಣ, ಈಗ ಸಂತೋಷ ಬರ್ತಿದ್ದ ಹಾಗೆ ನೀನು ಜೈಲಿನಿಂದ ಬಿಡುಗಡೆ ಆದೆ ಅನ್ನೋ ತರ ಅವ್ನ ನಮ್ಸು. ಅದ್ಯಾವ ದೊಡ್ಡ ಡಿಸಿ ಆಗ್ಬಿಡು. ಐ ಡು ಬಾರಪ್ಪ, ಬಾ ಬಾ ಬಾ. ಓ ಮೈ ಡಿಯರ್ ಸನ್ ಇನ್ ಲಾ, ನಾನು ಜೈಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಆ ಪೊಲೀಸ್ನವ್ರು ಏನ್ ಹೇಳಿದ್ರು ಗೊತ್ತಾ? ನಾವೇ ಸರಿ ಇಲ್ಲ, ನೀವು ಬಹಳ ಒಳ್ಳೆಯವರು, ಬೇಗ ಮನೆಗೆ ಹೋಗಿ ಸೇರ್ಕೊಂಡ್ಬಿಡಿ ಅಂದ್ಬಿಟ್ಟು ನಾನು ಎಸ್ಕೇಪ್ ಮಾಡಿ ಕಳಿಸ್ಬಿಟ್ರು. ಸರಿ, ವೈ ಯು ಆರ್ ಡಲ್ಲಿಂಗು? ಮೋಸ ಹೋಗ್ಬಿಟ್ಟೆ ಮಾವ, ನಾನ್ ಮೋಸ ಹೋಗ್ಬಿಟ್ಟೆ. ಯಾಕೆ? ಆ ಸಂಗೀತ ಯಾವನ ಕೆಂಪ್ ಶರ್ಟ್ ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ? ಹೌದೇನು? ಹೌದು, ಅವಳನ್ನ ನೆನ್ತೀನ? ಅವಳನ್ನ ನೀನು ಬೇಕಾ? ನಾನ್ ಲಾಯರ್ ಆಫೀಸಿಂದಾನೆ ಬರ್ತಾ ಇದೀನಿ, ಡೈವರ್ಸ್ ಅಪ್ಲೈ ಮಾಡಿದೀನಿ, ಇನ್ ಮೂರ್ ತಿಂಗಳ ಡೈವರ್ಸ್ ಸಿಗತ್ತೆ. ಮೈ ಸನ್ ಇನ್ ಲಾ, ನಿಂದೆಲ್ಲ ಡ್ರೈವ್ ವಾಶ್ ಆಗೋವರೆಗೂ ಬಾಬಾಯ್ ತಗೆ, ಇವಳು ಜೊತೆ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಬ ಹೋಗು. ಇನ್ನೇನಿದೆ ಕೆಲಸ ಅದನ್ನೇ ಮಾಡ್ಬೇಕು, ನಡಿಯ ಡಗಾರ್. ಅಮೆರಿಕ ಬ್ರಿಟನಿಯಾ ಅಳಿಯ ಅಂದ್ರೆ ಹೆಂಗ್ ಇರ್ಬೇಕು, ಹಿಂಗ ಇರೋದು? ಯು ಡೋಂಟ್ ವರಿ ಮಾವ, ಎಲ್ಲ ಚೇಂಜ್ ಆಗುತ್ತೆ. ನಾನೊಂಥರ ಫಾರಿನ್ ಪಿಕ್ಚರ್ ಹೀರೋ ತರ ಆಗಿ ಇವಳನ್ನ ಹೀರೋಯಿನ್ ಮಾಡ್ತೀನಿ. ಆದ್ರೆ ಒಂದ್ ವಿಷಯ, ಒಂದ್ ಸಾವಿರ ರೂಪಾಯಿ ಕೊಡು. ಸಾವಿರ ರೂಪಾಯಿ ಯಾವ ಸಾವಿರ ರೂಪಾಯಿ ತೆಗಿತಾ?
ಇದ್ಯಾಕೆ ಊರ್ ಬಾಗಿಲ್ ತರ ಬಾಯ್ ಬಿಡ್ತಿದೀಯ? ತೆಗೆಯ ಚಡ್ಡಿ ಜಬಲ್ ಇರ್ಬೇಕು, ತೆಗೆಯ ಒಳಗಿರ್ಬೇಕು, ಹೋಗಿ ತಕೊಂಬರಯ್ಯ. ಅಲ್ಲ ಕಣಮ್ಮ, ಇವನ್ ಜೊತೆ ಹೆಂಗವ ಸಂಸಾರ ಮಾಡ್ತೀಯ? ಒಳ್ಳೆ ಭೂತ ಏನ್ ಕಟ್ಕೊಂಡಿರಂಗದೆ? ಸಿಕ್ಕಿದಂಗ್ ಖರ್ಚು ಮಾಡು, ಧೈರ್ಯವಾಗಿ ಊರೆಲ್ಲ ಓಡಾಡು, ಸಾಲ್ದವ್ರು ಬಂದು ನನ್ ಕೇಳು. ಥ್ಯಾಂಕ್ ಯು ಮಾವ. ಕೌ ಥ್ಯಾಂಕ್ ಯು. ಬಾಯ್ ಕಣಯ್ಯ, ಕೈಯಲ್ಲಿ ಥ್ಯಾಂಕ್ ಯು. ರೆಡಿ ಅಡಗಾರ್, ಬಾಯ್. ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ 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 ಡಮ್ ಡಮ್ ಡಗಾರ್ ಡಗಾರ್ ಎಂಥ ಸೊಸೆ ನೋಡಿ ಎಂಥ ಸೊಸೆ ನೋಡಿ ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ ಡಗಾರ್ ಅವಮಾನ ನಡತೆಗೆ ಇಲ್ಲ ಬಹುಮಾನ ಹಣವೇ ಇಲ್ಲಿ ಯಜಮಾನ ಹೇಗೆ ಇವಳು ಹೇಗೆ ಆದಳು ಇವಳು ನಮ್ಮ ಮಾನ ಕಳೆಯೋಳು ಮಾಡ್ಬೇಕು ದಿನ ಎಕ್ಸೈಸು ಎಂಥ ಸೊಸೆ ನೋಡಿ ಎಂಥ ಸೊಸೆ ನೋಡಿ ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ ಡಗಾರ್ ಲೇ ಆ ಸೊಸೆ ಮೌನ ಗೌರಿ ಆದ್ರೆ ಇವಳಿಗೆ ನಾಚಿಕೆ ಮಾನ ಮರ್ಯಾದನೆ ಇಲ್ವಲ್ಲೇ ಎಂಥ ಸೊಸೆ ನೋಡಿ ಎಂಥ ಸೊಸೆ ನೋಡಿ ಡಮ್ ಡಮ್ ಡಗಾರ್ ಡಗಾರ್ ಡಡಮ್ ಡಮ್ ಡಗಾರ್ ಡಗಾರ್ ರೀ ಈ ಡಗಾರ್ಗಿಂತ ನಮ್ ಸಂಗೀತನೆ ವಾಸಿ ಅಲ್ವೇನ್ರಿ ಎಂಥ ಸೊಸೆ ನೋಡಿ ಎಂಥ ಸೊಸೆ ನೋಡಿ ಡಮ್ ಡಮ್ ಡಗಾ ಡಗಾರ್ ಡಡಮ್ ಡಮ್ ಡಗಾ ಡಗಾರ್ ಡಮ್ ಡಮ್ ಡಮಾ ಡಮಾರ್
ಸುಬಿ ಲೇ ಸುಬಿ ಬೇಗ ಬರ ಹೋಗೋಣ. ಎಲ್ಲಿಗೆ? ಮೊದ್ಲು ಹೋಗಿ ಸಂಗೀತ ಕರ್ಕೊಂಡ್ ಬರೋಣ. ಈ ಡಗಾರ ಇನ್ನೂ ಎರಡು ಸಲ ಮನೇಲಿದ್ರೆ ಆಸ್ತಿನ ಕಳ್ಕೊಂಡು ಚಿಕ್ಕ ಬಿಡ್ಕೊಂಡು ಚಿಕ್ಕ ಹೋಗ್ಬೇಕಾಗುತ್ತೆ. ಆಸ್ತಿ ಹೋದ್ರೆ ಹಾಳಾಗ ಹೋಗ್ಲಿ. ಈ ಡಗಾರ ನಮ್ಮ ಮನೇಲಿದ್ರೆ ನಮ್ಮ ಮಾನ ಮರ್ಯಾದೆ ಮೂರ್ ಕಾಸಿ ಹರಾಜ್ ಆಗ್ತಾಳೆ. ನಮ್ ನಿಜವಾದ ಸಸಿ ಅಂದ್ರೆ ಸಂಗೀತನೆ. ಏನ್ ಗುಣ, ಏನ್ ನಡತೆ, ನಡೀರಿ ಹೋಗೋಣ. ಏನಾಗೈತೆ ಡಾಕ್ಟ್ರೆ? ಹೆದರ್ಕೊಳ್ಳೋದೇನಿಲ್ಲ, ಎಲ್ಲಿ ಕೈ ಕೊಡಿ. ಕಂಗ್ರಾಚುಲೇಷನ್, ನಿಮ್ ಮಗಳಿಗೀಗ 3 ತಿಂಗಳು. ನಾ ಬರ್ತೇನೆ ಡಾಕ್ಟ್ರೆ. ಡಾಕ್ಟ್ರ್ ಹೇಳಿದ್ ದಿಟ ಏನವ್ವ? ಡಾಕ್ಟ್ರ್ ಹೇಳ್ತಿದ್ದಕ್ಕೆ ನನ್ನ ಎದೆ ದಸುಕಂದೋಯ್ತಲ್ಲವ್ವ. ಇದಕ್ಕೆಲ್ಲ ಯಾರವ್ವ ಕಾರಣ ಕೇಳವ್ವ? ಗೊತ್ತಿಲ್ಲ ಏನವ್ವ ಹೇಳ್ತಾ ಇರದ್ದಿದು. ಇದೇನು ಮಕ್ಕಳಾಟ ಏನವ್ವ? ಏನವ್ವ ಅದೇನ್ ನಡೀತು ಅಂತ ಬಿಡಿಸಿ ಹೇಳವ್ವ, ಹೇಳವ್ವ. ನಾನು ಮಾಮನ ಫ್ರೆಂಡ್ಸ್ ಎಲ್ಲ ಈ ಸ್ಪೀಡ್ ಆಡ್ಕೊಂಡು ಕೂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಯ್ತು. ಆಗ ಯಾರು ಗುಟ್ಟು ಹೇಳ್ತೀನಿ ಅಂತ ಕರ್ಕೊಂಡು ಹೋದ್ರು. ಆಗ ಕತ್ಲಲ್ಲಿ ಕತ್ಲಲ್ಲಿ ತೆಪ್ಪಾಗ್ಬಿಟ್ಟದೆ ಕಣವ್ವ, ತೆಪ್ಪಾಗ್ಬಿಟ್ಟದೆ. ಅಂದ್ರೆ ಆಗಿದ್ದಾಗೋಯ್ತು. ಈ ಸಿಯ ಯಾರಿಗೂ ಗೊತ್ತಾಗಬಾರ್ದು. ತೆಪ್ಪಗಿದ್ದು ಬಿಡು. ಆ ಸಂತೋಷನ ಜೊತೆಲಿ ನಿನ್ನ ಮದುವೆ ಅಂತ ಆಗೋಗ್ಬಿಡ್ಲಿ. ಆಮ್ಯಾಕೇನು ಬತ್ತದೋ ನಾನ್ ನೋಡ್ಕೊತೀನಿ. ಏನವ ಇದು? ಇವಳನ್ನ ಕರ್ಕೊಂಬಂದೆ. ಇವಳು ಈ ಮನೆ ಸೊಸೆ, ಅದಕ್ಕೆ ಕರ್ಕೊಂಬಂದ್ವಿ. ಏನಂದೆ? ಸೊಸೆನಾ? ಹೌದು. ಇವತ್ತೇ ನಿನ್ ಮಗಳು ಕರ್ಕೊಂಡು ನೀನ್ ಊರಿಗೆ ಹೋಗು. ನೀನು ಸಾಕು, ನಿನ್ ಸವಾಸನು ಸಾಕು. ನೀನ್ ಬೇಕು ಅಂದಾಗ ಇಟ್ಕೊಳಕ್ಕೆ, ಬೇಡ ಅಂದ ಕರ್ಕೊಂಡು ಹೋಗಕ್ಕೆ ನನ್ನ ಮಗಳನ್ನ ಏನು ಅಂತ ತಿಳ್ಕೊಂಡಿದ್ಯೆ? ನಿನ್ ಮಗ ನನ್ನ ಮಗಳಿಗೆ ಏನ್ ಮಾಡೋನೆ ಗೊತ್ತಾ? 3 ತಿಂಗಳು ಬಸರು ಮಾಡೋನೆ. ಮಾವ ಏನ್ ಹೇಳ್ತಾ ನೀನು? ನಾನು ತರಲೆ ನನ್ನ ಮಗನ ಇರ್ಬೋದು, ಒಪ್ಕೊಂತೀನಿ. ನಿನ್ನ ಮಗಳ ಜೊತೆ ಇಷ್ಟು ದಿನ ಓಡಾಡಿರ್ಬೋದು. ನಮ್ಮ ತಂದೆ ತಾಯಿ ಬುದ್ಧಿ ಕಲಿಸ್ಬೇಕು ಅಂತ ಇಷ್ಟು ದಿನ ನಿನ್ ಮಗಳ ಜೊತೆ ಓಡಾಡ್ತಾ ನಾಟಕ ಆಡ್ದೆ ಅಷ್ಟೇ. ನೀ ಹೇಳಿದ್ದೆಲ್ಲ ನಾಟಕ ಅಂತ ತಿಳ್ಕೊಂಬಿಟ್ರೆ ನನ್ನ ಮಗಳು ಹೆಂಗಯ್ಯ ಬಸರಾಯ್ತಾಳೆ? ಏಯ್ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಕುತ್ತಿಯಾಗಿ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ರಿ ಏನ್ರಿ ಮಾಡ್ತೀರಾ? ನಿಮ್ ಮಗಳು ರೀತಿ ಆಗದ ಕಾರಣ ನಾನೇ ಅನ್ನೋದಕ್ಕೆ ಏನ್ರಿ ಸಾಕ್ಷಿ? ಸಾಕ್ಷಿ ಬೇಕಾ? ನನ್ನ ಮಗಳ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಅವಳೆ. ನಾನು ಅಮೆರಿಕಾಗೆ ಹೋಗಿ ಬಂದಿರೋನು, ನನ್ನ ಮಗಳು ನನಗೆ ಹುಟ್ಟಿರೋಳು. ಅವಳನ್ನ ಕೋರ್ಟ್ ಕಟ್ಕಡೆ ನಿಲ್ಲಿಸ್ಬಿಟ್ಟು ಏನ್ ನಡೀತು ಏನವ ಅಂದ್ರೆ ಸಾಕು, ಮಾನ ಮರ್ಯಾದೆ ಎಲ್ಲ ಬಿಡ್ಬಿಟ್ಟು ಇವನು ನನಗೆ ಬಸರು ಮಾಡ್ದ ಅಂತ ಹೇಳ್ತಾಳೆ. ಆಗ ನಿನ್ ಕೈ ಕೋಣ ತೋರಿಸ್ತಾರೆ, ಪೊಲೀಸ್ನವ್ರು ಬಂದು ಏನ್ ಮಾಡ್ತಾರೆ ಗೊತ್ತಾ? ಒದ್ದು ವೆಡ್ಡಿಂಗ್ ಮಾಡ್ಬಿಡ್ತಾರೆ. ಹಲೋ ಸಂತೋಷ, ಏನು ಇವೆಲ್ಲ? ನೀನಿಂದ ಕೆಲಸ ಮಾಡಿದೀನೋ ಅಪ್ಪ? ನಿಮ್ಮನೆಗೂ ನಾನು ಈ ಕೆಲಸ ಮಾಡ್ಲಿಲ್ಲಪ್ಪ. ಕಳ್ಳನ ಮಕ್ಕಳ್ರ ಹೆಲ್ಪ್ ಮಾಡ್ರು ಅಂದ್ರೆ ಇಂಥ ಕೆಲಸ ನಾ ಮಾಡೋದು? ಸುಂದ್ರಿನ ಯಾರೋ ಬಸ್ರಿ ಮಾಡಿದ್ದು? ದೇವರನೆಗೂ ನನಗೆ ಗೊತ್ತಿಲ್ಲಮ್ಮ, ನಮ್ಮ ತಾಯಿನಿಗೂ ನನಗೆ ಗೊತ್ತಿಲ್ಲಮ್ಮ, ಇಲ್ಲಿ ಮನಗಿದ್ಲಲ್ಲ ಆ ಹುಡುಗಿಯಾನೆಗೂ ನನಗೇನು ಗೊತ್ತಿಲ್ಲಮ್ಮ. ನಾನು ಯಾಕೋ ಸುಳ್ಳು ಹೇಳಿ, ಆ ಸುಂದ್ರಿ ನನ್ನ ತಂಗಿ ಇದ್ದಂಗಮ್ಮ. ನನಗೂ ಅಷ್ಟೇ ಕಣೋ, ಅವಳು ನನ್ನ ತಾಯಿ ಇದ್ದಾಗೋ. ಅಯ್ಯೋ ಲೋ ಸಂತೋಷ, ಟೆನ್ಷನ್ ತಗೋಬೇಡ ಕಣೋ. ನನಗನ್ಸುತ್ತೆ ಇವೆಲ್ಲ ನನ್ನ ಮಗ ನಂಜಪ್ಪನ ಮಗ ಗುಂಜಪ್ಪಂದೇ ಕಿತಾಪತಿ ಇರಬೇಕು. ಚಪ್ಪಲಿ ತಗೊಂಡು ಹೊಡಿತೀನಿ ಅವನ್ಗೆ. ಏನಂತ ತಿಳ್ಕೊಂಡ್ಬಿಟ್ಟಿದ್ದಾನ ಅವನು? ಹಗಲು ರಾತ್ರಿ ದೇವ್ರ ಧ್ಯಾನ ಮಾಡ್ತಿರೋ ನನ್ ಮೇಲೆ ಚಾರಿ ಹೇಳಿದಾನ ಅವನು. ಹಾಗಾದ್ರೆ ನೀನು ಅಲ್ವೇನು? ನನ್ನಂತ ದೈವ ಭಕ್ತನ ಮೇಲೆ ನಿನ್ ಡೌಟೇನೋ? ಹೌದು, ನಿಮ್ ಮೇಲೆ ನನ್ ಡೌಟು. ನೋಡ ಸಂತೋಷ, ನಿನ್ಗೋಸ್ಕರ ಅವಳನ್ನ ಓಡಾಡ್ಸಿದ್ದು ಅಷ್ಟೇ, ಇಲ್ಲಾಂದ್ರೆ ಅವಳನ್ನ ಟಚ್ ಕೂಡ ಮಾಡ್ತಾ ಇರ್ಲಿಲ್ಲ. ನಮ್ಗೆ ಯಾಕಪ್ಪ ಇವ್ರ ವಿಷಯ ನಡೆಯಪ್ಪ? ಹೋಗೋಣ. ಅಯ್ಯೋ ದೇವ್ರೇ, ನಾನು ಸಂಗೀತ ಸೇರೋ ಟೈಮಲ್ಲಿ ಎಂತ ಎಡವಟ್ ತಂದಿಟ್ಬಿಟ್ಟಪ್ಪ. ಇನ್ನೆರಡು ದಿವಸ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬನು ತರದ ಹಾಕ್ಬಿಡ್ತೀನಿ. ನನ್ನ ಮಗಳಿಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನಿ. ಕೊನೆ ಮಾಡ್ಬಿಟ್ಟು ನೇರವಾಗಿ ನಾನೇ ಟೇಷನ್ ಕೊಂಡೋಗ್ತೀನಿ. ನಾ ಹೋಗ್ತೀನಿ. ಸಂಗೀತ, ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಇದಕ್ಕೆಲ್ಲ ಕಾರಣ ವೈದ್ಯನ. ಯಾವ ವೈದ್ಯನ? ಯಾವನ ಒಬ್ಬ ತಡ್ಕಲಾಂಟಿ ಹೇಳ್ಬಿಟ್ರೆ ನಾನು ನಂಬಿಡ್ತೀನಿ ಅಂತ ತಿಳ್ಕೊಂಬಿಟ್ಟ. ಏ ಊರ್ಬಾಗ್ಲು, ನಾಳೆ ಒಳಗೆ ನನ್ನ ಮಗಳು ಮದುವೆ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ ಟೇಷನ್ಗೆ ಹೋಗ್ಬಿಟ್ಟು
ನಿನ್ನ ಮಗನ ಕೈ ಕೋಳ ತೊಡಸ್ಬಿಟ್ಟು ಅದೇ ಕೈನಾಗ ನನ್ನ ಮಗಳ ಕೂತಿ ತಾಳಿ ಕಟ್ಟಿಸ್ಬಿಡ್ತೀನಿ. ಯಾರು ನನ್ನ ಮಾತು ಕೇಳ್ತಾ ಇಲ್ವೇ? ಇದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ. ಏ ಡಗಾ, ಏನೇ ಮಾಡೋದಿಲ್ಲ ಮಾಡಿ ಈ ತರ ಕೂತಿದ್ದು ಹೇಳಿ, ನಿನಗೆ ಆಗ ಕಾರಣ ಯಾರೇ? ಪ್ಲೀಸ್ ಹೇಳಿ. ಅಯ್ಯೋ, ಇವಳು ಹೇಳಲ್ಲ ಅಂತಾಳೆ, ಆ ಐದು ಜನರು ಹೇಳಲ್ಲ ಅಂತಾರೆ, ಏನ್ ಮಾಡ್ಲಿ? ಅಪ್ಪ ನೀವಾದ್ರೂ ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ. ಸಂಗೀತ ಅಮ್ಮ ನೀವಾದ್ರೂ ಹೇಳಿಮ್ಮ. ಸಂಗೀತ ನನ್ನ ಮಾತು ನಂಬೆ, ಇದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ ಕಣೆ, ನಿನ್ನ ಹಣೆಗೂ. ನೋಡಿ, ಇಷ್ಟು ದಿನ ನೀವು ಆಡಿದ ನಾಟಕ ಸಾಕು, ಒಂದು ಹುಡುಗಿ ಬಣ್ಣ ಹಾಳು ಮಾಡ್ಬೇಡಿ, ನಾ ಹೋಗ್ತೀನಿ. ಇಷ್ಟೇ ಏನೇ ನಿನ್ನ ಅರ್ಥ ಮಾಡ್ಕೊಂಡಿದ್ದು? ನನ್ನ ಮಾತು ನಂಬೆ, ಈ ರೀತಿ ಮಾಡಂಗಿದ್ದೀರಿ ನಾನು ಯಾವತ್ತ ಮಾಡಿರ್ತಾ ಇದ್ದೆ? ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಕಣೆ. ಸಂಗೀತ ಅಯ್ಯೋ, ನಾನು ಹೆಂಗೆ ಹೇಳಿ ಇವಳಿಗೆ, ನನ್ನ ಟೈಮೇ ಸರಿ ಇಲ್ಲ. ಸಿಗಾಕೊಂಬಿಟ ಸಿಗಾಕೊಂಬಿಟ ಮಾವ, ನಿನ್ನ ಮಗಳಿಗೆ ಬಸರಿ ಮಾಡಿದವನು ಸಿಗಾಕೊಂಬಿಟ. ಯಾರವನು? ನಾಳೆ ಹೇಳ್ತೀನಿ, ನಿನ್ನ ಮಗಳಿಗೆ ಮದುವೆಗೆ ಏರ್ಪಾಟ್ ಮಾಡ್ಕೋ, ಆ ಕಳ್ಳನ ಮಕ್ಕಳನ್ನ ನಾನು ಕರ್ಕೊಂಬರ್ತೀನಿ. ಸಂಗೀತ, ನಿಜ ಏನು ಅಂತ ನಿಂಗೆ ನಾಳೆ ಗೊತ್ತಾಗತ್ತೆ. ಕಳ್ಳ ಸಿಕ್ಕಾಕೊಂಬಿಟ್ಲ? ಹೌದು. ಯಾರಮ್ಮ ಅದು? ನಾಳೆ ಡಗಾರ್ ಮದುವೆಗೆ 11 ಗಂಟೆ ತಿಂಡ್ಲು ವಿಲೇಜ್ ಬರ್ತಿರಲ್ಲ, ಅಲ್ಲಿ ಹೇಳ್ತೀನಿ. ಯಾವನಾದ್ರೂ ಓಡೋಗ ಪ್ರಯತ್ನ ಪಟ್ಟರು ಒಬ್ಬೊಬ್ಬನು ಡಮಾರ್ ಅನ್ಸ್ಬಿಡ್ತೀನಿ, ಬಿ ಕೇರ್ಫುಲ್. ಏನ್ ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನಲ್ಲ, ನಮ್ಮಲ್ಲೇ ಯಾರೋ ಒಬ್ಬರು ತಪ್ಪು ಮಾಡಿದ್ರು ಕೂಡ ಈಗಲೇ ಹಿಡ್ದಾಕ್ಬೋದಾಗಿತ್ತಲ್ಲ. ಒಳ್ಳೆ ಪ್ಲಾನ್ ಮಾಡಿದ್ದಾನೆ. ನಾಳೆ ನಮ್ಮಲ್ಲಿ ಯಾರ ಅವಳು ಮದುವೆಗೆ ಹೋಗಲ್ವೋ ಆ ಡಗಾರನ್ನ ಅವನೇ ಬಸರಿ ಮಾಡಿದ್ದು ಅಂತ ಹಿಡ್ದು ಹಾಕ್ಬಿಡ್ತಾನೆ. ನಾನಂತೂ ನಾಳೆ ಮದುವೆಗೆ ಹೋಗ್ಬಿಡ್ತೀನಪ್ಪ. ಹೌದಪ್ಪ, ನಾನು ಹೋಗ್ಬಿಡ್ತೀನಪ್ಪ. ಇಷ್ಟೊತ್ತಾದ್ರೂ ಅವನು ಬರ್ದೇ ಇರೋದನ್ನ ನೋಡಿದ್ರೆ ಈ ಅಲ್ಕ ಕೆಲಸನ ಅವನೇ ಮಾಡಿರೋದು ಕಣ, ಅನುಮಾನನೇ ಇಲ್ಲ. ಕರೆಕ್ಟ್. ಲೋ ಸಂತೋಷ, ಕಳ್ಳ ಸಿಕ್ಕದ್ನ? ಹೇಳು, ಯಾರಮ್ಮ ಕಳ್ಳ? ಸ್ವಲ್ಪ ತಡ್ಕೊಳ್ರು, ಈಗ್ಲೇ ಹೇಳ್ಬಿಟ್ರೆ ಕಳ್ಳ ಓಡೋಗ್ಬಿಡ್ತಾನೆ. ಲೋ ಸಂತೋಷ, ಏನು ಇವೆಲ್ಲ? ಪೊಲೀಸ್ ಇನ್ಸ್ಪೆಕ್ಟರ್ನೆಲ್ಲ ಕರ್ಸಿದ್ಯಾ? ಲೋ ಸಂತೋಷ, ನಾನು ಅರ್ಜೆಂಟ್ ಹೋಗ್ಬೇಕು. ಇರ್ರು, ಎಲ್ರು ಒಂದಿನ ಹೋಗವ್ರೆ ಇನ್ಸ್ಪೆಕ್ಟರ್. ಹ್ಮ್, ಕ್ಯಾರಿ ಆನ್. ಇವರೇನಾ ಹುಡುಗರು? ಹೌದು ಸರ್, ಇವರೇ. ಏನ್ರ ಕತ್ಲಲ್ಲಿ ಯಾರಿಗೂ ಕಾಣಲ್ಲ ಅಂತ ಹುಡುಗಿನ ರೇಪ್ ಮಾಡ್ತೀರಾ? ನಾನಲ್ಲ ಸರ್. ನಿಮ್ ಮನೆಗ್ಲು ನಾನಲ್ಲ ಸರ್. ನಮ್ ತಾಯಣೆಗೂ ನಾನಲ್ಲ ಸರ್. ನೀವಲ್ವಾ ಸಂತೋಷ್? ಹೇಳಿ ಇನ್ಸ್ಪೆಕ್ಟರ್. ಹೇಳೋಕ್ ಮುಂಚೆ ಕಳ್ಳನಿಗೆ ಏನ್ ಶಿಕ್ಷೆ ಕೊಡ್ತೀರಾ ಹೇಳಿ? ಶಿಕ್ಷೆನ? ಒಂದ್ ಹೆಣ್ಣಿಗೆ ಮೋಸ ಮಾಡಿ ಬಸರಿ ಮಾಡಿದ್ರೆ 10 ವರ್ಷ ಜೈಲು ಆಗುತ್ತೆ, 1 ಲಕ್ಷ ರೂಪಾಯಿ ಫೈನ್ ಕಟ್ಬೇಕು, ಜೊತೆಗೆ ಆ ಹುಡುಗಿನ ಮದುವೆನೂ ಆಗ್ಬೇಕು. ಏನಮ್ಮ ಮಾಡೋದು? ಓಡಕ್ಬಿಡೋಣ. ಪೊಲೀಸ್ ತರ ಸುತ್ತಲು ಕವಾದಾಗ ಅವರೇ. ಅಪ್ಪ ಬ್ರೀಫ್ ಕೇಸ್ ತಂಬಾ. ನನಗೂ ಮೊದಲು 8 ಜನದಲ್ಲಿ ಯಾರು ಕಳ್ಳ ಅಂತ ತುಂಬಾ ತಲೆ ಕೆಟ್ಟೋಗಿತ್ತು. ಆದರೆ ಇದರೊಳಗಿರೋ ಒಂದು ವಸ್ತು ಕಳ್ಳ ಯಾರು ಅಂತ ತೋರಿಸ್ಬಿಡ್ತು. ಯಾವ್ದಮ್ಮ ವಸ್ತು? ಕರೆಂಟ್ ಹೋದಾಗ ನಮ್ಮ ಸುಂದರಿನ ಎಳ್ಕೊಂಡವ್ನಲ್ಲ ಕಾಮುಕ, ಕರೆಂಟ್ ಎಲ್ಲಿ ಬಂದ್ಬಿಡುತ್ತೋ ಅನ್ನೋ ಅರ್ಜೆಂಟ್ನಲ್ಲಿ. ಅರ್ಜೆಂಟಲ್ಲಿ? ಅರ್ಜೆಂಟಲ್ಲಿ. ಅರ್ಜೆಂಟಲ್ಲಿ ಏನು? ಅರ್ಜೆಂಟ್ನಲ್ಲಿ. ಅರ್ಜೆಂಟ್ನಲ್ಲಿ? ಅರ್ಜೆಂಟ್ನಲ್ಲಿ. ಅರ್ಜೆಂಟಲ್ಲಿ. ಅರ್ಜೆಂಟಲ್ಲಿ.
ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟಲ್ಲ ಹಿಡಿದಿ ಅವನ್ನ ನಾನಲ್ಲ ಆ ಕರಾಳ ರಾತ್ರಿಯಲ್ಲಿ ಕಣ್ ಕಾಣದೆ ಈ ಕೆಲಸ ಮಾಡ್ಬಿಟ್ಟೆ. ಆ ಕುರ್ಚಿ ಕುರ್ಚಿಪ್ ಇಲ್ಲ ಏನು ಇಲ್ಲ, ಬರೀ ಖಾಲಿ ಡಬ್ಬ. ನಿನ್ನ ಬಾಯಿ ಬಿಡಿಸೋದಕ್ಕೋಸ್ಕರ ನಾನು ಈ ನಾಟಕ ಆಡದೆ ಅಷ್ಟೇ. ನೀನಲ್ವ ಮಾಡಿದ್ದು. ಅಪ್ಪ ಹೈವದನ ಕಟ್ಟು ತಾಳಿ. ಶಾಸ್ತ್ರಿಗಳೇ, ಎಲ್ಲ ಸೇರ್ಕೊಂಡು ಹುಚ್ಚಿ ನಾಯಿ ಹೊಡ್ದಂಗ್ ಹೊಡ್ದಾಕ್ಬಿಟ್ರು, ನನ್ ಕೈಗಾಗಕ್ಕಿಲ್ಲ. ನೀನ್ ನಮ್ಮ ಅಣ್ಣ ಇದ್ದಂಗ ಇದೀಯ, ನೀನೆ ಕಟ್ಬಿಡೋಣ ತಾಳಿ. ಗುಂಜನ ಮಗನೇ, ಕತ್ತೆಲ್ ಸೆಟಪ್ ಮಾಡ್ಬಿಟ್ಟು ಸಸ್ಪೆನ್ಸ್ ಮೇಂಟೈನ್ ಮಾಡ್ತೀಯ. ನನ್ ಕರ್ಮವ ಮಾಮ. ಏನು ಮಾಮ? ಏನು ಅದು? ಅದು ಏನು ಅಂದೆ? ನೀನು ನಮ್ಮನೆ ಪಕ್ಕದಲ್ಲೇ ಮನೆ ಮಾಡ್ಬಿಡು ಮಾಮ. ಬೇಗ